ಭೂಪರ ಲೋಕಗಳನ್ನ ಸೃಷ್ಟಿಸಿ ಸಮಸ್ತವನ್ನು ಪರಿಪಾಲಿಸಿ ನಡೆಸ್ತಾ ಇರ್ತಕ್ಕಂಥ ಪರಲೋಕದ ನಮ್ಮ ತಂದೆಯಾದ ದೇವರೇ, ಸ್ವಾಮಿ ನಿಮ್ಮ ಅಪಾರವಾದಂತಹ ಪ್ರೀತಿ ಕೃಪೆ ಕರುಣೆಗಳಿಂದ ನಮ್ಮನ್ನು ಸಂಖ್ಯೆಯಲ್ಲಿಟ್ಟು ಈ ಸಂಜೆ ವೇಳೆಯಲ್ಲಿ ಸ್ವಾಮಿ ನೀನು ಆಯ್ದುಕೊಂಡಂತ ಒಂದು ಚಿಕ್ಕ ಗುಂಪಾದ ಮಕ್ಕಳನ್ನ ಸ್ವಾಮಿ ಇಲ್ಲಿ ಈ ರೀತಿಯಾಗಿ ಒಟ್ಟಾಗಿ ಸೇರಿಸಿ ನಿನ್ನ ಪರಿಶುದ್ಧ ವಾಕ್ಯಗಳನ್ನ ನಾವು ಧ್ಯಾನ ಮಾಡುವಂತ ಹಾಗೂ ಸ್ವಾಮಿ ಅದರಲ್ಲಿ ಅಡಕವಾಗಿರ್ತಕ್ಕಂಥ ರಹಸ್ಯಗಳನ್ನ ಸತ್ಯವನ್ನ ಕೊಟ್ಟಕ್ಕಾಗಿ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ತಂದೆಯೇ. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಕೂಡಿ ಬಂದು ನನ್ನನ್ನು ಆರಾಧಿಸ್ತಾರೋ ಅವರ ಮಧ್ಯೆ ನಾನಿರುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ದೇನೆ ಸ್ವಾಮಿ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು, ತನ್ನ ಸ್ವಭಾವಕ್ಕೆ ವಿರುದ್ಧವಾದ ಯಾವುದನ್ನು ಕೂಡ ಮಾಡದಂತವನು ಆಗಿದ್ದೆ ಸ್ವಾಮಿ. ಸ್ತೋತ್ರ ಅಪ್ಪ, ಇಂತಹ ಒಂದು ಸೌಭಾಗ್ಯವನ್ನ ಒಳ್ಳೆಯ ಸಮಯವನ್ನ ಸ್ವಾಮಿ ನಮ್ಮ ಪಾಲಿಗೆ ಅನುಗ್ರಹಿಸಿಕೊಟ್ಟಿದ್ದಾಗಿ ಸ್ತೋತ್ರ. ಲೋಕದಲ್ಲಿ ಕೋಟ್ಯಾನು ಕೋಟಿ ಕ್ರೈಸ್ತರಿದ್ದಾಗಿ ಸ್ವಾಮಿ ನೀನು ಒಂದು ಚಿಕ್ಕ ಗುಂಪಾದ ಮಕ್ಕಳನ್ನ ಮಾತ್ರ ಆರಿಸಿಕೊಂಡು ಅವರಿಗೆ ನಿನ್ನ ಪರಲೋಕ ರಾಜ್ಯದ ಗುಟ್ಟುಗಳನ್ನ ರಹಸ್ಯಗಳನ್ನ ತಿಳಿಯಪಡಿಸುತ್ತಾ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಕೃಪಕೊಟ್ಟು ನಡೆಸ್ತಾ ಇರುವುದಕ್ಕಾಗಿ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ. ಪಾಪ, ನಾವು ಲೋಕವನ್ನ ಅವಲೋಕಿಸುವಾಗ ಬಹಳ ಭಯಂಕರವಾದಂತಹ ಕಠಿಣವಾದಂತಹ ದಿವಸಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಅನ್ನುವಂಥದ್ದು ನಮಗೆ ವ್ಯಕ್ತವಾಗುತ್ತದೆ ಸ್ವಾಮಿ. ಅನೇಕ ಕಡೆ ಸುನಾಮಿಗಳು, ಪ್ರವಾಹಗಳು, ಭೂಕಂಪಗಳು, ಈ ರೀತಿಯಾಗಿ ಆಕಾಶದಲ್ಲಿ ಅನೇಕ ರೀತಿಯ ಸೂಚನೆಗಳು, ಯುದ್ಧಗಳು ಎಲ್ಲವೂ ನಡೀತಾ ಇದೆ ಸ್ವಾಮಿ. ಇವೆಲ್ಲವುಗಳನ್ನ ನಾವು ಒಮ್ಮೆ ಆಲೋಚಿಸಿ ನೋಡುವಾಗ ಸ್ವಾಮಿ, ಇವೆಲ್ಲವೂ ಅಂತ್ಯಕಾಲದ ಪ್ರಸವ ವೇದನೆ ಅನ್ನುವಂಥದ್ದನ್ನು ನಾವು ತಿಳಿದವರಾಗಿ ನಾವು ಸ್ವಾಮಿ ಇಂತಹ ಒಂದು ಭಯಂಕರವಾದ ದಿವಸದಲ್ಲಿ ಸ್ವಾಮಿ ಇಂತಹ ಒಂದು ಕಷ್ಟ ಕಠಿಣವಾದಂತಹ ದಿವಸಗಳಲ್ಲಿ ಸ್ವಾಮಿ ನಾವು ಜೀವಿಸುವಾಗ ಅದರಿಂದ ತಪ್ಪಿಸಿಕೊಳ್ಳುವಂತ ಮಾರ್ಗವನ್ನ ಕೂಡ ನಮಗೆ ತಿಳಿಯ ಮಾಡುತ್ತೀರಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರವಾಗಲಿ. ನನ್ನ ಸಹನ ವಾಕ್ಯಗಳನ್ನು ಕೈಕೊಂಡು ನಡೆಯುವುದಾದರೆ ನನ್ನ ಕೋಪದ ದಿನದಲ್ಲಿ ನೀವು ಒಂದು ವೇಳೆ ಪಾರಾಗಬಹುದು ಎಂಬುದಾಗಿ ಕೂಡ ನಮಗೆ ತಿಳಿಯಪಡಿಸಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಎಲ್ಲಾ ವಿಷಯಗಳನ್ನ ನಾವು ನೆನಪಿನಲ್ಲಿಟ್ಟುಕೊಂಡು ನಮ್ಮ ನಡೆ ನುಡಿ ಕ್ರಿಯೆಗಳನ್ನ ನಿನ್ನ ವಾಕ್ಯದಿಂದ ತೊಳೆದುಕೊಂಡವರಾಗಿ ಸ್ವಾಮಿ ಪರಿಶುದ್ಧರಾಗಿಯೂ ನೀತಿವಂತರಾಗಿಯೂ ಲೋಕದಲ್ಲಿ ಜೀವಿಸುವಂತೆ ನಮ್ಮನ್ನು ಆಶೀರ್ವದಿಸು. ಅಪ್ಪ, ವಾಕ್ಯ ಸಂದೇಶವನ್ನ ನೀಡಲಿಕ್ಕಿರ್ತಕ್ಕಂಥ ಪ್ರಿಯ ಸಹೋದರರನ್ನ ಆಶೀರ್ವದಿಸು. ಅವರಿಗೆ ತುಟಿಗೆ ತುಟಿಯಾಗಿಯೂ ಬಾಯಿಗೆ ಬಾಯಿಯಾಗಿಯೂ ಇದ್ದುಕೊಂಡು ಪರಿಶುದ್ಧಾತ್ಮನ ಮುಖಾಂತರ ಸ್ವಾಮಿ ಮಾತನಾಡು. ಕೇಳುವಂತ ಎಲ್ಲ ಸಹೋದರ ಸಹೋದರಿಯರನ್ನ ಕೂಡ ಆಶೀರ್ವದಿಸು ಸ್ವಾಮಿ. ಪರಿಶುದ್ಧಾತ್ಮನಿಂದ ತುಂಬಿಸು. ಕೇಳಿದಂತ ವಾಕ್ಯಗಳನ್ನ ನಾವು ನಂದಿಸಿಕೊಳ್ಳದೆ ಸ್ವಾಮಿ ಅದರಂತೆ ನಡೆದು ಈ ಲೋಕದಲ್ಲಿ ಸಾಕ್ಷಿಯ ಜೀವಿತವನ್ನು ನಾವು ನಡೆಸುವ ಹಾಗೆ ಪ್ರತಿಯೊಬ್ಬರನ್ನು ಆಶೀರ್ವದಿಸಬೇಕಾಗಿ ನಮ್ಮ ಒಬ್ಬನೇ ರಕ್ಷಕನು ಕರ್ತನೂ ಆದ ಯೇಸು ಸ್ವಾಮಿ ದೇವಾದ ಹೆಸರಿನಲ್ಲಿ ದೀನತೆಯಿಂದ ಬೇಡುತ್ತೇವೆ ತಂದೆಯೇ. ಆಮೆನ್ ಆಮೆನ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನೋಡ್ಬೇಕ್ರೆ ಇವತ್ತು ನಾವು ಧ್ಯಾನ ಮಾಡುವಂಥದ್ದು ನಮ್ಮ ಹಿರಿಯ ಸಹೋದರಾದಂತ ಬರೆದವರು ಅಂತ ಅನೇಕ ಒಂದು ಪುಸ್ತಕಗಳಲ್ಲಿ ಇವತ್ತು ಒಂದು ಪುಸ್ತಕ ನಾವು ಏನ್ ಮಾಡ್ತೀವಿ ಧ್ಯಾನ ಮಾಡ್ತೀವಿ ಏನಪ್ಪಾ ಅದು ಅಂದ್ರೆ ಕ್ವಶನ್ ಬುಕ್ ಅಂತ ಮಾಡಿದ್ರು. ಸೊ ಆ ಸಹೋದರರು ಮಾಡಂತ ಒಂದು 40 ಇಯರ್ಸ್ ಮಿನಿಸ್ಟ್ರಿ ಪೀರಿಯಡ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಅವರು ಅನೇಕ ಮ್ಯಾಗಝಿನ್ ಗಳನ್ನ ಏನ್ ಮಾಡ್ತಿದ್ರು ಪಬ್ಲಿಷ್ ಮಾಡ್ತಾ ಇದ್ರು. ಅವ್ರ ಮ್ಯಾಗಝಿನ್ ಬಗ್ಗೆ ನಮ್ಗೆ ಚೆನ್ನಾಗ್ ಗೊತ್ತು, ವರ್ಲ್ಡ್ ಅಲ್ಲಿ ಮೋರ್ ದೆನ್ 250 ಲ್ಯಾಂಗ್ವೇಜಸ್ ಏನಾಗ್ತಾ ಅದು ಟ್ರಾನ್ಸ್ಲೇಷನ್ ಆಗಿ ಪ್ರತಿನಿತ್ಯ 200 ಮೇಲ್ಪಟ್ಟಂತ ನ್ಯೂಸ್ ಪೇಪರ್ ಗಳಲ್ಲಿ ಅವ್ರ ಸರ್ಮನ್ ಏನಾಗೋದು ಅವರು ಪಬ್ಲಿಷ್ ಆಗೋದು. ಅಯ್ಯ, ಅವರು ವರ್ಲ್ಡ್ ವೈಡ್ ಅಲ್ಲಿ ಏನ್ರಿ ಒಂದು ಹೆಸರುವಾಸಿ ಆಗಿರಂತ ಒಂದು ನಿಮ್ದ್ರಿ ಒಂದು ಬೋಧಕರಾಗಿದ್ರು. ಅದರಿಂದ ಅನೇಕ ಒಂದು ಸಂದರ್ಭಗಳಲ್ಲಿ ಅನೇಕ ಒಂದು ಜನರು ಅವ್ರಿಗೆ ಏನ್ ಮಾಡೋದು ಅಂದ್ರೆ ಪ್ರಶ್ನೆಗಳನ್ನ ಹಾಕೋರು. ಆ ಪ್ರಶ್ನೆಗಳಿಗೆ ಆ ಸಹೋದರು ಉತ್ತರ ಕೊಡ್ಬೇಕಾದ್ರೆ ಏನ್ ಮಾಡೋರು ಅಂತಂದ್ರೆ ಅದನ್ನ ಬಂದ್ಬಿಟ್ಟು ಈ ಪ್ರಶ್ನೆ ಎಲ್ಲರಿಗೂ ಉಪಯೋಗ ಆಗ್ಬೋದು ಅಂತ ಅಂದ್ಬಿಟ್ಟು ಏನ್ ಮಾಡೋರು ಅಂತಂದ್ರೆ ಅದನ್ನ ಅವರು ಒಂದು ಪತ್ರಿಕೆಗಳಲ್ಲಿ ಏನ್ ಮಾಡೋರು ಅದನ್ನ ಪಬ್ಲಿಷ್ ಮಾಡೋರು. ಅಂತ ಒಂದು ಕ್ವಶನ್ಸ್ ಎಲ್ಲ ಕಂಪೈಲ್ ಮಾಡಿರಂತ ಒಂದು ಬುಕ್ಕೆ ಏನಂದ್ರೆ ವಾಟ್ ಪಾಸ್ಟರ್ ರಸಲ್ ಸೆಡ್ ಅಂತ ಅಂದ್ರ. ಸೊ ಅದಕ್ಕೆ ಸಂಬಂಧಪಟ್ಟಕ್ಕಂಥ ಒಂದು ಪುಸ್ತಕದಲ್ಲಿ ನಾವು ಆಲ್ರೆಡಿ ತುಂಬಾ ಒಂದು ತಿಂಗಳಿಂದ ಏನ್ ಮಾಡ್ತಾ ಇದ್ದೀವಿ ನಾವು ಓದ್ತಾ ಬರ್ತಾ ಇದ್ರೆ ಅನೇಕ ಒಂದು ವಿಚಾರಗಳನ್ನ ನಾವ್ ಏನ್ ಮಾಡಿದಿರಿ ಓದಿ ನಾವು ತಿಳ್ಕೊಂಡಿದಿರಿ ಕ್ವಶನ್ಸ್ ಬುಕ್ ಅಲ್ಲಿ ಯಾವ ತರ ಇದೆ ವಿಚಾರಗಳು ಅಂತ ಅಂದ್ಬಿಟ್ಟು. ಸೊ ಮುಖ್ಯವಾಗಿ ನಮ್ಮ ಒಂದು ಕಾನ್ಸಿಕ್ರೇಷನ್ಗೆ ಅದರ ಒಂದು ಉತ್ತೇಜನ ಆಗತ್ತರ
ನಾವೇನ್ ಮಾಡೋಣ, ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ ಇವಾಗ ನಾವ್ ಇರೋದು ಎಂತ ಟೈಮ್ ಅಲ್ಲಪ್ಪ ಇದೀರಿ ಅಂತಂದ್ರೆ, ನಮ್ಗೆಲ್ಲ ಚೆನ್ನಾಗ್ ಗೊತ್ತು ವೆರಿ ಲಾಸ್ಟ್ ಮೂಮೆಂಟ್ಸ್ ಅಲ್ಲಿ ಏನಾಗಿದ್ ನಾವಿದ್ದೀರಿ. ಈ ಮೂಮೆಂಟ್ ಅಲ್ಲಿ ನಾವೇನ್ ಮಾಡ್ಬೇಕು, ಏನ್ ತಿಳ್ಕೊಬೇಕು ಅಂತಂದ್ರೆ, ನಮ್ಮ ರಕ್ಷಣೆಗೆ ನಾವು ಏನ್ ಮಾಡ್ಬೇಕು ಅಲ್ರ ನೋಡಿ. ಏನೆಲ್ಲ ತಿಳ್ಕೊಂಡ್ರು ಸರಿ, ನಾವು ನಮ್ಮ ರಕ್ಷಣೆಗೆ ಏನ್ ಬೇಕು ಅಂತ ತಿಳ್ಕೊಂಡು, ನಮ್ಮ ರಕ್ಷಣೆಗೆ ಏನ್ ಬೇಕು ಅಂತ ನಾವು ಸಾಧಿಸ್ಕೊಂಡಿದ್ರೆ ಏನ್ರಿ, ಅದು ನಮ್ಗೇನಕ್ಕೂ ಏನಾಗೋದಿಲ್ಲ, ಅದು ಅದು ಪ್ರಯೋಜನ ಆಗೋದಿಲ್ಲ. ಅದರಿಂದ ನೋಡ್ಬೇಕಾದ್ರೆ ಈ ಮೂಮೆಂಟ್ ಅಲ್ಲಿ ದೇವ್ರ ಮಕ್ಕಳು ಏನಪ್ಪ ನಾವು ಮುಖ್ಯವಾಗಿ ಮಾಡ್ಬೇಕಾದ ಕೆಲಸ ಅಂತಂದ್ರೆ, ನಮ್ಮ ಕಾನ್ಸಿಕ್ರೇಷನ್ ನಮ್ಮ ಕಾಲಿಗೆ ಎಲೆಕ್ಷನ್ ಶೋರ್ ಮಾಡ್ಕೋಬೇಕಾದ್ರೆ ಹಲವಾರು ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಏನಾಗಿರ್ತಾರೆ ಇರ್ತಾರೆ ಅಲ್ವಾ. ಸೊ ಅದಕ್ಕೆ ಪ್ರಶ್ನೆ ಇಲ್ದ್ರೆ ಮನುಷ್ಯ ಯಾರಿಲ್ಲ ಬಿಡ್ರಿ ಅಂತೀರಿ ಅಂದ್ರೆ, ಇವಾಗ ನಾನೇನಾದ್ರು ನಿಮ್ಗೆ ಕ್ವಶನ್ಸ್ ಕೇಳ್ರಪ್ಪ ಅಂತಂದ್ರೆ ನೀವೇನ್ ಮಾಡ್ತೀರಾ, ಎಲ್ಲಾರು ಬರೀ ಪ್ರಶ್ನೆಗಳೇ ಕೇಳಕ್ಕೆ ಶುರು ಮಾಡ್ತೀರಾ ಅಂದ್ರೆ. ಯಾಕೆ ಅಂದ್ರೆ ನಮ್ಮ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಏನಾಗಿದೆ, ಏನೋ ಒಂದ್ ರೀತಿಲಿ ಅದ್ರ ಎಲ್ಲೋ ಒಂದ್ ಕಡೆ ಒಂದು ಒಂದು ಕೆಲವು ವಿಚಾರದಲ್ಲಿ ಕ್ಲಾರಿಟಿ ಏನಿಲ್ಲ, ಇಲ್ಲ ಕೆಲವು ವಿಚಾರದಲ್ಲಿ ನಮ್ಗೆ ಸಂದೇಹ ಇರ್ಬೇಕು. ಅದನ್ನ ನಾವು ತಿಳ್ಕೊಳಕ್ಕೆ ನಾವ್ ಏನ್ ಮಾಡ್ತೀರಿ, ಆಸೆ ಪಡ್ತೀರಿ ಅದ್ರ, ಅದು ಇರೋದು ತುಂಬಾ ಒಳ್ಳೇದು ಅಂದ್ರ. ಯಾಕಂದ್ರೆ ನಮ್ಮ ಮನಸ್ಸಲ್ಲಿ ಪ್ರಶ್ನೆ ಉದ್ಭವ ಆದಷ್ಟು ಸತ್ಯನ ಉಳಿಬೇಕು ಅಂತ ಏನಾಗ್ತದೆ ಮನ್ಸು ಬರ್ತದೆ. ಅವಾಗ ಏನಾಗೋದು, ಸತ್ಯನ ತಿಳ್ಕೊಳಕ್ಕೆ ನಮ್ಗೆ ಆಸಕ್ತಿ ಬರೋದು. ಅವಾಗ ನಾವು ಪ್ರೇಯರ್ ಮಾಡೋದು, ಯೇಸು ಕ್ರಿಸ್ತ ಹೇಳ್ತಾರಲ್ಲ ಸತ್ಯ ತಿಳ್ಕೊಳ್ಳಿ, ಸತ್ಯ ನಿಮ್ಗೆ ಏನ್ ಮಾಡ್ತಾರೆ ಬಿಡುಗಡೆ ಮಾಡ್ತಾರೆ. ಆ ಸತ್ಯ ತಿಳ್ಕೊಬೇಕು ಅಂತಂದ್ರೆ ದೇವ್ರು ನಮ್ಗೆ ಯಾರ ಮುಖಾಂತರ ತಿಳಿಸ್ತಾರೆ ಅಂದ್ರೆ, ಯೇಸು ಕ್ರಿಸ್ತ ಹೇಳ್ತಾರಲ್ಲ ಅದರ ತಂದೆ ಕಳಿಸ್ತಾರೆ ಇದ್ರೆ ಯಾರು ನಮ್ಮ ಬಳಿ ಬಳಿಕೆ ಸಾಧ್ಯ ಇಲ್ಲ, ನನ್ನ ಬಳಿಗೆ ಬಂದವ್ರು ನಾನು ಯಾವತ್ತೇ ಏನ್ ಮಾಡಕ್ಕೆ ದೂರ ತಳಕ್ಕೆ ಸಾಧ್ಯ ಅಂತ ಅಂದ್ರೆ, ತಂದೆಯ ದೇವರು ನನ್ನ ಯೇಸು ಕ್ರಿಸ್ತನ ಮುಖಾಂತರ ಎಲ್ಲಾ ಒಂದು ಸಂದೇಹಗಳಿಗೆ ಖಂಡಿತವಾಗಿ ಏನ್ ಮಾಡ್ತಾರೆ ಉತ್ತರ ಹೊಟ್ಟೆ ಕೊಡ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಇವತ್ತು ಏನ್ ಮಾಡೋಣ, ನಮ್ಮ ಒಂದು ಇಂದ ಸ್ಪಿರಿಚುವಲ್ ಲೈಫ್ಗೆ ಪ್ರಯೋಜನ ಆಗತ್ತರ ಏನ್ ಮಾಡೋಣ, ಒಂದು ನಾಲ್ಕು ಕ್ವಶನ್ಸ್ ಏನ್ ಮಾಡೋಣ. ಟೈಮ್ ನಮ್ಗೆ ಲಿಮಿಟೆಡ್ ಆಗಿರೋದ್ರಿಂದ ನಮ್ಮ ಟೈಮ್ಗೆ ಯೂಟಿಲೈಸ್ ಆಗತ್ತರ ಒಂದು ನಾಲ್ಕು ಕ್ವಶನ್ಸ್ ಏನ್ ಮಾಡೋಣ ನೋಡೋಣ. ಅದಕ್ಕೆ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ, ಏನ್ರಿ ಇವಾಗ ಒಂದು ಕ್ವಶನ್ ಅದರ ಏನಪ್ಪ ಕ್ವಶನ್ ಅಂತಂತಂದ್ರೆ, ಕಾನ್ಸಿಕ್ರೇಷನ್ ಮಾಡ್ಕೊಂತಾರೆ ಅದರ ಏನೋ ಬ್ಯಾಪ್ಟಿಸಮ್ ಮಾಡ್ಕೊಂತಾರೆ. ಆದ್ರೆ ಬ್ಯಾಪ್ಟಿಸಮ್ ಮಾಡ್ಬೇಕಾದ್ರೆ ಏನೇ ನೀರಲ್ಲಿ ಆ ದೀಕ್ಷಾ ಸ್ನಾನ ತಗೊಂಬೇಕಾದ್ರೆ ಅವ್ರಿಗೆ ಕಾನ್ಸಿಕ್ರೇಷನ್ ಅಂತ ಅರ್ಥ ಗೊತ್ತಿರಲ್ಲ. ಕಾನ್ಸಿಕ್ರೇಷನ್ ಅಂತ ಏನು ಅಂತ ಏನಾಗಿಲ್ಲ ಅವ್ರಿಗೆ, ಅವ್ರಿಗೆ ಗೊತ್ತಿರಲ್ಲ. ಅವಾಗ ದೇವರು ಅವ್ರ ಕಾನ್ಸಿಕ್ರೇಷನ್ ಅಕ್ಸೆಪ್ಟ್ ಮಾಡ್ತಾರ ಅಂತ ಒಂದು ಪ್ರಶ್ನೆ. ಇವಾಗ ನಾನು ಈ ಪ್ರಶ್ನೆ ನಿಮ್ಗೆ ಕೇಳಿದ್ರೆ ನೀವೆಲ್ಲ ಏನು ಉತ್ತರ ಕೊಡ್ತೀರಾ? ಕಾನ್ಸಿಕ್ರೇಷನ್ ಗೊತ್ತಿಲ್ಲದ್ರೆ ಬ್ಯಾಪ್ಟಿಸಮ್ ತಗೊಂತಾರಪ್ಪ, ಅವಾಗ ದೇವರು ಅವ್ರ ಕಾನ್ಸಿಕ್ರೇಷನ್ ಅಕ್ಸೆಪ್ಟ್ ಮಾಡ್ತಾರ ಅಂತ ಈ ಪ್ರಶ್ನೆ ನಿಮ್ಗೆ ಕೇಳಿದ್ರೆ ನೀವೇನ್ ಹೇಳ್ತೀರಾ? ಇಲ್ಲ. ಓಕೆ ಪ್ರಕಾಶ್ ಬ್ರದರ್, ವೆರಿ ಗುಡ್. ಇಲ್ಲ ಅಂತಂದ್ರು. ನೆಕ್ಸ್ಟ್ ಬೇರೆ ಯಾರಾದ್ರು? ಬಸವರಾಜ್ ಬ್ರದರ್ ಹೌದು ಬ್ರದರ್, ಮಾಡ್ತಾರೆ ಮಾಡ್ತಾರೆ. ಓಕೆ, ಹಂಗಾದ್ರೆ ಕಾನ್ಸಿಕ್ರೇಷನ್ ಗೊತ್ತಿಲ್ಲದ್ರೆ ಬ್ಯಾಪ್ಟಿಸಮ್ ತೊಟ್ರು ದೇವ್ರು ಅಕ್ಸೆಪ್ಟ್ ಮಾಡ್ತಾರೆ. ಓಕೆ ಫೈನ್. ಬಸವರಾಜ್ ಬ್ರದರ್? ಬ್ರದರ್ ಅಕ್ಸೆಪ್ಟ್ ಮಾಡ್ತಾರೆ ಮೂಲತಃ ನಾವು ಬೇಸಿಕ್ ಮೂಲ ಪಾಠಗಳನ್ನು ಕಲ್ತಲ್ಲೇ ಗೊತ್ತಾಗುತ್ತೆ. ಅಲ್ಲಿ ನಮಗೊಂದು ಫರ್ಮಿಟಿ ಬೇಕು ಬ್ರದರ್ ಅಕ್ಸೆಪ್ಟ್ ಮಾಡೋ ಮೊಮೆಷನ್ ಅಲ್ಲಿ. ಅದು ಒಂದು ಏನಾದ್ರು ಅದೇನು ಅಂತ್ಯನ ಅಲ್ಲ ಬ್ರದರ್, ಅದಿನ್ನ ಆರಂಭಿಕವಾಗಿ ನಮಗೆ ಸಿಗುವಂತ ಒಂದು ಟೋಕನ್ ತರ ಅದು ಅಷ್ಟೇ. ಹಾಗಾಗಿ ಅದನ್ನ ಅಕ್ಸೆಪ್ಟ್ ಮಾಡ್ತಾರ. ಓಕೆ ನಿರ್ಮಲ ಸರ್. ಎಸ್ ಬ್ರದರ್, ಅಕ್ಸೆಪ್ಟ್ ಮಾಡ್ತಾರೆ ಬ್ರದರ್. ಓಕೆ ಪ್ರಭಾಂತಿ. ಬೇಸಿಕ್ ತಿಳ್ಕೊಂಡು ಅವರು ಅಕ್ಸೆಪ್ಟ್ ಮಾಡ್ತಾರೆ ಬ್ರದರ್. ಓಕೆ ಗುಡ್. ನೆಕ್ಸ್ಟ್ ರಾಜ ಬ್ರದರ್, ರೇಷ್ಮಾ ಸಿಸ್ಟರ್ ಏನ ಹೇಳ್ತೀರಾ? ವಿಜಯ ಪ್ರತಾಪ್ ಬ್ರದರ್, ಅನೋ ಸಿಸ್ಟರ್ ಅಕ್ಸೆಪ್ಟ್ ಮಾಡ್ತಾರೆ ಬ್ರದರ್. ಓಕೆ ವೀಣಾ ಸಿಸ್ಟರ್ ಹೇಳ್ರಿ. ಮಾಡ್ತಾರೆ ಬ್ರದರ್. ಓಕೆ ರವಿ ಬ್ರದರ್. ಓಂ ಬ್ರದರ್, ಮಾಡ್ತಾರೆ ಬ್ರದರ್. ಓಕೆ ಕಾರ್ತಿಕ್ ಬ್ರದರ್ ಹೇಳಿ. ಕಾನ್ಸಿಕ್ರೇಷನ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ, ಗೊತ್ತಿಲ್ಲದೆ ತೆಗೆದ್ರೆ ದೇವ್ರು ಅಕ್ಸೆಪ್ಟ್ ಮಾಡಲ್ಲ. ಓಕೆ ಗುಡ್. ಓಕೆ ನೆಕ್ಸ್ಟ್ ಇನ್ ಯಾರಾದ್ರೂ ಹೇಳಕ್ ಆಸೆ ಬಿಡ್ತೀರಾ? ತಮ್ಮ ಒಪಿನಿಯನ್ ಗಳನ್ನ ಇದೆಯಾ, ಯಾರು ಹೇಳಕ್ ಆಸೆ ಬಿಡ್ತೀರಾ? ವೀರಭದ್ರ ಹೇಳಿ. ನಾವು ತಿಳ್ಕೊಂಡು ದೀಕ್ಷಾಸನ ತಗೊಂಡ್ರೆ ದೇವರು ಅದನ್ನ ಸ್ವೀಕರಿಸ್ತಾರೆ ಬ್ರದರ್. ಓಕೆ ಪೂರ್ಣಿಮಾ ಸಿಸ್ಟರ್ ಹೇಳಿ. ಬ್ರದರ್ ಅಕ್ಸೆಪ್ಟ್ ಮಾಡಲ್ಲ ಬ್ರದರ್. ಓಕೆ ಗುಡ್. ಸರಿ ಇನ್ಯಾರು ಅದನ್ನ ಹೇಳ್ತೀರಾ? ಇಲ್ಲ ಲೆಟ್ ಅಸ್ ಗೋ ಆನ್ ಟು ಲುಕ್ ವಾಟ್ ಬ್ರದರ್ ಅಸಲ್ ಸೇಡ್. ಓಕೆ ಫೈನ್. ಸರಿ ಓಕೆ ನೀವೆಲ್ಲರೂ ತಮ್ಮ ಒಪಿನಿಯನ್ ಗಳನ್ನ ಕೊಟ್ಟಿದ್ದೀರಾ, ವೆರಿ ಗುಡ್, ಥ್ಯಾಂಕ್ ಯು. ಅವರ ಇವಾಗ ಈ ಪ್ರಶ್ನೆ ಏನು ಅಂತಂದ್ರೆ ಇನ್ನೊಂದ್ಸಿ ಕ್ಲಿಯರ್ ಆಗಿ ಹೇಳ್ತೀನಿ ತಿಳ್ಕೊಡಿ. ಏನಪ್ಪಾ ಅಂತಂದ್ರೆ ಕಾನ್ಸಿಕ್ರೇಷನ್ ಬಗ್ಗೆನೆ ಗೊತ್ತಿಲ್ಲ. ಅದೇ ಕಾನ್ಸಿಕ್ರೇಷನ್ ಏನೋ ಅಂತಂದ್ಬಿಟ್ಟು ಏನಾಗಿಲ್ಲ ಅವ್ರಿಗೆ, ಅವ್ರಿಗೆ ಗೊತ್ತಿಲ್ಲ ಅದರ. ಸೊ ಕಾನ್ಸಿಕ್ರೇಷನ್ ಬಗ್ಗೆ ಗೊತ್ತಿಲ್ದಿರ್ಬೇಕಾರೆ ಅವರು ಕಾನ್ಸಿಕ್ರೇಷನ್ ಇನ್ನ ಅದನ್ನ ಸಿಂಬಲೈಸ್ ಮಾಡಿದ್ರೆ, ಕಾನ್ಸಿಕ್ರೇಷನ್ ಬಗ್ಗೆ ಗೊತ್ತಿಲ್ದಿರ ವಾಟರ್ ಬ್ಯಾಪ್ಟಿಸಮ್ ತಗೊಂಡ್ರೆ
ದೇವರು ಅವ್ರ ಕಾನ್ಸಿಕ್ರೇಷನ್ ಅಕ್ಸೆಪ್ಟ್ ಮಾಡ್ತಾರಾ ಅಂತ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಓಕೆ ದಯವಿಟ್ಟು ಎಲ್ಲ ಮೀಟ್ ಮಾಡ್ಕೊಳ್ಳಿ ಪ್ಲೀಸ್, ಥ್ಯಾಂಕ್ ಯು. ಸರಿ, ಇವಾಗ ನಾವೇನ್ ಮಾಡೋಣ, ನಮ್ಮ ಈ ಪ್ರಶ್ನೆಗೆ ನಮ್ಮ ಸಹೋದರ ಏನು ಉತ್ತರ ಕೊಡ್ತಾ ನೋಡೋಣ. ಓಕೆನಾ, ನೋಡಿ 19:10 ಅಲ್ಲಿ ಸಹೋದರಿಗೆ ಏನ್ ಮಾಡ್ತಾರೆ, ಈ ಒಂದು ಪ್ರಶ್ನೆ ಕೇಳ್ತಾರೆ. ಏನಂತ ಪ್ರಶ್ನೆ ಕೇಳ್ತಾರಪ್ಪ ಅಂತ ನೋಡ್ದ ಅಂತಂದ್ರೆ, ಏನ್ರಿ ಕಾನ್ಸಿಕ್ರೇಷನ್ ನಾಟ್ ಅಂಡರ್ಸ್ಟುಡ್ ಅಟ್ ಬ್ಯಾಪ್ಟಿಸಮ್, ಅದರ ಕ್ವಶನ್ ನಂಬರ್ 149 ಏನ್ ಕೇಳ್ತಾರೆ 19:10 ಅಲ್ಲಿ, ವಾಟ್ ಈಸ್ ಯುವರ್ ಥಾಟ್ ರೆಸ್ಪೆಕ್ಟಿಂಗ್ ದೋಸ್ ಹು ಡು ನಾಟ್ ಅಂಡರ್ಸ್ಟ್ಯಾಂಡ್ ದ ಫುಲ್ ಇಂಪಾರ್ಟೆನ್ಸ್ ಆಫ್ ಕಾನ್ಸಿಕ್ರೇಷನ್ ಅಟ್ ದ ಟೈಮ್ ಆಫ್ ದೇರ್ ಇಮರ್ಷನ್ ಅಂತ ಕೇಳ್ತಾರೆ. ಅವ್ರಿಗೆ ಸಂಪೂರ್ಣವಾದಂತ ಒಂದು ಜ್ಞಾನನೇ ಇಲ್ಲ, ಏನ್ರಿ ಕಾನ್ಸಿಕ್ರೇಷನ್ ಬಗ್ಗೆ ಸಂಪೂರ್ಣ ಜ್ಞಾನ ಇಲ್ಲ. ದೀಕ್ಷಾಸ್ಥಾನ ತೊಡಂತ ಸಂದರ್ಭದಲ್ಲಿ ಅವಾಗ ದೇವರು ಅವ್ರ ಕಾನ್ಸಿಕ್ರೇಷನ್ ಅಕ್ಸೆಪ್ಟ್ ಮಾಡ್ತಾರಾ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೇಳ್ತಾರ ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಾನ್ಸಿಕ್ರೇಷನ್ ಅಂತ ಇಮರ್ಷನ್ ಅಂತ ಅದಕ್ಕೆ ಹೇಳ್ತಾರೆ. ಆನ್ಸರ್, ಮೈ ಥಾಟ್ ಈಸ್ ಡಿಯರ್ ಫ್ರೆಂಡ್ಸ್ ದಟ್ ಇಫ್ ದೇ ವೇ ಇಮರ್ಸ್ಡ್ ವಿಥೌಟ್ ಅಂಡರ್ಸ್ಟ್ಯಾಂಡಿಂಗ್ ಕಾನ್ಸಿಕ್ರೇಷನ್ ದೆನ್ ದೇರ್ ಇಮರ್ಷನ್ ವಾಸ್ ಎ ಮಿಯರ್ ಬಾತ್ ದಟ್ ಇಟ್ ಡಿಡ್ ನಾಟ್ ಐದರ್ ಹರ್ಟ್ ಆರ್ ಹೆಲ್ಪ್ ದೆಮ್ ಎ ಬಿಟ್. ಹೂವರ್ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ಕಾನ್ಸಿಕ್ರೇಷನ್ does not understand baptism. The consecration we have is first and then is the real baptism. The symbol in water to be a symbol at all must follow could not be before it ಅಂತ ಹೇಳ್ತಾರೆ. ಏನಪ್ಪ ಇದು ಅರ್ಥ ಅಂತಂದ್ರೆ, ಏನ್ ಹೇಳ್ತಾರಂದ್ರೆ, ಯಾರೋ ಒಬ್ರು ಏನ್ರಿ ನೀರಲ್ಲಿ ದೀಕ್ಷಾಸ್ನ ತಗೊಂಬೇಕು ಅಂತಂದ್ರೆ ಮೊದಲನೇದಾಗಿ ಅವರ ಕಾನ್ಸಿಕ್ರೇಷನ್ ಬಗ್ಗೆ ಸಂಪೂರ್ಣವಾಗಿ ತಿಳಿದಿರ್ಬೇಕು ಅಂತ ಹೇಳ್ತಾರೆ. ಏನ್ರಿ ಸಂಪೂರ್ಣವಾಗಿ ತಿಳಿದಿರ್ಬೇಕು ಅಂದ್ರೆ ಏನರ್ಥ? ಸಂಪೂರ್ಣವಾಗಿ ತಿಳಿದಿರ್ಬೇಕು ಅಂತಂದ್ರೆ ನಾವು ಸಾಮಾನ್ಯವಾಗಿ ಏನ್ ಥಿಂಕ್ ಮಾಡ್ಬಿಡ್ತೀನಿ ಅಂತಂದ್ರೆ, ನಮ್ಗೆ ಏನಾಗಿರ್ಬೇಕು ಫುಲ್ ಡಿವೈನ್ ಪ್ಲಾನ್ ಫುಲ್ ಸೂಪರ್ ಆಗಿ ಎಕ್ಸಲೆಂಟ್ ಆಗಿ ಏನಾಗಿರ್ಬೇಕು ನಮ್ಗೆ ಗೊತ್ತಿರ್ಬೇಕು, ನಾವು ಬೇರೆಯವ್ರಿಗೆ ಎಲ್ಲಾ ರೀತಿ ಕ್ಲಿಯರ್ ಆಗಿ ಎಕ್ಸ್ಪೋಂಡ್ ಮಾಡ್ಬೇಕು ಅಂದ್ರೆ ಎಕ್ಸ್ಪೋಂಡ್ ಏನು ಕ್ಲಿಯರ್ ಆಗಿ ತಿಳಿಸ್ಕೊಡೋ ರೀತಿ ನಮ್ಗೆ ತಿಳಿದಿರ್ಬೇಕು ಅಂತ ಅಲ್ಲಿ ಹೇಳ್ತಾರೆ. ಆ ಪ್ರಶ್ನೆಗೆ ಅದೆಲ್ಲ ಹೇಳ್ತಾರೆ ಅಲ್ಲಿ. ಏನ್ರಿ ದೇವ್ರ ಯೋಜನೆ ಅದರ ಒಂದು ಕಾನ್ಸೆಪ್ಟ್ ಆ ತತ್ವ ಅಂತ ನಮ್ಗೆ ಏನಾಗಿದೆ ಗೊತ್ತಾಗಿದ್ಯಾ? ಅದರಲ್ಲಿ ದೇವ್ರ ಯೋಜನೆಯಲ್ಲಿ ದೇವ್ರ ಸಭೆಗೆ ಕೊಟ್ಟಂತ ಮುಖ್ಯವಾದ ಒಂದು ಪೋರ್ಷನ್ ಏನು ಅದು ಗೊತ್ತಾಗಿದ್ಯಾ? ದೇವ್ರ ಯೋಜನೆಯಲ್ಲಿ ದೇವ್ರು ಈ ಲೋಕ ಜನಗಳಿಗೆ ಏನಂತ ಒಂದು ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅದೊಂದು ಒಂದು ಕಾನ್ಸೆಪ್ಟ್ ನಮ್ಗೆ ಗೊತ್ತಾಗಿದ್ಯಾ? ಇದನ್ನ ತಗೊಂಡು ನಮ್ಮ ಜೀವಿತದ ದೇವ್ರು ಏನ್ ಇದನ್ನ ನೋಡ್ತಾರೆ ಅಂತಂದ್ಬಿಟ್ಟು ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ನಾನು ದೇವ್ರಿಗೆ ನನ್ನ ಜೀವನ ಸಂಪೂರ್ಣ ಒಪ್ಪಿಸ್ಕೊಡ್ತೀನಿ ಅಂದ್ಬಿಟ್ಟು ಈ ಒಂದು ಮೈಂಡ್ ಇದೆಯಾ ಅಂತ ಫಸ್ಟ್ ಏನ್ ಮಾಡ್ಬೇಕು ತಿಳ್ಕೊಬೇಕು ಅಂದ್ರ, ಇದ್ದಿ ನಾವು ಪ್ರಾಪರ್ ಆಗಿ ಸಿಂಬಲೈಸ್ ಮಾಡಿದ್ರೆ ದೇವ್ರ ಏನ್ ಮಾಡ್ತಾರೆ ನಮ್ಗೆ ಕಾನ್ಸಿಕ್ರೇಷನ್ ಏನ್ ಮಾಡ್ತಾರೆ ಅಕ್ಸೆಪ್ಟ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ಏನ್ರಿ ನಾವು ಸುಮ್ನೆ ಕಾನ್ಸಿಕ್ರೇಷನ್ ಕಾನ್ಸೆಪ್ಟೇ ಗೊತ್ತಿಲ್ದಿರ ನಮ್ ಪಾಣ ವಾಟರ್ ಇಮೋಷನ್ ತಗೊಂತೀರಿ ಅಂತಂದ್ರೆ ಅದು ಖಂಡಿತವಾಗೂ ಏನಾಗೋದಿಲ್ಲ, ಅದು ಪ್ರಯೋಜನನೇ ಆಗೋದಿಲ್ಲ. ಯಾಕೆ ಪ್ರಯೋಜನ ಆಗೋದಿಲ್ಲ ಅಂತ ನೋಡ್ಬೇಕಾರೆ ನೋಡ್ರಿ, ಇವಾಗ ಲೋಕದಲ್ಲಿ ಸತ್ಯ ಗೊತ್ತಿಲ್ದಿರ ಏನ್ರಿ ಎಷ್ಟೋ ಜನಗಳು ಏನಾಗಿದೆ ಸತ್ಯ ಅಂತ ನೋಡಿ, ಕಾನ್ಸಿಕ್ರೇಷನ್ ಅಂತ ಕಾನ್ಸೆಪ್ಟ್ ಗೊತ್ತಿಲ್ದಿರ, ಕಾನ್ಸಿಕ್ರೇಷನ್ ಅಂದ್ರೆ ದೇವ್ರ ದೃಷ್ಟಿಯಲ್ಲಿ ಏನಂತ ಸಂಪೂರ್ಣ ಗೊತ್ತಿಲ್ದಿರ, ಲೋಕದಲ್ಲಿ ಎಷ್ಟೋ ಜನ ಬ್ಯಾಪ್ಟಿಸಮ್ ತಗೊಂತಾರ ಇಲ್ಲೋ? ನೀವ್ ಹೇಳ್ರಿ ವಾಟರ್ ಬ್ಯಾಪ್ಟಿಸಮ್ ತಗೊಂತಾರ ಇಲ್ಲೋ? ಸರಿ, ಇವಾಗ ಇದೇ ಪ್ರಶ್ನೆ ಇನ್ನೊಂದ್ಸತಿ ಕೇಳ್ತೀನಿ, ಇವಾಗ ಅವ್ರ ಕಾನ್ಸಿಕ್ರೇಷನ್ ದೇವ್ರ ಅಕ್ಸೆಪ್ಟ್ ಮಾಡ್ತಾರಾ? ಇಲ್ಲ ಮಾಡಲ್ಲ. ಅರ್ಥ ಆಯ್ತಾ? ಇವಾಗ ಇದೇ ಪ್ರಶ್ನೆ ಬ್ರದರ್ ಅಸಲ್ ಕೇಳಿದ್ದಲ್ಲಿ ನಾನು ನಿಮ್ಗೆ ಪ್ರಶ್ನೆ ಹಾಕ್ಬೇಕಾದ್ರೆ ಇದೇ ಕಾನ್ಸೆಪ್ಟ್ ಅಲ್ಲಿ ಕೇಳಿದ್ದೆ ಅಲ್ವರ. ನೋಡ್ರಿ ಇವಾಗ ದೇವ್ರ ನಮ್ಮನ್ನೆಲ್ಲ ಸತ್ಯಕರಂತ ಉದ್ದೇಶ ಏನು ಅಂತಂದ್ರೆ, ಅಲ್ಲಿ ಹೊರಗಡೆ ಬ್ಯಾಬಿಲೋನ್ ಅಲ್ಲಿ ಏನಿಲ್ಲ ಸತ್ಯ, ಸತ್ಯ ಇಲ್ಲ. ಸತ್ಯ ಅಂದೇನು? ದೇವ್ರ ಯೋಜನೆ ಏನಿಲ್ಲ ಅಲ್ಲಿ, ಅಲ್ಲಿಲ್ಲ. ದೇವರ ದೃಷ್ಟಿಯಲ್ಲಿ ಈ ಸುವಾರ್ಥ ಯುಗದಲ್ಲಿ ದೇವ್ರ ಏನ್ ಎದುರು ನೋಡ್ತಾ ಇದಾರೆ ಸಭೆ ಹತ್ರ, ಅದ್ರ ಅದಿದೆಯಾ ಅಂದ್ರೆ ಲೋಕದಲ್ಲಿ ಏನಿಲ್ಲ ಅದು, ಅದು ಇಲ್ಲ. ಇವಾಗ ಎಲ್ಲಿದೆ ಅಲ್ಲಿ? ಅಂದ್ರೆ ಅವ್ರಿಗೆಲ್ಲ ಏನಪ್ಪ ಒಂದು ಬ್ಯಾಪ್ಟಿಸಮ್ ಅಂದ ಅರ್ಥ ಅಂತಂದ್ರೆ ನಮ್ಮ ಪಾಪಗಳನ್ನೆಲ್ಲ ತೊಳ್ಕೊಳಕ್ಕೋಸ್ಕರ ನಾವೇನ್ ಮಾಡ್ಬೇಕು? ನೀರಲ್ಲಿ ಆ ನೀರಲ್ಲಿ ಮುಳುಗ್ಬಿಡ್ಬೇಕು. ನೀರಲ್ಲಿ ದೀಕ್ಷಣ ತೊಗೊಂಡಾಗ ನೀರಲ್ಲಿ ಮುಳುಗಿ ಯಾವ ತರ ಎದ್ದು ಬರ್ತೀರ ಆಯ್ತರ ನಮ್ಮ ಪಾಪ ಎಲ್ಲ ತೊಳೆದು ನಾವೇನ್ ಮಾಡ್ಬಿಡ್ತೀರಿ? ಎದ್ ಬಂದ್ಬಿಡ್ತೀನಿ ಕಾನ್ಸೆಪ್ಟ್ ಅಲ್ರ. ಇವಾಗ ಯೋಚನೆ ಮಾಡಿ, ಅವ್ರಿಗೆ ಕಾನ್ಸಿಕ್ರೇಷನ್ ಅಂತ ಐಡಿಯಾ ಗೊತ್ತಿಲ್ದಿರ್ಬೇಕ್ರೆ ಸುಮ್ನೆ ನೀರಲ್ಲಿ ಮುಳುಗಿ ಎದ್ದು ಏನ್ ಪ್ರಯೋಜನ ಆಗ್ತದೆ? ಏನೋ ಪ್ರಯೋಜನ ಆಗಲ್ಲ. ಅದಕ್ಕೆ ಹೇಳ್ತಾರೆ ಅದರಿಂದ ಅವ್ರಿಗೆ ಬೆನಿಫಿಟ್ ಇಲ್ಲ, ಅದರಿಂದ ಅವ್ರಿಗೆ ಹಾನಿನೂ ಇಲ್ಲ. ಇದೇ ರೀತಿ ನಾವು ಕೂಡ ಏನ್ರಿ ಇಲ್ಲಿರೋ ನಮ್ಮಲ್ಲಿ ನೀವೆಲ್ಲ ಸತ್ಯ ತಿಳಿದಿದ್ರ, ಅದೇ ಒಂದು ಎಕ್ಸಾಂಪಲ್ ಹೇಳೋದು, ಪಕ್ಷ ಸತ್ಯನೇ ಗೊತ್ತಿಲ್ದಿರ ಅದರ ಸುಮ್ನೆ ಏನೋ ನಾವೇನೋ ಕಾಟಾಚಾರಕ್ಕೆ ಈ ಕಿವಿನ ಕೇಳಿ ಆ ಕಿವಿನ ಬಿಟ್ಟು ಅರ್ಥಾನೆ ಏನೋ ಆಗ್ದಿರಾ ಸುಮ್ನೆ ನೀರಲ್ಲಿ ನಾವು ಬ್ಯಾಡ್ಮಿಂಟನ್ ತೊಗೊಂಡ್ರೆ ಈ ಒಂದು ಕಾನ್ಸಿಕ್ರೇಷನ್ ದೇವ್ರು ಅಕ್ಸೆಪ್ಟ್ ಮಾಡ್ತಾರ ಅಂತಂದ್ರೆ ಇಲ್ಲ. ನಮ್ಗೆ ನೋಡ್ರಿ, ನಮ್ಗೆ ರೋಲ್ ಮಾಡಲ್ ಯಾರೋ ಕಾನ್ಸಿಕ್ರೇಷನ್ ಸಂಬಂಧ ವಿಚಾರದಲ್ಲಿ ನಮ್ಗೆ ರೋಲ್ ಮಾಡಲ್ ಯಾರು? ಎಕ್ಸಾಂಪಲ್ ಯಾರು ನಮ್ಗೆ? ಯೇಸು. ವೆರಿ ಗುಡ್. ಜೀಸಸ್ ಕ್ರೈಸ್ಟ್ ರೋಲ್ ಮಾಡಲ್ ಅಲ್ವರ? ವೆರಿ ಗುಡ್ ಅಲ್ವರ.
ಇವಾಗ ಜೀಸಸ್ ಕ್ರೈಸ್ಟ್ ಏನ್ ಮಾಡುದು ಅಂತ ನಾವೇನ್ ಮಾಡ್ಬೇಕು ಇವಾಗ ನಾವು ನೋಡ್ಬೇಕು ಜೀಸಸ್ ಕ್ರೈಸ್ಟ್ ಏನ್ರಿ ಫಸ್ಟ್ ಕಾನ್ಸಿಕ್ರೇಷನ್ ಮಾಡ್ಕೊಂಡ್ರ ಆಮೇಲೆ ಬ್ಯಾಪ್ಟಿಸಮ್ ತಗೊಂಡ್ರ ಅಥವಾ ಫಸ್ಟ್ ಬ್ಯಾಪ್ಟಿಸಮ್ ತಗೊಂಡ್ರ ಅನಂತ ಕಾನ್ಸಿಕ್ರೇಷನ್ ಮಾಡ್ಕೊಂಡ್ರ ಇವಾಗ ಎಷ್ಟು ಜನ ಯೇಸು ಕ್ರಿಸ್ತ ಫಸ್ಟ್ ಕಾನ್ಸಿಕ್ರೇಷನ್ ಮಾಡಿ ಬ್ಯಾಪ್ಟಿಸಮ್ ತಗೊಂಡ್ರ ಅಂತ ಹೇಳ್ತಾರೆ ಕೈತ್ರಿ ಎಲ್ಲರು ನೆನಪ ಮೂರೇ ಜನ ಕೈತಿದ್ದಾರೆ ನಾಲ್ಕು ಜನ ನಿಜವಾದವನ ಯೇಸು ಕ್ರಿಸ್ತ ಫಸ್ಟ್ ಕಾನ್ಸಿಕ್ರೇಷನ್ ಮಾಡಿ ಆಮೇಲೆ ಬ್ಯಾಪ್ಟಿಸಮ್ ತಗೊಂಡ್ರ ಕೈ ಕೈ ಐತ್ರಿ ನೀವ್ ಹೇಳೋ ಪ್ರಕಾರ ಹಂಗೆ ಆಗಿದೆ ನಾನು ಹೇಳೋ ಪ್ರಕಾರ ಅವನ್ ನೋಡೋಣ ಫಸ್ಟ್ ಬೈಬಲ್ ಪ್ರಕಾರ ನೋಡೋಣ ಹ್ಯಾಂಡ್ಸ್ ರೈಸ್ ಮಾಡಿ ಮಿಗ್ದೆಲ್ಲ ಹ್ಯಾಂಡ್ಸ್ ರೈಸ್ ಮಾಡಿದ್ರಲ್ಲ ನಾ ಏನ್ ತಿಳ್ಕೊಂಡೆ ಹಂಗ್ರೆ ಅಂದ್ರೆ ಫಸ್ಟ್ ಯೇಸು ಕ್ರಿಸ್ತ ಬ್ಯಾಪ್ಟಿಸಮ್ ತಗೊಂಡೆ ಕಾನ್ಸಿಕ್ರೇಷನ್ ಮಾಡಿದ್ರು ಅಂತ ಅಂತ ಕಾನ್ಸೆಪ್ಟ್ ತಗೊಂಡ್ಲ ಫಸ್ಟ್ ಕಾನ್ಸಿಕ್ರೇಷನ್ ದೆನ್ ಬ್ಯಾಪ್ಟಿಸಮ್ ಓಕೆ ಒಂದ್ ನಿಮಿಷ ಮಿಗ್ದೋರ್ ಕ್ವಶನ್ ಕೇಳ್ತಾ ಇದೀನಿ ಇವಾಗ ಹ್ಯಾಂಡ್ ರೈಸ್ ಮಾಡಿರೋರು ಉತ್ತರ ಕೊಡಕ್ ಹೋಗ್ಬಿಡಿ ಹ್ಯಾಂಡ್ ರೈಸ್ ಮಾಡ್ದಿರೋರು ಇವಾಗ ಇದಾರ ಗೊತ್ತಾ ಯಾರಪ್ಪ ನಮ್ಮ ಪ್ರಭಾ ಆಂಟಿ ಇದಾರೆ ಅನಿತಾ ಸಿಸ್ಟರ್ ಇದಾರೆ ಆಮೇಲೆ ಬಸವರಾಜ್ ಉದರ್ ಇದಾರೆ ಗೌರಮ್ಮ ಸಿಸ್ಟರ್ ಇದಾರೆ ನಿರ್ಮಲಾ ಸಿಸ್ಟರ್ ಇದಾರೆ ಪದ್ಮ ಸಿಸ್ಟರ್ ಪ್ರಕಾಶ್ ಪುತ್ರರು ವಿದ್ಯಾ ಸಿಸ್ಟರ್ ಅನು ಸಿಸ್ಟರ್ ವಿಜಯ ಪ್ರತಾಪ್ ವಿಜಯ ಸಿಸ್ಟರ್ ನೀವೆಲ್ಲ ಹಂಗಾರೆ ಏನ್ರಿ ಫಸ್ಟ್ ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ತಗೊಂಡ್ರೆ ಆಮೇಲೆ ಕಾನ್ಸಿಕ್ರೇಷನ್ ಮಾಡೋದು ಅಂತ ನಂಬ್ತೀರಾ ಕಾನ್ಸಿಕ್ರೇಷನ್ ಮಾಡಿ ಬ್ಯಾಪ್ಟಿಸಮ್ ತಗೊಂಡ್ರ ಅಥವಾ ಬ್ಯಾಪ್ಟಿಸಮ್ ತಗೊಂಡು ಕಾನ್ಸಿಕ್ರೇಷನ್ ಮಾಡ್ಕೊಂಡ್ರ ಬ್ಯಾಪ್ಟಿಸಮ್ ತಗೊಂಡ್ಬಿಟ್ಟು ಕಾನ್ಸಿಕ್ರೇಷನ್ ನಡೆದಾರ ಸರಿ ಇವಾಗ ಯಾರು ಕಾನ್ಸಿಕ್ರೇಷನ್ ಮಾಡ್ಕೊಂಡು ಬ್ಯಾಪ್ಟಿಸಮ್ ತಗೊಂಡ್ರು ಅಂತ ನಂಬ್ತಿರೋ ಅವ್ರ ಕೈ ಎತ್ತರಿ ಆರ್ಡೇ ಕೆಲ ಜನ ಒಂದು ಹತ್ತು ಜನ ಕೈ ಎತ್ತಿದ್ದಾರೆ ಸರಿ ಓಕೆನಾ ವೆರಿ ಗುಡ್ ಇವಾಗ ಏನ್ ಮಾಡೋಣ ಅಂದ್ರೆ ಬೈಬಲ್ ಏನ್ ಹೇಳ್ತಾರೆ ನಾವೇನ್ ಮಾಡೋಣ ನಾವ್ ನೋಡೋಣ ಅದರ ಫಸ್ಟ್ ಕಮ್ಸ್ ಕಾನ್ಸಿಕ್ರೇಷನ್ ಅಥವಾ ಫಸ್ಟ್ ಕಮ್ಸ್ ಬ್ಯಾಪ್ಟಿಸಮ್ ಅಂತ ಓಕೆನಾ ಸರಿ ನಾವು ಬೈಬಲ್ ನೋಡೋದು ನೋಡಿದ್ರೆ ಯೇಸು ಕ್ರಿಸ್ತ ಬ್ಯಾಪ್ಟಿಸಮ್ ತಗೊಂಡ್ರಪ್ಪ ಕರೆಕ್ಟಾ ಮ್ಯಾಥ್ಯೂ ಅಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಮ್ಯಾಥ್ಯೂ ಅಲ್ಲಿ ದಯವಿಟ್ಟು ಮ್ಯೂಟ್ ಮಾಡ್ಕೊಂಡ್ರೆ ಮ್ಯಾಥ್ಯೂ ಥರ್ಡ್ ಚಾಪ್ಟರ್ ಅಲ್ಲಿ ನಮ್ಗೆ ಯೇಸು ಕ್ರಿಸ್ತ ಬ್ಯಾಪ್ಟಿಸಮ್ ತಗೊಂಡ್ರೆ ಅಂತ ಒಂದು ವಿಚಾರ ನಮ್ಗೆ ಏನ್ ಮಾಡವ್ರೆ ನಮ್ಗೆ ಕೊಟ್ಟಿದ್ದಾರೆ ಅಲ್ಲರ ಮ್ಯಾಥ್ಯೂ ಥರ್ಡ್ ಚಾಪ್ಟರ್ 13th ವರ್ಸ್ ಅಲ್ಲಿ ಅವಾಗ ಯೋಹಾನ್ ಹತ್ರ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಬ್ಯಾಪ್ಟಿಸಮ್ ತಗೊಳಕ್ಕೆ ಅವ್ರು ಬರ್ತಾರೆ ಅಲ್ಲರ ಅವಾಗ ಏನ್ರಿ ಹೀಗೆ ನಾವು ಮಾಡೋದು ಸರಿ ಆತರ ದೇವರೆಲ್ಲ ನೀತಿ ನೆರವೇರಿಸ್ರಿ ಅಂತ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅವ್ರಿಗೆ ಬ್ಯಾಪ್ಟಿಸಮ್ ತಗೊಂತಾರೆ ಅಲ್ಲರ ಸರಿ ಇವಾಗ ಮ್ಯಾಥ್ಯೂ ಥರ್ಡ್ ಚಾಪ್ಟರ್ ಯೇಸು ಕ್ರಿಸ್ತ ಬ್ಯಾಪ್ಟಿಸಮ್ ಬಗ್ಗೆ ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ಏನಾರ ಯೇಸು ಕ್ರಿಸ್ತನ ಜೀವನದಲ್ಲಿ ಏನಾರ ಆಯ್ತಾ ಅಥವಾ ಕಾನ್ಸಿಕ್ರೇಷನ್ ಅಂತಂದ್ಬಿಟ್ಟು ಯಾವಾಗ ಬಂತು ಅಂತ ನೋಡ್ಬೇಕಾದ್ರೆ ನೋಡಿ ಬುಕ್ ಆಫ್ ಹೀಬ್ರೂಸ್ ಬರೋಣ ಕ್ರೈಸ್ಟ್ ಏನ್ರಿ ಅವರು 10th ಚಾಪ್ಟರ್ ಹೀಬ್ರೂಸ್ 10th ಚಾಪ್ಟರ್ ಹೀಬ್ರೂಸ್ ಬುಕ್ ಆಫ್ ಹೀಬ್ರೂಸ್ 10th ಚಾಪ್ಟರ್ ವರ್ಸ್ 4, 5, 6, and 7 ಪಾಪಗಳ ಜ್ಞಾಪಕಾರ್ಥ ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ ಆಗ ನಾನು ಇಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರದದೆ ಎಂದು ಹೇಳಿದರು ನೋಡ್ರ ಇಲ್ಲಿ ಕ್ರೈಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಭೂಲೋಕಕ್ಕೆ ಬಂದಿದ್ದು ದೇವ ಚಿತ್ರ ನೆರವೇರಿಸೋದಕ್ಕೆ ಬಂದಿರತ್ತ ಒಂದು ಕಾರಣ ಏನ್ ಮಾಡ್ತಾರೆ ಇಲ್ಲಿ ಕ್ಲಿಯರ್ ಆಗಿ ಏನ್ ಮಾಡ್ತಾರೆ ಸ್ಪಷ್ಟವಾಗಿ ಹೇಳ್ತಾರೆ ಏನಪ್ಪಾ ಹೇಳ್ತಾರೆ ಅಂತ ನೋಡ್ಬೇಕಾದ್ರೆ ದೇವ್ರಿಗೆ ಯಜ್ಞ ನೈವೇದ್ಯಗಳು ಏನಾಗಿಲ್ಲ ಅಂತ ಅಲ್ಲಿ ಇಷ್ಟವಾಗ್ಲಿ ಅಂತ ಹೋಮಗಳಲ್ಲಿ ದೇವ್ರಿಗೆ ಇಷ್ಟ ಆಗಿಲ್ಲ ಅಂತ ಅದಕ್ಕೆ ದೇವ್ರು ಏನ್ ಮಾಡಿದ್ರು ಮನುಷ್ಯನ ವಿಮೋಚನೆ ಮಾಡ್ಬೇಕು ಅಂತಂದ್ಬಿಟ್ಟು ಯೇಸು ಕ್ರಿಸ್ತ ಏನ್ ಸಿದ್ಧ ಮಾಡಿದ್ರೆ ಇವಾಗ ಒಂದು ದೇಹನ ಸಿದ್ಧ ಮಾಡಿದ್ರೆ ಹಂಗಾದ್ರೆ ಯೇಸು ಕ್ರಿಸ್ತ ಆ ದೇಹದಲ್ಲಿ ಬರುವಂತ ಉದ್ದೇಶ ಏನು ಅಂತಂದ್ರೆ ಆದಾಮ್ ಏನ್ ಕೊಡ್ಬೇಕು ರ್ಯಾನ್ಸಮ್ ಕೊಡ್ಬೇಕು ಅದಕ್ಕೋಸ್ಕರ ಆ ದೇಹದಲ್ಲಿ ಬಂದಿರ್ತಾರ ಅದಕ್ಕೆ ಯೇಸು ಕ್ರಿಸ್ತ ಆ ದೇಹದಲ್ಲಿ ಬರ್ಬೇಕಾರೆ ಅವ್ರಿಗಿದ್ದಂತ ಮನ್ಸಲ್ಲಿ ಇದ್ದಂತ ಆಟಿಟ್ಯೂಡ್ ಏನಿತ್ತಂತೆ ಈಗೋ ದೇವ್ರೆ
ನನ್ ಬೋಧಕಕ್ಕೆ ಏನಕ್ಕೆ ಬರ್ತಾ ಇದ್ದೀನಿ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ನಿನ್ ಚಿತ್ತವನ್ನು ನೆರವೇರಿಸಕ್ ಬರ್ತಾ ಇದ್ದೀನಿ ಅಂತಂದ್ಬಿಟ್ಟು ಏನೈತೆ ಯೇಸು ಕ್ರಿಸ್ತ ಈ ಮನ್ಸು ಏನೈತೆ ಕ್ರೈಸ್ಟ್ಗೆ ಇತ್ತು ಅದಕ್ಕೆ ಯೇಸು ಕ್ರಿಸ್ತ ಅಂತ ಏಜ್ ಆಫ್ 12 ಇಯರ್ಸ್ ಏನಾಗ್ಬಿಟ್ರು ಆಲೆ ಇದ್ರೆ ಹೋಗಿ ಏನ್ತಾರೆ ದೇವ್ರಿಗೋಸ್ಕರ ಕೆಲಸ ಮಾಡಕ್ಕಂತ ಸಿದ್ಧವಾಗಬೇಕಾದ್ರೆ ಅವಾಗ ಏನ್ ಕಂಡು ಇಟ್ಕೊಂಡ್ರು ದೇವ್ರ ಚಿತ್ತ ನೆರವೇರಿಸ್ಬೇಕು ಅಂದ್ರೆ ಅಟ್ ಏಜ್ ಆಫ್ 30 ವರ್ಷ ಅವ್ರಿಗೆ ಏನ್ ಮಾಡ್ಬೇಕು ವೇಟ್ ಮಾಡ್ಬೇಕು ಅಂತ ಮಾಡೋರು ತಿಳ್ಕೊಂಡ್ರು ಅಂದ್ರೆ 30 ಇಯರ್ಸ್ ಬಂದ ತಕ್ಷಣ ಕ್ರೈಸ್ಟ್ ಏನ್ ಮಾಡಿದ್ರು ಏನ್ರಿ ಅವರು ನೀರಲ್ಲಿ ಏನ್ ಮಾಡಿದ್ರು ಒಂದು ಬ್ಯಾಪ್ಟಿಸಮ್ ತಗೊಂಡ್ರು ಅಲ್ವರ ಇವಾಗ ಯೇಸು ಕ್ರಿಸ್ತನ್ಗೆ ಅದಕ್ಕಿಂತ ಮುಂಚೆನೆ ಏನ್ರಿ ಬ್ಯಾಪ್ಟಿಸಮ್ ನಲ್ಲಿ ಇಮರ್ಷನ್ ಮಾಡಕ್ಕಿಂತ ಮುಂಚೆನೆ ನನ್ನ ಜೀವಿತ ದೇವರಿಗೆ ಒಪ್ಪಿಸ್ಕೊಡ್ಬೇಕು ಅಂತ ಇತ್ತೋ ಇಲ್ವೋ ಇತ್ತು ಇತ್ತು ಬ್ರದರ್ ಅಷ್ಟೇ ಅದೇ ಪ್ರಶ್ನೆ ಉತ್ತರ ಏನಪ್ಪ ಉತ್ತರ ಅಂತಂದ್ರೆ ಕ್ರೈಸ್ಟ್ ಏನ್ರಿ ವಾಸ್ ವಿಲ್ಲಿಂಗ್ ಟು ಕಾನ್ಸಿಕ್ರೇಟ್ ಟು ಗಾಡ್ ಬಿಫೋರ್ ಈ ಸಿಂಬಲೈಸ್ ಇಟ್ ಇನ್ ಈಸ್ ಇಮರ್ಷನ್ ಅಂದ್ರೆ ಏನ್ರಿ ಯೇಸು ಕ್ರಿಸ್ತನ್ಗೆ ದೇವ್ರ ಚಿತ್ತ ಮಾಡ್ಬೇಕು ಅಂತ ಅದೇ ಕಾನ್ಸಿಕ್ರೇಷನ್ ಕಾನ್ಸೆಪ್ಟ್ ದೇವ್ರಿಗೋಸ್ಕರ ನಮ್ಮ ಜೀವನ ಎಲ್ಲ ತ್ಯಾಗ ಮಾಡ್ಬೇಕು ಅಂತ ಅಂದ್ಬಿಟ್ಟು ಈ ಮನ್ಸು ಕ್ರೈಸ್ಟ್ಗೆ ಏನಿತ್ತು ಫಸ್ಟೇ ಇತ್ತು ಇದನ್ನ ನೆಕ್ಸ್ಟ್ ಏನ್ ಮಾಡಿದ್ರು ನೀರಲ್ಲಿ ಏನ್ ಮಾಡಿದ್ರು ಪ್ರಾಪರ್ ಆಗಿ ಸಿಂಬಲೈಸ್ ಮಾಡಿದ್ರು ಇವಾಗ ಎಕ್ಸಾಂಪಲ್ ನೋಡಿ ಇವಾಗ ನೀವೆಲ್ಲ ಇದ್ದೀರಾ ಇವಾಗ ನೀವೆಲ್ಲ ಏನ್ ಮಾಡಿದ್ರೆ ಇದು ಎಷ್ಟೋ ಜನ ಹೋಗ್ಬಿಟ್ಟು ರೀಸೆಂಟ್ ಆಗಿ ಏನ್ ಮಾಡಿದ್ರೆ ಕಾನ್ಸಿಕ್ರೇಷನ್ ಮಾಡ್ಕೊಂಡ್ರಿ ಕಾನ್ಸಿಕ್ರೇಷನ್ ಮಾಡ್ಕೊಂಡ್ರಿ ಅಂದ್ರೆ ಏನ್ ಮೀನಿಂಗ್ ನೀವೆಲ್ಲ ವಾಟರ್ ಬ್ಯಾಪ್ಟಿಸಮ್ ಸಿಂಬಲೈಸ್ ಮಾಡಿದ್ರಿ ಆದ್ರೆ ನೀವೇ ಹೇಳಿದ್ರೆ ಸಿಂಬಲೈಸ್ ಮಾಡಕ್ಕಿಂತ ಮುಂಚೆನೆ ನಿಮ್ಮ ಮನ್ಸಲ್ಲಿ ನಾನ್ ದೇವ್ರಿಗೋಸ್ಕರ ಬಾಳ್ಬೇಕು ಅಂತ ಇತ್ತೋ ಇಲ್ವಾ ಇತ್ತು ಇತ್ತು ಬರ್ದಾರ ಇದೇ ಕಾನ್ಸಿಕ್ರಿ ಇದೇ ಪ್ರಶ್ನೆಗೆ ಅಲ್ಲಿ ಕೇಳ್ತಾರ ಈ ಪ್ರಶ್ನೆಗೆ ಏನ್ ಅಂತ ಕೇಳ್ತಾ ಇದ್ರೆ ಅಂದ್ರೆ ಏನ್ರಿ ನಾವು ಆಕ್ಚುಯಲ್ ಆಗಿ ಬ್ಯಾಪ್ಟಿಸಮ್ ತಗೊಳಕ್ಕಿಂತ ಮುಂಚೆನೆ ನಾವು ನಮ್ಮ ಮನ್ಸಲ್ಲಿ ನಮ್ಮ ಜೀವಿತನ ಕಂಪ್ಲೀಟ್ ಆಗಿ ಯಾರಿಗೆ ಒಪ್ಪಿಸ್ಕೊಟ್ಟಿದ್ರಿ ದೇವರಿಗೆ ಇದು ಫಸ್ಟ್ ಆಗ್ಬೇಕು ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಕಾನ್ಸಿಕ್ರೇಷನ್ ಆಲ್ವೇಸ್ ಕಮ್ಸ್ ಫಸ್ಟ್ ಅದರ ನೆಕ್ಸ್ಟ್ ಕಮ್ಸ್ ಪ್ರಾಪರ್ ಸಿಂಬಲೈಸೇಷನ್ ಅನಂತರ ಬರೋದೇನಂದ್ರೆ ಆಕ್ಚುಯಲ್ ವಾಕಿಂಗ್ ಆಫ್ ಕಾನ್ಸಿಕ್ರೇಷನ್ ಅದು ಯೇಸು ಕ್ರಿಸ್ತ 3 ಆಫೀಸ್ ಅಲ್ಲಿ ಮಾಡಿದ್ರು ನೆರವೇರಿಸೋರು ಆದ್ರೆ ಈ ಕಾನ್ಸಿಕ್ರೇಷನ್ ಅಂತ ಅಂದ್ಬಿಟ್ಟು ಐಡಿಯಾ ಕಾನ್ಸಿಕ್ರೇಷನ್ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಕಾನ್ಸೆಪ್ಟ್ ನಮ್ಗೆ ಏನಾಗಿರ್ಬೇಕು ಫಸ್ಟ್ ನಮ್ಗೆ ಗೊತ್ತಿರ್ಬೇಕು ನಮ್ ಮೈಂಡ್ ಅಲ್ಲಿ ಏನಾಗಿರ್ಬೇಕು ಗೊತ್ತಿರ್ಬೇಕು ಇನ್ನೊಂದು ಕ್ಲಿಯರ್ ಆಗಿ ಹೇಳ್ಬೇಕು ನೋಡಿ ಇವಾಗ ನಾನು ಇಂಜಿನಿಯರ್ ಎಕ್ಸಾಮ್ ಬರೀಕ್ ಹೋಗ್ತೀನಪ್ಪ ಅದರ ಇವಾಗ ಇಂಜಿನಿಯರ್ ಎಕ್ಸಾಮ್ ಬರೀಕ್ ಹೋಗ್ಬೇಕಾದ್ರೆ ನನಗೆ ಇಂಜಿನಿಯರಿಂಗ್ ಬಗ್ಗೆ ಸಬ್ಜೆಕ್ಟ್ ನಂಗೆ ಏನಾಗಿರ್ಬೇಕು ಗೊತ್ತಿರ್ಬೇಕು ಏನು ಗೊತ್ತಿರ್ತೀರ ನಾನು ನನ್ನ ಎಂ ಬಿ ಬಿ ಎಸ್ ಸಬ್ಜೆಕ್ಟ್ ಓದ್ಬಿಟ್ಟು ನಾನು ಇಂಜಿನಿಯರ್ ಎಕ್ಸಾಮ್ ಹೋಗಿ ಬರೀತೀನಿ ಅಂದ್ರೆ ನಾ ಪಾಸ್ ಆಗ್ಬೇಕದ ಆಗಲ್ಲ ಆ ತರ ಆಗೋಯ್ತದೆ ಅದ್ರ ಅದಕ್ಕೆ ನಮ್ಗೆ ಆ ತತ್ವ ಅಂತ ಅಂದ್ಬಿಟ್ಟು ಸಂಪೂರ್ಣವಾಗಿ ಫಸ್ಟ್ ತಿಳಿದಿರ್ಬೇಕು ಅನಂತರ ಅದನ್ನ ಮಾಡ್ದಾವಾಗೆ ದೇವ್ರೇ ಮಾಡೋದನ್ನ ಅದನ್ನ ಅಕ್ಸೆಪ್ಟ್ ಮಾಡೋದು ಅದಕ್ಕೆ ನಮ್ಮ ಸತ್ಯವೇದ ನೋಡ್ಬೇಕಾರೆ ಈ ಕಾನ್ಸಿಕ್ರೇಷನ್ ಅಂತ ಟರ್ಮ್ನ ಬೈಬಲ್ ಅಲ್ಲಿ ಯಾವ್ದಾವ್ದು ಯೂಸ್ ಮಾಡ್ತಾ ಇದ್ರು ಅಂತಂದ್ರೆ ಒಬ್ಬ ಲೇವಿ ದೇವ್ರಿಗೆ ಇದೆ ಒಪ್ಪಿಸ್ಕೊಡಂತ ವಿಚಾರದಲ್ಲಿ ಕಾನ್ಸಿಕ್ರೇಷನ್ ಅಂತ ಟರ್ಮ್ ಏನ್ ಮಾಡ್ತಾರೆ ಯೂಸ್ ಮಾಡ್ತಾರೆ ಅದರ ಇವಾಗ ಲೇವಿ ಅವ್ನ ದೇವ್ರಿಗೆ ಒಪ್ಪಿಸ್ಕೊಡ್ಬೇಕಾದ್ರೆ ಅವನು ಏನ್ರಿ ತಲೆ ಮೇಲೆ ತೈಲ ಹಾಕಿ ಅಭಿಷೇಕ ಮಾಡಿದ್ಮೇಲೆ ಏನ್ರಿ ಅವ್ನ ದೇವ್ರಿಗೆ ಒಪ್ಪಿಸ್ಕೊಡ್ತಾ ಇದ್ನ ಅಥವಾ ಒಪ್ಪಿಸ್ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ಅವ್ನ ದೇವ್ರ ಅಭಿಷೇಕ ತೈಲ ಹಾಕಿ ಅವನ ಅಭಿಷೇಕ ಮಾಡ್ತಾ ಇದ್ರ ನಿರ್ಧಾರ ಆದ ಮೇಲೆ ಅದರ ದೇವ್ರ ನಾನು ಒಪ್ಪಿಸ್ಕೊಡ್ತೀನಿ ನಿರ್ಧಾರ ಮಾಡಿದ್ಮೇಲೆ ದೇವ್ರೇ ಮಾಡೋದ್ ಅಭಿಷೇಕ ತೈಲೆಯಿಂದ ಅವನ್ಗೆ ಅಭಿಷೇಕ ಮಾಡಿ ಆ ಒಂದು ಹುದ್ದೆಗೆ ನೇಮಿಸ್ತಾ ಇದ್ರು ಅದೇ ತರ ಮದುವೆ ವಿಚಾರದಲ್ಲಿ ಕೂಡ ಈ ಕಾನ್ಸಿಕ್ರೇಷನ್ ಅಂತ ಟರ್ಮ್ ಏನ್ ಮಾಡ್ತಾರೆ ಯೂಸ್ ಮಾಡ್ತಾರೆ ನಮ್ ಇಸ್ರೇಲ್ ಅಲ್ಲಿ ಏನ್ರಿ ಮದ್ವೆ ಮಾಡೋರು ಹೆಂಗ್ ಮಾಡೋರು ಮದ್ವೆ ಅಂತಂದ್ರೆ ಏನ್ರಿ ಮಾತುಕತೆ ಎಲ್ಲ ಆಗಿದ್ಮೇಲೆ ಏನ್ ಮಾಡೋರು ಒಂದು ವರ್ಷದ ನಂತರ ಏನ್ ಮಾಡೋರು ಅವ್ರಿಗೆ ಮದ್ವೆ ಅಂತ ಮಾಡೋರು ಅಂದ್ರೆ ಇವಾಗ ಮದ್ವೆ ಮಾಡಕ್ ಮುಂಚೆನೆ ಫಸ್ಟ್ ಏನ್ ಮಾಡ್ತಾ ಇಲ್ಲ ಡಿಸೈಡ್ ಮಾಡಿ ಫೈನಲೈಸ್ ಮಾಡ್ತಾ ಇರ್ಲಿಲ್ವಾ ಏ ತರ ಅದಾಗಿ ನಂತರ ಆಕ್ಚುಲ್ ಆಗಿ ಏನ್ ಮಾಡೋರು ಮದ್ವೆ ಅಂತ ಬಿಟ್ಟು ಮಾಡೋರು ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಆ ಮದ್ವೆ ಆ ಪ್ರೊಸೆಸ್ ಆ ಸೆರೆಮನಿ ಇದೆ ಗೊತ್ತಾ ದಟ್ ಈಸ್ ಜಸ್ಟ್ ಎ ಔಟ್ವರ್ಡ್ ಸೆರೆಮನಿ ರಿಯಲ್ ಆಗಿ ಮದ್ವೆ ಯಾವಾಗಪ್ಪ ಆಗ್ತದೆ ಅಂತಂದ್ರೆ ಅವರಿಬ್ರು ಏನ್ರಿ ಕರೆಕ್ಟ್ ಆಗಿ ಒಪ್ಪಂದದಲ್ಲಿ ಒಪ್ಕೊಂಡು ಆ ತಕ್ಕಂತೆ ನಡೆಯಕ್ ಶುರು ಮಾಡ್ದು ಅವಾಗ ಏನಾಗ್ತಾರೆ ಇವೆರಡು ಪ್ರೊಸೆಸ್ ಸೇರ್ಬೇಕು ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ತಾರೆ ಏನ್ರಿ ಬ್ರದರ್ ಅಸಲ್ ಈ ಪ್ರಶ್ನೆ ಕೇಳ್ಬೇಕಾದ್ರೆ ಹೇಳ್ತಾರೆ ಅಂತಂದ್ರೆ ನೋಡಪ್ಪ ಕಾನ್ಸಿಕ್ರೇಷನ್ ಬಗ್ಗೆ ತಿಳ್ಕೊಂಡು ಕಾನ್ಸಿಕ್ರೇಷನ್ ಮಾಡಿದ್ರೆ ದೇವ್ರೇನ್ ಮಾಡೋದು ಅಕ್ಸೆಪ್ಟ್ ಮಾಡೋದು ಕಾನ್ಸಿಕ್ರೇಷನ್ ಬಗ್ಗೆನೆ ಗೊತ್ತಿಲ್ಲ ಅದ್ರ ಏನಪ್ಪ ಕಾನ್ಸಿಕ್ರೇಷನ್ ಸುವಾರ್ಥಿಕದಲ್ಲಿ ದೇವ್ರ ಏನಂತ ನೋಡ್ತಾ ಇದ್ರೆ ಇದೇ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತಂದ್ರೆ ನಾವು ದೇವ್ರಿಗೆ ನಮ್ಮ ಜೀವನ ಅರ್ಪಿಸ್ಕೊಡ್ತೀವಿ ಅಂತಂದ್ರೆ ಏನ್ ಕಕ್ಕೆ ಅರ್ಪಿಸ್ಕೊಡ್ತಾರೆ ಅಂದ್ರೆ ಗೊತ್ತಿಲ್ಲದಿರ್ಬೇಕ್ರೆ ಅದು ಪ್ರಯೋಜನ ಆಗ್ತದ ಖಂಡಿತವಾಗಿ ಏನಾಗಲ್ಲ ಬೆನಿಫಿಟ್ ಆಗಲ್ಲ ಓಕೆ ವೆರಿ ಗುಡ್ ನೆಕ್ಸ್ಟ್ ಕ್ವಶನ್ ಹೋಗೋಣ ಏನಂತಂದ್ರೆ ಇವಾಗ ಕಾನ್ಸಿಕ್ರೇಷನ್ ಅಂತಾನೆ ಏನು ನಮ್ಮ ಹತ್ರ ಇರೋದೆಲ್ಲ ಏನ್ ಮಾಡ್ಬೇಕು ದೇವ್ರಿಗೆ ತ್ಯಾಗ ಮಾಡ್ಬೇಕು ಅದರ ಇದೇ ತರ ಒಬ್ಬ ಯವನಸ್ಥ ಏನ್ರಿ ಒಬ್ಬ ಯವನಸ್ಥ ಏನ್ರಿ ಯೇಸು ಕ್ರಿಸ್ತನ ಕಾಲದಲ್ಲಿ ಒಬ್ಬ ರಿಚ್ ಯಂಗ್ ರೂಲರ್ ಅದರ ಬಂದವನು ಏನಂತ ಕೇಳ್ತಾನೆ ದೇವ್ರ ಹತ್ರ
ಯೇಸು ಕೃಷ್ಣ ಅಂತ ಏನ್ ಕೇಳ್ತಾನೆ, ಸ್ವಾಮಿ ನಾನು ನಿತ್ಯ ಜೀವ ಪಡಿಬೇಕು ನೀವ್ ಮಾಡ್ಬೇಕು ಅಂತ. ಅವಾಗ ಯೇಸು ಕೃಷ್ಣ ಹೇಳ್ತಾರೆ, ನೀನು ತೆಗೆದ್ನಲ್ಲ ಏನ್ ಮಾಡಿದ್ ನೀವು ಮಾರ್ಬಿಟ್ಟು ಅಂತ ಹೇಳ್ತಾರೆ. ಅದ್ರಾ ನಾನು ಹಿಂದೆ ಬಾ, ನೀನು ನಿನ್ಗೆ ಏನ್ ಮಾಡ್ತೀನಿ ನಿತ್ಯ ಜೀವ ಕೊಡ್ತೀನಿ ಅಂತ ಹೇಳ್ತಾರೆ. ಇವಾಗ ನಾವು ಅದೇ ಮಾಡ್ತಾ ಇರೋದು. ಇವಾಗ ನಾವೇನ್ ಮಾಡ್ತೀವಿ, ಯೇಸು ಕೃಷ್ಣಿಂದ ಹೋಗ್ತಾ ಇದ್ದೀರಿ ಅಂದ್ರೆ ನಾವು ನಮ್ಮ ದೇಹಗಳ ಸಜೀವಾಗಿ ನಾವ್ ಅರ್ಪಿಸ್ತಾ ಇದ್ರಿ. ಹಂಗಂತಂದ್ಬಿಟ್ಟು ನಾವೇನ್ ಮಾಡ್ಬೇಕು, ನಮ್ಮ ಮತ್ತೆ ಇರೋದನ್ನೆಲ್ಲ ಯಾರು ಕೊಡ್ಬೇಕು? ದೇವರಿಗೆ ಕೊಡ್ಬೇಕು. ಅಲ್ಲಿ ಯೇಸು ಕೃಷ್ಣ ದರಿದ್ರ ಕೊಡ್ಬಿಡುವ ಅಂತ ಹೇಳ್ತಾರಲ್ಲ, ದೇವ್ರ ಕೊಡು ಅಂತ ಹೇಳಿದ್ವಲ್ಲ, ಅರ್ಥ ಏನು ಅಲ್ರ? ಸರಿ, ಇವಾಗ ಹೇಳ್ರಿ, ಇವಾಗ ನಿಮ್ ಪ್ರಕಾರ ಏನು, ನಮ್ಮ ಮತ್ತೆ ಇರೋದನ್ನೆಲ್ಲ ಮಾರ್ಬಿಟ್ಟು ನಾವ್ ಯಾರು ಕೊಡ್ಬೇಕು? ಬಡವರಿಗೆ ಕೊಡ್ಬೇಕು. ದೇವರ ಮಕ್ಕಳಿಗೆ ಸಭೆಯವರಿಗೆ, ದೇವರ ಕಾನ್ಸ್ಟಿಟ್ಯೂಷನ್ ಮಾಡಿದವರಿಗೆ ಕೊಡ್ಬೇಕು. ಸರಿ, ಓಕೆ. ಬೇರೆ ಸಭೆಗೆ ಅಗತ್ಯವಾಗಿದ್ದರೆ ಅವರಿಗೆ ಫಸ್ಟ್ ನಾವು ಸಹಾಯ ಮಾಡಬೇಕು. ಸರಿ, ಓಕೆ. ನೆಕ್ಸ್ಟ್ ಇನ್ಯಾರು ಹೇಳ್ತೀರಾ? ದೇವರ ಸೇವೆಗೆ ಕೊಡೋದು. ಸರಿ, ಓಕೆ. ನೆಕ್ಸ್ಟ್ ಬಡವರು ದಾನ ಮಾಡಬೇಕು. ಗುಡ್, ಓಕೆ. ನೆಕ್ಸ್ಟ್ ವಿಧವೆಯರಿಗೆ, ಅನಾಥರಿಗೆ. ವಿಧವೆಯರಿಗೆ, ಅನಾಥರಿಗೆ. ಸರಿ, ಯಾಕೆ ಹೇಳಿದವ್ರು ಹೇಳ್ತಿದ್ರಲ್ಲ, ಮಿಗ್ದರಲ್ಲಿ ಹೇಳ್ರಿ. ಮಿಗ್ದವ್ರಿಗೆ ನಿಮ್ಗೆ ಥಾಟ್ಸ್ ಇಲ್ವಾ, ನಿಮ್ಗೆ ಆಲೋಚನೆ ಇಲ್ವಾ? ಬ್ರದರ್, ಕ್ರೈಸ್ತ ಯಾರಿಗೆ ಅವಶ್ಯಕತೆ ಇರ್ತತೋ, ಯಾರು ಕೊರತೆ ಇರುತ್ತೋ ಅವ್ರಿಗೆ ಕೊಡ್ಬೇಕು. ಸರಿ, ಓಕೆ, ಗುಡ್. ಕೊರತೆ ಕಷ್ಟದಲ್ಲಿರೋರಿಗೆ ಕೊಡ್ಬೇಕು. ಕಷ್ಟದಲ್ಲಿರೋರಿಗೆ ಕೊಡೋಣ, ಕೊರತೆಯಲ್ಲಿ ಇರೋರ್ಗೆ ಕೊಡೋಣ. ಅವಶ್ಯಕತೆ ತುಂಬಾ ಇರುತ್ತೆ ಅವ್ರಿಗೆ. ಅದು ಅಲ್ರಿ, ಅಲ್ಲಿ ಹೇಳಿದ್ದ ರೀತಿ ಅಂದ್ರೆ ಬದುಕನ್ನೆಲ್ಲ ಮಾಡಿ ಬಂದ್ ಬದುಕನ್ನೆಲ್ಲ ಹೆಂಗ್ ಕೊಡಕ್ ಆಗುತ್ತ್ರಿ ಬ್ರದರ್? ಅದನ್ನ ಐಶ್ವರ್ಯವಂತರ ಸ್ವಲ್ಪ ಸಮಾಧಾನವಾಗಿ ಯೇಸು ಕೃಷ್ಣ ಕೇಳಿದ್ರೆ ಖಂಡಿತ ಉತ್ತರ ಕೊಟ್ಟಿರೋರು ಅಲ್ವಾ? ಸರಿ, ಇವಾಗ ನೀವು ವ್ಯವಸ್ಥೆ ಮಾಡಿ. ಇಲ್ಲಿ ನೀವು ಇಷ್ಟು ಜನ ಹೇಳಿದ್ರಿ, ಅದರ ಕಷ್ಟದಲ್ಲಿರೋರ್ ಕೊಡೋಣ, ಅವಶ್ಯಕತೆ ಇರೋರ್ ಕೊಡೋಣ, ಬಡತನದಲ್ಲಿರೋರ್ ಕೊಡೋಣ ಅಂತ ಅಲ್ವ? ಸರಿ, ಇವಾಗ ನಾನು ಇನ್ನೊಂದು ಪ್ರಶ್ನೆ ಹಾಕ್ತೀನಿ. ಲೋಕದಲ್ಲಿ ಕೊರತೆ ಇಲ್ದಿರ ಯಾರ ಇದಾರೇನಪ್ಪ? ಇಲ್ಲ. ಬಡತನ ಇಲ್ದಿರ ಯಾರ ಇದಾರ? ಕಷ್ಟದಲ್ಲಿ ಇಲ್ದಿರೋರ್ ಯಾರ ಇದಾರ? ನೋಡ್ರ, ನಿಮ್ಗೆ ಎಷ್ಟು ದೇವ್ರ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ, ಈ ಭಾನುವಾರ ನಾವೇನ್ ಮಾಡೋಣ ಅಂತಂದ್ರೆ, ನೋಡಿ ಇನ್ನೊಂದ್ ದಿನ ಟೈಮ್ ಇದೆ, ನಾಳೆ ನಾಳೆ ಶನಿವಾರ. ನಾವು ನಾಳೆ ಏನ್ ಮಾಡೋಣ, ನಮ್ಮ ದೇಹದೆಲ್ಲ ಮಾರ್ಬಿಡೋಣ. ಆಯ್ತಾ? ನಾಳೆ ಏನ್ ಮಾಡೋಣ, ಮಾರ್ಬಿಟ್ಟು ಭಾನುವಾರ ನಾವೇನ್ ಮಾಡೋಣ, ಎಲ್ಲಾರು ಏನ್ ಮಾಡೋಣ, ಗಂಟು ಮುಟ್ಟಿ ಕಟ್ಕೊಳೋಣ. ಅಂದ್ರೆ ನಮ್ಮ ತೀರದ್ನೆಲ್ಲ ಸಂಪತ್ತೆಲ್ಲ ಸೇರ್ಸ್ಕೊಡೋಣ. ಆಯ್ತಾ? ಇರಿ, ಒಂದ್ ನಿಮಿಷ, ಇನ್ನ ಮುಗಿಸಿಲ್ಲ. ಗಂಟು ಮುಟ್ಟಿ ಕಟ್ಟೋಣ ಅಂತ ಹೇಳಿದೀನಿ ಅಷ್ಟೇ. ಹೋಗ್ಬಿಟ್ಟು ರೋಡಲ್ಲಿ ಯಾರೆಲ್ಲ ಬಡತನದಲ್ಲಿ ಕಷ್ಟದಲ್ಲಿ ವೇದನೆ ದುಃಖದಲ್ಲಿ ಇದಾರೋ ಎಲ್ಲಾರ್ಗು ಏನ್ ಮಾಡೋಣ, ಕೊಟ್ಬಿಟ್ಟು ಬನ್ನಿ. ಬ್ರದರ್, ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು, ಹೆಚ್ಚಿಂದಿದ್ರೆ ಬೇರೆದವ್ರಿಗೆ ಸಹಾಯ ಮಾಡ್ಬೇಕು. ಅವಶ್ಯಕತೆ ಎಷ್ಟಿದೆ ಅಷ್ಟು ಇಟ್ಕೋಬೇಕು. ನಮ್ಗೆ ಅದಕ್ಕಿಂತ ಹೆಚ್ಚಿಂದ ಇದ್ರೆ ನಾವು ಕೊಡ್ಬೋದು ಬ್ರದರ್. ಕಷ್ಟದಲ್ಲಿ ದೇವರ ರಾಜ್ಯಕ್ಕೋಸ್ಕರ ತವಕ ಪಡ್ಬೇಕು ಬ್ರದರ್. ಸರಿ, ಹಂಗ್ರೆ ಏನ್ ಕೊಡಬೇಕಾಗಿಲ್ಲ? ಅದೇ ತಂದೆಯ ಒಂದು ಚಿತ್ತದ ಪ್ರಕಾರ ನಡೀಬೇಕು. ಇರೋದೇ ಸಾಕು, ಇನ್ನ ಮುಂದಕ್ಕೆ ಯಾವ್ದು ಇಷ್ಟ ಪಡೆದಿರತ್ತ ಮನ್ಸಿರ್ಬೇಕು. ಸರಿ, ಓಕೆ. ಆಮೇಲೆ ನೆಕ್ಸ್ಟ್ ಇನ್ಯಾರ ಇದೆಯಾ? ಪ್ರಕಾಶ್ ಬ್ರದರ್ ಹೇಳ್ರಿ, ಏನ್ ಹೇಳ್ತಿದ್ರ ನೀವು? ದೇವರು ಜ್ಞಾನ ಕೊಟ್ಟಿದ್ದಾರೆ, ನಾವು ಜ್ಞಾನದ ಪ್ರಕಾರ ಹೋಗ್ಬೇಕು. ಓಕೆ, ಪ್ರಕಾಶ್ ಬ್ರದರ್ ಹೇಳಿಬಿಟ್ಟ. ಹಾ ಬ್ರದರ್, ಏನಿಲ್ಲ ಬ್ರದರ್, ಈಗ ರೋಮ 12:1 ಹೇಳ್ತದಲ್ಲ, ನಮ್ಮ ಸಜ್ಜೆ ಯಜ್ಞ ಒಪ್ಪಿಸ್ಕೊಡ್ಬೇಕಂತ. ಇದನ್ನ ಮಾಡುವಾಗ ನಾವೆಲ್ಲವನ್ನು ಕೊಟ್ಟಾಗೆ ಆಗುತ್ತೆ. ಓಕೆ, ಇವಾಗ ಇಲ್ಲಿ ಅನೇಕ ಜನ ಅನೇಕ ಸಜೆಷನ್ಸ್ ಹೇಳಿದಿರಾ, ವೆರಿ ಗುಡ್. ಇನ್ಯಾರು ಹೇಳ್ತೀರಾ, ಯಾರು ಥಾಟ್ಸ್ ಇದೆಯಾ, ತಮ್ಮ ಆಲೋಚನೆಗಳು ಏನಾದ್ರು ಹಂಚ್ಕೊಂತೀರಾ, ಶೇರ್ ಮಾಡ್ತೀರಾ? ಏನ್ ಬ್ರದರ್ ಹೇಳಿ, ನಾನು ಕೇಳಲಿಲ್ಲ. ಬ್ರದರ್ ಹೇಳಿ, ರೇಖಾ ಹೇಳಿ. ಒಂದು ಕುಟುಂಬದಂತಿರುವ ಮೊದಲು ಕ್ರೈಸ್ತ ಸಹೋದರರಿಗೆ ಮಾಡ್ಬೇಕು, ಇದಕ್ಕಿಂತ ಹೆಚ್ಚಿಗೆ ನಮ್ಗೆ ಮಾಡಕ್ ಆಗಲ್ರಿ ಬ್ರದರ್. ಸರಿ, ಓಕೆ, ಅನಿತಾಷ್ಟ ಹೇಳಿ. ಬ್ರದರ್ ಏನೇ ಕೊಟ್ಟು ಅದು ಶಾಶ್ವತ ಅಲ್ಲ, ಎವ್ರಿಥಿಂಗ್ ಇಸ್ ಟೆಂಪರರಿ. ಅದಕ್ಕೆ ಇರುವಂತದ್ದು ಏನಂದ್ರೆ ದೇವರಿಂದ ಮಾತ್ರ. ಸೊ ಆ ಸತ್ಯನ ನಾವು ಧಾರಾಳವಾಗಿ ಕೊಡ್ಬೇಕಾಗುತ್ತೆ. ಮತ್ತೆ ಕ್ವಶನ್ ಕೇಳಿಲ್ಲ ಬ್ರದರ್, ಒಂದ್ಸಲ ಏನಂದ್ರೆ ಸರ್, ಅದೇ ನಮ್ಮ ತೀರನ್ನೆಲ್ಲ ನಾವು ಕೊಟ್ಬಿಡ್ಬೇಕಾ ದರಿದ್ರಿಗೆ? ಇವಾಗ ಮಾರ್ಬಿಟ್ಟು ನಾವು
ಏನ್ ಮಾಡ್ಬೇಕು ಈಗ ನಮ್ ತೇರದೆಲ್ಲ ಮಾಡ್ಬಿಡ್ತು ಅದನ್ನ ಎಲ್ಲಾರನ್ನ ದರಿದ್ರಿಗೆ ಕೊಟ್ಬಿಡ್ಬೇಕಾ ಮತ್ತೆ ನಾವೇನ್ ಮಾಡುದು ಏನಿರಲ್ವಲ್ಲ ಅವಾಗ ಹೌದು ನಾವು ಮತ್ತೆ ಯಾರ ಹತ್ರ ಕೇಳಕ್ ಆಗ್ತ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಅಲ್ಲ ಎಷ್ಟು ಬೇಕು ಅಷ್ಟು ಇಟ್ಕೋಬಹುದು ಬ್ರದರ್ ನಮ್ಗೆ ಎಷ್ಟು ಬೇಕು ಅಷ್ಟು ಎಷ್ಟು ಬೇಕಾದಷ್ಟು ಇಟ್ಕೊಳೋದು ಹಂಗಲ್ಲ ಅದಕ್ಕೊಂದು ಲಿಮಿಟ್ ಇದೆ ಕಾನ್ಸಂಟ್ರೇಟ್ ಮಾಡಿರೋ ಸಹೋದರ ಸಹೋದರಿಗೆ ಹೆಲ್ಪ್ ಮಾಡಬಹುದು ಅದೇ ರೀತಿ ನಮ್ಮ ಮಕ್ಕಳಿಗೂ ಏನಾದ್ರೂ ಉಳಿಸಬೇಕು ಬ್ರದರ್ ಓಕೆ ಸರಿ ಇನ್ನೇನು ಇದೆಯಾ ಥಾಟ್ಸ್ ಈಗ ನಿಮ್ಮನ್ನ ನೀವು ಹಾಗೆ ಮಾಡಿ ಅಂತ ಹೇಳ್ಬೇಕಾದ್ರೆ ನಮ್ಮನ್ನ ನಾವು ಹಾಗೆ ಮಾಡೋದ್ರಿಂದ ಓಟ ಓಡ್ಬೇಕಾದ್ರೆ ನಾವು ಪ್ರತಿಯೊಂದು ತ್ಯಾಗ ಮಾಡಕ್ ಸಿದ್ಧವಾಗಿರ್ಬೇಕು ಬ್ರದರ್ ನಮ್ಗೆ ಇದ್ರೂ ಪರವಾಗಿಲ್ಲ ಮತ್ತೊಬ್ಬರಿನ ಸಹಾಯ ಮಾಡಿದ್ರೆ ಮುಂದಿರ್ಬೇಕು ಕರೆಕ್ಟ್ ಇದನ್ನ ಲೋಕದವ್ರಿಗೆ ಮಾಡ್ಬೇಕಾ ಫಸ್ಟ್ ಒಂದೇ ಮನೆ ಅಂತ ಇರುವ ಕ್ರಿಸ್ತ ನಂಬಿಕೆ ಉಳ್ಳವ್ರಿಗೆ ಆಮೇಲೆ ಲೋಕದವ್ರಿಗೆ ಪೇತ್ರನಿಗೆ ಹೇಳಿದಾರಲ್ಲ ಬ್ರದರ್ ಎಲ್ಲವನ್ನು ಬಿಟ್ಟು ಬಾ ಅಂತ ಅವನ್ ಬಿಟ್ಟು ಬಂದಿಲ್ವಾ ಗುಡ್ ಪೇಟ್ರ ಎಲ್ಲ ಬಿಟ್ಟು ಬಂದಿದ್ದಾರೆ ಓಕೆ ಫೈನ್ ಇವಾಗ ಏನ್ ಮಾಡೋಣ ಅಂದ್ರೆ ಗುಡ್ ಸಮಾರಿಟನ್ ನಲ್ಲಿ ಜೀಸಸ್ ಹೇಳಿರೋ ಕಥೆ ಏನಾಗುತ್ತೆ ಸಿಸ್ಟರ್ ಹೇಳಿ ಅರ್ಥ ಆಗಿಲ್ಲ ವಿಜಯ್ ಹೇಳಿ ಮೂರ್ ಜನನು ಹೋಗ್ತಾರೆ ಬಟ್ ಒಬ್ಬ ಮಾತ್ರ ಅವ್ರನ್ನ ನೋಡಿ ಬಿದ್ದಿರೋರ್ನ ಅವ್ರ ಗಾಯಗಳನ್ನ ಕಟ್ಟಿ ಎಲ್ಲ ಮಾಡಿ ಅವ್ರನ್ನ ಛತ್ರದಲ್ಲಿ ಬಿಟ್ಟು ದುಡ್ಡು ಮತ್ತೆ ಹೆಚ್ಚಾದ್ರೇನು ನಾನ್ ಕೊಡ್ತೀನಿ ಅಂತ ಹೇಳಿದ್ರು ಸೊ ಅವ್ರು ದಾರಿ ಹೋಗ್ರಾಗಿದ್ರು ಕೂಡ ಅವ್ರಿಗೂ ಹೆಲ್ಪ್ ಮಾಡಿದ್ರು ಅವ್ರು ಸರಿ ಓಕೆ ಇವಾಗ ಹಂಗ ನಾವು ಹಾಗೆ ಮಾಡ್ಬೇಕು ಅಂತೀರಾ ನೀವು ಹೌದು ಮನುಷ್ಯ ಮೀಕಾದಲ್ಲಿ ಹೇಳಿದ್ಯಲ್ಲ ನೀನು ಕರುಣೆ ತೋರಿಸು ಅದನ್ ಬಿಟ್ಟು ನಿನ್ನ ಏನು ಕೇಳಲ್ಲ ದೇವ್ರು ಅಂತ ಹೇಳುವಾಗ ನಮ್ ಸುತ್ತಮುತ್ತ ಇರೋರು ನಿಮ್ಮ ನೆರೆಯವನ್ ಯಾರು ಅಂತಂದ್ರೆ ಇದನ್ನ ಹೇಳಿದ್ರು ಆ ಹೋಗ್ತಾ ಇದ್ದ ದಾರಿ ಹುಡುಕನ್ಗೆ ಯಾರು ನೆರೆಯವನಲ್ಲ ಆದ್ರೆ ನೋಡ್ದವನೇ ನೆರೆಯವನಾಗ್ಬಿಟ್ಟ ಸೊ ನಾವು ಬರೀ ನಮಗ್ ಮಾತ್ರ ಮಾಡ್ಕೊಂಡು ಬೇರೆಯವ್ರಿಗೆ ಮಾಡದೇ ಇದ್ರೆ ಅದು ದೇವ್ರು ಮೆಚ್ಚುತ್ತಾರ ಬ್ರದರ್ ಓಕೆ ಗುಡ್ ವಂಡರ್ಫುಲ್ ಥಾಟ್ಸ್ ಓಕೆ ಸರಿ ಇವಾಗ ಏನ್ ಮಾಡೋಣ ಅಂದ್ರೆ ಯಾರು ಇದೆಯಾ ಯಾರು ಹೇಳ್ತೀರಾ ನಿರ್ಮಲ ಸಿಸ್ಟರ್ ಏನ್ ಹೇಳ್ತಿದ್ರಿ ಸರಿ ಓಕೆ ಹಂಗಾದ್ರೆ ನಾವೇನ್ ಮಾಡೋಣ ಇವಾಗ ನಾವು ನೋಡೋಣ ಬ್ರದರ್ ಅಸಲ್ಗೆ ಈ ಪ್ರಶ್ನೆ ಹಾಕ್ಬೇಕಾದ್ರೆ ಅವ್ರ ಏನ್ ಉತ್ತರ ಕೊಡ್ತಾರೆ ನೋಡೋಣ ಫಸ್ಟ್ ಪ್ರಶ್ನೆ ಏನಂತ ಅರ್ಥ ಮಾಡ್ಕೊಳ್ಳೋಣ ಆಮೇಲೆ ನಾವೇನ್ ಮಾಡೋಣ ಏನ್ ಹೇಳ್ತಾರೆ ಸತ್ಯವೇದ ಅಂತ ನಾವೇನ್ ಮಾಡೋಣ ನೋಡೋಣ ಓಕೆನಾ ಎಲ್ಲ ನೀವು ಒಳ್ಳೆ ಇನ್ಪುಟ್ಸ್ ಎಲ್ಲ ಕೊಟ್ಟಿದ್ದಾರೆ ಒಳ್ಳೆ ಆಲೋಚನೆ ಕೊಟ್ಟಿದ್ದೀರಾ ವಂಡರ್ಫುಲ್ ಅದರ ನೋಡಿ ಅಲ್ಲಿ 1910 ಅಲ್ಲಿ ಬ್ರದರ್ ಅಸಲ್ ಒಂದು ಕ್ವಶನ್ ಆಗ್ತದೆ ಕ್ವಶನ್ ನಂಬರ್ 149 ಪ್ಲೀಸ್ ಎಕ್ಸ್ಪ್ಲೈನ್ ದ ಫಾಲೋಯಿಂಗ್ ಟೆಕ್ಸ್ಟ್ ಅದರ ದಯವಿಟ್ಟು ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ ರವಿ ಬ್ರದರ್ ಥ್ಯಾಂಕ್ ಯು ಮ್ಯೂಟ್ ಮಾಡ್ಕೊಳ್ರಿ ಓಕೆ ಥ್ಯಾಂಕ್ ಯು ಮ್ಯಾಗಿಸ್ಟರ್ ನೀವು ಮ್ಯೂಟ್ ಮಾಡ್ಕೊಳ್ಳಿ ಓಕೆ ಪ್ಲೀಸ್ ಎಕ್ಸ್ಪ್ಲೈನ್ ದ ಫಾಲೋಯಿಂಗ್ ಟೆಸ್ಟ್ ಗೋ ಅಂಡ್ ಸೆಲ್ ಆಲ್ ದ ದೋಸ್ಟ್ ಅಂಡ್ ಕಮ್ ಅಂಡ್ ಟೇಕ್ ಅಪ್ ದ ಕ್ರಾಸ್ ಅಂಡ್ ಫಾಲೋ ಮೀ ಅಂಡ್ ದೋ ಶಲ್ ಹ್ಯಾವ್ ಟ್ರೆಷರ್ ಇನ್ ಹೆವೆನ್ ಶುಡ್ ವಿ ಡೂ ಆಸ್ ದ ಮಾಸ್ಟರ್ ಅಡ್ವೈಸ್ ಅಂತ ಕೇಳ್ತಾರೆ ನಾವು ಯೇಸು ಕೃಷ್ಣ ಹೇಳ್ತಾರ ನಮ್ಮ ತೆರೆಲ್ಲ ಮಾರ್ಬಿಟ್ಟು ಯೇಸು ಕೃಷ್ಣ ಎತ್ಕೊಂಡು ಶಿಲ್ವೇರ್ಕ ಹೋಗ್ಬಿಡ್ಬೇಕಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಸರಿ ಇವಾಗ ನಾವೇನ್ ಮಾಡಿದ್ರೆ ಅದಕ್ಕೆ ಅನೇಕ ಆಲೋಚನೆ ನೋಡಿದ್ರಿ ಅದರ ಬ್ರದರ್ ನಾವ್ ಏನ್ ಮಾಡ್ಬೇಕು ಕಷ್ಟದಲ್ಲಿ ಮಾಡ್ಲೇಬೇಕು ಮಾಡದಿರಕ್ಕಾಗಲ್ಲ ಮಾಡದಿರೋ ದೇವ್ರ ಮೇಸ್ತಾರ ಅದರ ಆಮೇಲೆ ನಾವೇನ್ ಮಾಡ್ಬೇಕು ತೊಂದರೆ ಇರೋರ್ಗೆ ಕೊಡ್ಬೇಕು ನಾವು ಆದಷ್ಟು ಏನ್ ಮಾಡೋಣ ಸಹಾಯ ಮಾಡೋಣ ಇನ್ ಕೆಲವು ಜನ ವಿಶ್ವಾಸನ ಮನೆಯವ್ರಿಗೆ ಮಾಡೋಣ ಅದರ ಆಮೇಲೆ ನಾವು ಮಾಡಿದ್ರೆ ಹಂಗೆ ಕಣ್ಮುಚ್ಕೊಂಡು ಹೋಗ್ಬಿಟ್ರೆ ಹಿಂಗೆ ಅದರ ಅದಕ್ಕೆ ಬೈಬಲ್ ಅನೇಕ ಎಕ್ಸಾಂಪಲ್ಸ್ ಕೂಡ ನೀವು ಕೊಟ್ಟಿದ್ರ ಸರಿ ಇವಾಗ ಏನ್ ಮಾಡೋಣ ಅಂತಂದ್ರೆ ಇದರ ಅರ್ಥ ಏನು ಅಂತ ನೋಡೋಣ ಓಕೆನ್ರಾ ಆನ್ಸರ್ ಇಫ್ ದಟ್ ಯಂಗ್ ಮ್ಯಾನ್ ಹ್ಯಾಡ್ ಅಸೆಂಟೆಡ್ ಟು ಅ ಲಾರ್ಡ್ಸ್ ಪ್ರಪೋಸಿಷನ್ ಅಂಡ್ ಹ್ಯಾಡ್ ಮೇಡ್ ಫರ್ದರ್ ಎನ್ಕ್ವೈರಿ ಆಸ್ ಟು ದ ಪರ್ಟಿಕ್ಯುಲರ್ಸ್ ಇಟ್ ಈಸ್ ಅವರ್ ಒಪಿನಿಯನ್ ದಟ್ ದ ಲಾರ್ಡ್ ವುಡ್ ಹ್ಯಾವ್ ಮಾಡಿಫೈಡ್ ಈ ಸ್ಟೇಟ್ಮೆಂಟ್ ಟು ದ ಎಕ್ಸ್ಟೆಂಟ್ ಆಫ್ ಸಜೆಸ್ಟಿಂಗ್ ದಟ್ ದ ಸೆಲ್ಲಿಂಗ್ ಅಂಡ್ ಗಿವಿಂಗ್ ಟು ದ ಪವರ್ ಬಿ ನಾಟ್ ಡನ್ ಅಟ್ ಆಲ್ ಒನ್ಸ್ ಬಟ್ ಗ್ರಾಜುಯಲಿ ಆಸ್ ಅ ನೆಸೆಸಿಟಿ ಮೈಟ್ ಸೀಮ್ ಟು ಓಪನ್ ಇನ್ ದ ಲ್ಯಾಂಗ್ವೇಜ್ ಆಫ್ ದ ಅಪೋಸ್ಟಲ್ ದಟ್ ಯುವರ್ ಮಾಡರೇಷನ್ ಬಿ ಮ್ಯಾನಿಫೆಸ್ಟ್ ಟು ಆಲ್ ಏನ್ ಹೇಳ್ತಾರೆ ಅಂದ್ರೆ ನೋಡಪ್ಪ ಯೇಸು ಕ್ರಿಸ್ತನಿಗೆ ಪ್ರಶ್ನೆ ಹಾಕಿದ್ರು ಯೇಸು ಕ್ರಿಸ್ತ ಏನ್ ಮಾಡಿದ್ರು ಎಲ್ಲಾದ್ರೂ ಮಾರ್ಬಿಟ್ಟು ನೀನ್ ದರದನ್ನು ಕೊಟ್ಬಿಟ್ಟು ಬಂದ್ಬಿಡು ಅಂತಂದ್ರು ಸ್ವಲ್ಪ ಸಮಾಧಾನವಾಗಿದ್ದೆ ಯೇಸು ಕ್ರಿಸ್ತನ ಹತ್ರ ಏನ್ ಸ್ವಾಮಿ ನಾವು ತಿರೋದನ್ನೆಲ್ಲ ಮಾರ್ಬಿಟ್ಟ ಅಂತಂದ್ರೆ ನಮಗೇನು ಅಂದ್ರೆ ನಮ್ಮ ತಿರೋದನ್ನೆಲ್ಲ ಮಾರ್ಬಿಟ್ಟು ವ್ಯವಸ್ಥೆ ಮಾಡ್ರಿ ಅಲ್ಲಿ ಕಾನ್ಸೆಪ್ಟ್ ಹೇಳೋದೇನೋ ನಿಮ್ಮ ತಿರೋದನ್ನೆಲ್ಲ ಮಾರ್ಬಿಟ್ಟು ಏನ್ ಮಾಡಿ ನೀವು ದರದನ್ನು ಕೊಟ್ಬಿಡೋ ನಿಂದೆ ಬಾ ಅಂತ ಹೇಳ್ತಾರೆ ಇವಾಗ ವ್ಯವಸ್ಥೆ ಮಾಡಿ ನಮ್ಮ ತಿರೋದನ್ನೆಲ್ಲ ಮಾರ್ಬಿಟ್ರೆ
ನಾವೇನಾಯ್ತೀರಿ, ನಾವ್ ದರಿದ್ರಾಗ್ಬಿಡ್ತೀರಿ ಅವರ, ನಾವು ಇನ್ನೊಬ್ಬರು ನಮಗ್ ಕೊಡೋಂತ ಅವಶ್ಯಕತೆ ಬಂದ್ಬಿಡ್ತಾರೆ ಹಂಗಾರೆ ಅಲ್ವರ, ನಾವೇ ಬಡೋರಾಗ್ಬಿಡ್ತೀರಿ. ಅವಾಗ ನಮ್ಗೆ ಯಾರು ಕೊಡೋರು? ನಮ್ಗೆ ಯಾರೋ ಇನ್ನೊಬ್ರು ತಂದು ಏನ್ ಮಾಡ್ಬೇಕು? ಹಾ ಕೊಡ್ಬೇಕಾ? ಅಂದ್ರೆ ಅರ್ಥ ಏನಿದು? ಈ ತರ ಯಾವಾಗ ನಡೆದಿದ್ಯಾ ಸಭೆ ವಿಚಾರದಲ್ಲಿ ಅಂತಂದ್ರೆ, ಎಸ್ ಸಭೆ ವಿಚಾರದಲ್ಲಿ ಏನ್ರಿ, ಆದಿ ಒಂದು ಸಭೆಯ ಕಾಲದಲ್ಲಿ ಮೊದಲು ಸ್ಥಾಪನೆ ಸಭೆ ಸ್ಥಾಪನೆ ಆಗ್ಬೇಕಾದ್ರೆ ಈ ತರ ಏನಾಯ್ತು ಅಲ್ಲ, ಆಯ್ತು ನಮ್ಗೆ ಚೆನ್ನಾಗ್ ಗೊತ್ತು. ಅಪೋಸ್ತಲ್ಸ್ ಕಾಲದಲ್ಲಿ ಏನ್ ಬಿಡುತ್ತೆ, ಅವ್ರತ್ತ ಇರೋದ್ನೆಲ್ಲವನ್ನು ಮಾರ್ಬಿಟ್ಟು ಯಾರು ಪಾದದ ಹತ್ರ ತಂದು ಇಟ್ಬಿಟ್ರು ಅವರು? ಹಾ, ಅಪೋಸ್ತಲರ ಪಾದದ ಹತ್ರ ಏನ್ ಮಾಡಿದ್ರು? ತಂದಿಟ್ರು, ಕರೆಕ್ಟಾ? ಅವಾಗ ಎಲ್ಲಾರ್ಗೂ ಈಕ್ವಲ್ ಆಗಿತ್ತು ಅಂತ ನೋಡ್ತೀರಿ, ಯಾರ್ಯಾರಿಗೆ ಏನ್ ಅವಶ್ಯಕತೆ ಅದ್ರ ಪ್ರಕಾರ ಏನ್ ಮಾಡಿದ್ರು? ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಅಂತ ಹೇಳ್ತಾರೆ. ವೆರಿ ಗುಡ್, ಒಳ್ಳೆ ಕಾನ್ಸೆಪ್ಟ್ ಸೋಷಿಯಲಿಸಂ, ಕಮ್ಯುನಿಸಂ ಅಲ್ಲರ. ಕಮ್ಯುನಿಸಂ ಅಂತ ಕಾಮನ್, ಕಾಮನ್ ಆಗಿರೋದು, ಸೋಷಿಯಲ್ ಆಗಿರೋದು ಸೋಷಿಯಲಿಸಂ ಅದರ ಒಳ್ಳೆ ಇಂಪ್ಲಿಮೆಂಟೇಶನ್ ರೀ, ಒಳ್ಳೆ ಚೆನ್ನಾಗಿತ್ತು. ಅದರ ಏನಾಯ್ತು, ಹಾಗೆ ಆಗ್ತಾ ಇರ್ಬೇಕಾದ್ರೆ ಏನಾಯ್ತು ಅಲ್ಲಿ ಸಭೆಯಲ್ಲಿ, ಏನಾಯ್ತು ಪ್ರಾಬ್ಲಮ್? ನೀವು ನೋಡಿದಿರ ಏನಾಯ್ತು ಸಭೆಯಲ್ಲಿ ಪ್ರಾಬ್ಲಮ್ ಏನಾಯ್ತು ಅವಾಗ? ಏನಾಯ್ತು ಮಾರಿದ ಮೊತ್ತದಲ್ಲಿ ಅರ್ಧ ಮೊತ್ತನ ತಮ್ಮ ಹತ್ರ ಇಟ್ಕೋತಾರಿ, ಸತ್ತು ಹೋಗ್ತಾರಲ್ವಾ? ಸತ್ತು ಹೋಗ್ತಾರೆ. ನೋಡ್ರ ಅಲ್ಲಿ ಏನಾಯ್ತಪ್ಪ ಪ್ರಾಬ್ಲಮ್ ಅಂತಂದ್ರೆ, ಅನಾನಿಯಸ್ ಸಫೀರ ಏನ್ ಮಾಡ್ತಾರೆ, ತನ್ಗಿರಂತ ಸ್ವತ್ತನ್ನೆಲ್ಲ ಮಾರ್ಬಿಟ್ಟು ಅದಲ್ಲಿರಂತ ಸ್ವಲ್ಪ ಪೋರ್ಷನ್ ಯಾರಿಗಾಗಿ ಇಟ್ಕೊಂತಾರೆ? ನನಗಾಗಿ ಇಟ್ಕೊಂಡು ಮಿಕ್ಕಿದ ಏನ್ ಮಾಡ್ತಾರೆ? ಅಪೋಸಿಸ್ ಅಂತ ಬಂದು ಅಲ್ಲಿ ಸರೆಂಡರ್ ಮಾಡ್ತಾರೆ. ಸರೆಂಡರ್ ಮಾಡ್ಬೇಕಾರೆ ಏನ್ ಹೇಳ್ತಾರೆ, ನಮ್ಮ ಹತ್ರ ಇರೋದು ಸಂಪೂರ್ಣವನ್ನ ಏನ್ ಮಾಡಿದೀವಿ ಇವಾಗ? ಕೊಟ್ಟಿದ್ದೀವಿ. ಹಾ, ಕೊಟ್ಟಿದ್ರಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಇವಾಗ ಯೋಚನೆ ಮಾಡಿ, ಈ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ತಂದಿರೋದ್ರಿಂದ ಏನಪ್ಪ ಆಯ್ತು ಅಂತಂದ್ರೆ, ಅಲ್ಲಿ ಮನುಷ್ಯನಲ್ಲಿರಂತ ಬಲಹೀನತೆ ಹೊರಗಡೆ ತೋರ್ಸ್ಬಿಡೋಕೆ ಏನಾಯ್ತು ಅಲ್ಲಿ, ಅದು ಅಲ್ಲಿ ಸಾಧ್ಯವಾಯ್ತು. ಅವಾಗ ಏನಾಯ್ತು ಅಂತಂದ್ರೆ, ಕೊಡ್ಬೇಕಾಗಿರಂತ ಮನ್ಸಿದ್ರು ಸರಿ ಬಲಹೀನತೆ ಏನಾಗಿಲ್ಲ ಅಲ್ಲಿ ಕೊಡೋದಿಕ್ಕೆ ಆಗಿಲ್ಲ. ಇವಾಗ ಆ ಒಂದು ಮೂಮೆಂಟ್ ಅಲ್ಲಿ ಏನಾಯ್ತು ಅಂದ್ರೆ, ಅವರಿಬ್ರು ಏನಾದ್ರು ಮರಣ ಹೊಂದ್ರು ಅದರ. ಇವಾಗ ಯೋಚನೆ ಮಾಡಿ, ಇವಾಗ ಇದೇ ತತ್ವ ಯೇಸು ಕ್ರಿಸ್ತ ತತ್ವ, ಅದನ್ನ ನಾವು ಇವಾಗ ಇಂಪ್ಲಿಮೆಂಟ್ ಮಾಡಿದ್ರೆ, ಇವಾಗ ಎಕ್ಸಾಂಪಲ್ ಸುಮ್ಮನೆ ಎಕ್ಸಾಂಪಲ್ ಹೇಳೋದು, ಇವಾಗ ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ಮತ್ತೆ ಇಲ್ಲಿರೋದನ್ನೆಲ್ಲ ಮಾರ್ಬಿಟ್ಟು ಬನ್ನಿ ಅಂತಂದ್ರೆ, ನೀವ್ ಎಷ್ಟು ಜನ 100% 100 out of 100% ಕೊಡ್ಬರಕಾಗ್ತದೆ? ಮತ್ತೆ ಇರೋದನ್ನೆಲ್ಲ 100% ಕೊಡ್ಬರಕಾಗ್ತದ? ಇಲ್ಲ. ಹಾ, ನಮ್ಮ ಮತ್ತೆ ಇರೋಂತ 100% ಯಾರ ಕೈಲೋ ಕೊಡಕ್ ಸಾಧ್ಯ ಇಲ್ಲ. ಇಲ್ಲಿರೋರು 35 ಜನದಲ್ಲಿ ಇನ್ಕ್ಲೂಡಿಂಗ್ ಮೀ ಆಗೋದಿಲ್ಲ, ಕರೆಕ್ಟಾ? ಹಂಗಿರ್ಬೇಕಾದ್ರೆ ಇವಾಗ ಬೈಬಲ್ ಅನ್ನು ಆತರ ಯಾರೋ ಮಾಡಿದಾರೆ ಅಂತಂದ್ರೆ, ಯಾರು ಕೂಡ ಮಾಡಿಲ್ಲ. ಆದಿ ಸಭೆಯಲ್ಲಿ ಮಾತ್ರ ಹಿಂಗ್ ಇಂಪ್ಲಿಮೆಂಟ್ ಮಾಡಿದ್ರು, ಸಕ್ಸಸ್ ಆಗ್ಲೇ ಇಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಇಮ್ಮಿಡಿಯೇಟ್ ಆಗಿ ಆ ಕಾನ್ಸೆಪ್ಟ್ ಚೇಂಜ್ ಮಾಡ್ತಾರೆ. ಏನ್ ಚೇಂಜ್ ಮಾಡ್ತಾರೆ? ನಮ್ಗೆ ಅಪೋಸ್ತಲ ಪೌಲು ಕೊರಿಂಥ್ಯ ಸಭೆಯಲ್ಲಿ ಹೇಳ್ತಾರೆ, ಯಾರಾದ್ರೂ ಕೊಡ್ಬೇಕಾರೆ ಹೆಂಗ್ ಕೊಡ್ರಿ ನೀವು? ಹಾ, ಹೆಂಗ್ ಕೊಡ್ಬೇಕು ಅಂತ ಹೇಳ್ತಾರೆ? ನೀವು ಗೊಣಗುಟ್ಟಿ ಕೊಡಂತ ಅವಶ್ಯಕತೆ ಇಲ್ಲ, ಸಂತೋಷದಿಂದ ಕೊಡ್ರಿ ಅಂತ. ಸಂತೋಷದಿಂದ ಕೊಡಿ ಅಂತ ಹೇಳ್ತಾರೆ. ಅಂದ್ರೆ ನಾವ್ ದೇವ್ರಿಗೆ ಏನೇ ಮಾಡಿದ್ರು ಹೆಂಗಪ್ಪ ಕೊಡ್ಬೇಕು ಅಂದ್ರೆ, ಸಂತೋಷದಿಂದ. ನಿಮ್ ಕೈಲಿ ಏನಾಗ್ತಾರೋ ನೀವ್ ಏನ್ ಮಾಡಿ ಅಂತಂದ್ರು, ಕೊಡಿ ಅಂತಂದ್ರು ಅಲ್ವರ. ಹಂಗಿರ್ಬೇಕಾದ್ರೆ ಈ ಯೇಸು ಕ್ರಿಸ್ತ ಏನಕ್ಕೆ ಅಂದ್ರು, ಆ ಯವನಸ್ಥರಿಗೆ ಬಂದ್ಬಿಟ್ಟು ನಿತ್ಯಲ್ಲ ಕೊಪ್ಪಡ್ ಬಾ ಅಂತಂದ್ಬಿಟ್ಟು ಅಲ್ವರ. ಅದಕ್ಕೆ ಆ ಯವನಸ್ಥ ಸ್ವಲ್ಪ ನಿಧಾನವಾಗಿ ಥಿಂಕ್ ಮಾಡಿ ಯೇಸು ಕ್ರಿಸ್ತನಿಗೆ ಪ್ರಶ್ನೆ ಕೇಳಿದ್ರೆ, ಯೇಸು ಕ್ರಿಸ್ತ ಕರೆಕ್ಟ್ ಆಗಿ ಏನ್ ಮಾಡಿರೋ ಅವ್ರಿಗೆ ಉತ್ತರ ಏನ್ ಮಾಡಿರೋದು ಅವ್ರಿಗೆ ಕೊಟ್ಟಿರೋರು ಅಲ್ವರ. ಏನಿಲ್ಲ, ಯೋಚನೆ ಮಾಡಿದ್ರಿ, ಇವಾಗ ಯೇಸು ಕ್ರಿಸ್ತನ ಜೊತೆಗೆ ಯಾರಿದ್ರು? ಅವರು ಒಬ್ರು ಟ್ರೆಷರ್ ಅನ್ನ ಅಪಾಯಿಂಟ್ ಮಾಡ್ಕೊಂಡಿದ್ರು, ಹೌದಾ ಇಲ್ವಾ? ಹ್ಮ್. ಇವಾಗ ಯೇಸು ಕ್ರಿಸ್ತು ಎಲ್ಲಾನು ಮಾರ್ಬಿಟ್ಟು ಹೋಗ್ಬಿಟ್ರ, ಎಲ್ಲಾನು ಬಿಟ್ಬಿಟ್ಟು ಬಂದ್ರು, ಅವ್ರ ಹತ್ರ ಇರಂತ ಪಾಕೆಟ್ ಅಲ್ಲಿ ಇರಂತ ಮಣಿಗಳನ್ನ ಕೂಡ ಕೊಟ್ಬಿಟ್ರ ಅವರು ಇಲ್ಲ ಅಲ್ವಾ? ಟ್ರೆಷರ್ ಅಂತ ಇತ್ತು ಅಂತಂದ್ರೆ ಏನೋ ಒಂದು ಫಂಡ್ಸ್ ಅಂತ ಏನಾಗಿರ್ಬೇಕು, ಅವ್ರ ಹತ್ರ ಇದ್ದಿರ್ಬೇಕು. ಆದ್ರೆ ಅದ ಕೆಲವು ಮೂಮೆಂಟ್ಸ್ ಅಲ್ಲಿ ಕೂಡ ಇರ್ಲಿಲ್ಲ, ಯಾಕಂದ್ರೆ ಆ ಟ್ಯಾಕ್ಸ್ ಕಟ್ಬೇಕಾದ್ರೆ ಏನ್ ಮಾಡ್ತಾರೆ, ಮೀನ್ ಬಾಯ್ನಿದೆ ಅಂತ ಮಾಡೋ ನೀವು ಟ್ಯಾಕ್ಸ್ ಕಟ್ಟು ಅಂತ ಹೇಳ್ತಾರೆ. ಅದ್ರ ಹಂಗಿರ್ಬೇಕಾದ್ರೆ ಇದರ ಅರ್ಥ ಖಂಡಿತವಾಗೂ ಏನೋ ಬೇರೆ ಏನಾಗಿರ್ಬೇಕು ಇರ್ಬೇಕು ಅದರ. ಅಂದ್ರೆ ನಾವ್ ಇಲ್ಲಿ ಏನ್ ನೋಡ್ಬೇಕು ಅಂತಂದ್ರೆ, ಯಾರಿದು ಬಡವರು ಅಂತ ನಾವೇನ್ ಮಾಡ್ಬೇಕು ಫಸ್ಟ್ ಸತ್ಯವೇದ ಮುಖ ಅಂತ ಹುಡುಕ್ಬೇಕು. ಅದಕ್ಕೆ ಹೇಳ್ತಾರಲ್ಲ, ಈ ಫರಿಸೇಯರ್ ಸದಸ್ಯರು ಬಂದ್ಬಿಟ್ಟು ಯೇಸು ಕ್ರಿಸ್ತನ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ ಅವರ, ಹೂ ಇಸ್ ಮೈ ನೇಬರ್? ಬೈಬಲ್ ಹೇಳೋರೆ ನೀವು ನೆರೆಯೋರ್ ನೇಮ್ ಮಾಡಿ, ನೀವು ಪ್ರೀತಿ ಮಾಡಿ ಅಂತ ಹೇಳೋರೆ. ಕರೆಕ್ಟ್, ಪ್ರೀತಿ ಮಾಡ್ತೀನಿ. ಅವಾಗ ಬಂದ್ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ ಟ್ರ್ಯಾಪ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಒಂದು ಕ್ವಶನ್ ಕೇಳ್ತಾರೆ. ಏನ್ ಕ್ವಶನ್ ಕೇಳ್ತಾರೆ? ಹೂ ಇಸ್ ಮೈ ನೇಬರ್ ಅಂತ ಕ್ವಶನ್ ಕೇಳ್ತಾರೆ. ಅದೇ ಇವಾಗ ನಮ್ಮ ಸಿಸ್ಟರ್ದಲ್ಲಿ ಒಂದ್ ಕತೆ ಏನದು, ಒಂದಾನೊಬ್ಬ ಮನುಷ್ಯ ಏನ್ರಿ ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದಂತೆ ಅವನು? ಎಲ್ಲಿಂದ ಎಲ್ಲಿಗೆ ಎಲ್ಲಿಂದ
ಎರಿಕೋವಿಂದ ಜೆರೂಸಲೇಮಿಗೆ ಎರಿಕೋವಿಂದ ಜೆರೂಸಲೇಮ್ಗೆ ಜೆರೂಸಲೇಮಿಂದ ಎರಿಕೋಗ ಯೆರೂಸಲೇಮಿನಿಂದ ಎರಿಕೋಗೆ ಬ್ರದರ್ ಹಾ ಇಲ್ಲಿಂದ ಜೆರೂಸಲೇಮಿಂದ ಜೆರಿಕೋಗೆ ಏನ್ ಮಾಡ್ತಾನ ಅವನು ಪ್ರಯಾಣ ಮಾಡ್ತಾ ಹೋಗ್ತಾನೆ ಕರೆಕ್ಟಾ ಇವಾಗ ಹೋಗ್ತಾ ಇರ್ಬೇಕು ಸೆಂಟ್ರಲ್ ಏನಾಗ್ತಾರೆ ಅಂದ್ರೆ ಯಾರೋ ಬಂದು ಕಳ್ಳರ ಏನ್ ಮಾಡ್ತಾರ ಸುಲಿಗೆ ಮಾಡ್ಬಿಡ್ತಾರೆ ಅವ್ನ ಸಾಯಿಸ್ಬಿಟ್ರ ಸಾಯಿಸಿಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವನ್ನ ಹೊಡೆದ್ಬಿಟ್ಟು ಹೊರಬಿಡ್ತಾರೆ ಹೋಗ್ಬಿಟ್ಟು ಹೋಗ್ಬೇಕಾರೆ ಏನ್ ಮಾಡ್ತಾರೆ ಸೆಂಟ್ರಲ್ ಒಬ್ಬ ಬರ್ತಾನೆ ಯಾರೊಬ್ಬ ಬರ್ತಾರೆ ಫಸ್ಟ್ ಮೊದಲನೇದಾಗೆ ಒಬ್ಬ ಲೇವಿ ಬರ್ತಾನೆ ಅದರ ಒಬ್ಬ ಲೇವಿ ಬಂದು ಏನ್ ಮಾಡ್ತಾನೆ ಅಯ್ಯೋ ಇವನ್ನ ಬಿಟ್ರೆ ನಮ್ಗೆ ಧರ್ಮಶಾಸ್ತ್ರ ಹೇಳವ್ರೆ ನೀವು ಶವದ ಹತ್ರಕ್ಕೆ ಹೋದ್ರೆ ನೀವ್ ಏನಂತಾರ ನೀವು ಏನಾಗ್ಬಿಡ್ತೀರಾ ನೀವು ಅಶುದ್ಧ ಆಗ್ಬಿಡ್ತೀರಾ ಇಷ್ಟು ದಿನ ಹೊರಗಡೆ ಇರ್ಬೇಕು ಅಂತ ಏನ್ ಮಾಡ್ತಾರೆ ಐ ಸವಾಸನೆ ಬಿಡ್ತಾ ಹೋಗ್ಬಿಡ್ತಾನೆ ಇನ್ನೊಬ್ಬ ಬಂದು ಏನ್ ಮಾಡ್ತಾನೆ ಅವನು ಕೂಡ ಏನ್ ಮಾಡ್ತಾನೆ ರೈತರ ಹೋಗ್ಬಿಟ್ಟು ಹೋಗ್ತಾನೆ ಇನ್ನೊಬ್ಬ ಯಾರೊಬ್ಬ ಸ್ಟ್ರೇಂಜರ್ ಬರ್ತಾನೆ ನೋಡ್ರಿ ಅಂತೀನಿ ಅದರ ಸಮಾರ್ಯದವರು ಅಂದ್ರ ಗುಡ್ ಸಮಾರಿಟನ್ ಅದ್ ಹೇಳೋದು ಅವ್ರು ಬಂದು ಏನ್ ಮಾಡ್ತಾರೆ ಅಯ್ಯೋ ಪಾಪ ಹಿಂಗ್ ಬಿದ್ದರು ಅಂತ ಏನ್ ಮಾಡ್ತಾರೆ ಅವ್ನ ಎತ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ತಾರೆ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಹೆಲ್ಪ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅವ್ರಿಗೆ ದಯ ಎಲ್ಲ ವಾಸಿ ಮಾಡಿ ಅಂತ ಕ್ಲೀನ್ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಕತ್ತೆ ಮೇಲೆ ತೊಗೊಂಡಾಗ ಎಲ್ಲಿ ಹೋಗ್ತಾರೆ ಸರಿ ಎಲ್ಲಿ ಅಡ್ಮಿಟ್ ಮಾಡ್ತಾರೆ ಛತ್ರಕ್ಕೆ ಹೋಗಿ ಅಡ್ಮಿಟ್ ಮಾಡ್ತಾರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅವ್ರು ಇರೋಂತ ಎರಡು ನಾಣ್ಯ ಕೊಟ್ಬಿಟ್ಟು ಏನ್ ಮಾಡ್ತಾರೆ ಫಸ್ಟ್ ಇವ್ರನ್ನ ನೀವು ದಯವಿಟ್ಟು ನೋಡ್ಕೊಳ್ಳಿ ನಾನು ತಿರ್ಗಾ ಬರ್ತೀನಿ ತಿರ್ಗಾ ಹೋಗ್ಬಿಟ್ಟು ನಾನು ತಿರ್ಗಾ ಬರ್ತೀನಿ ಬರ್ಬೇಕಾದ್ರೆ ಏನ್ ಮಾಡ್ತೀನಿ ಇವ್ನ್ಗೆ ಇನ್ನಷ್ಟು ನಾನು ಮತ್ತೆಷ್ಟು ಕೊಡ್ತೀನಿ ಅಂತ ಹೇಳ್ತಾ ಇದಾರ ಇವಾಗ ಯೋಚನೆ ಮಾಡಿ ಇಲ್ಲಿ ಯೇಸು ಕ್ರಿಸ್ತ ಒಂದ್ ಕತೆ ಏನ್ ಮಾಡ್ತಾರೆ ನಮ್ಗೆ ಹೇಳ್ತಾರೆ ಹೇಳ್ಬಿಟ್ಟು ಅವಾಗ ಏನ್ ಹೇಳ್ತಾರೆ ಆ ಕತೆ ಮುಖಾಂತರ ಹೇಳ್ತಾರೆ ಹೂ ಇಸ್ ಮೈ ನೇಬರ್ ಅಂತಾರೆ ಎವ್ರಿಬಡಿ ಇಸ್ ಎ ನೇಬರ್ ಅಂತ ಏನ್ ಮಾಡ್ತಾರಲ್ಲಿ ಅಲ್ಲಿ ಹೇಳ್ತಾರೆ ಅದಕ್ಕೆ ಈ ಪ್ರಶ್ನೆ ಕ್ರೈಸ್ಟ್ ಏನ್ ಮಾಡಿದ್ರು ಯಾರಿಗಪ್ಪ ಕೊಟ್ಟಿದ್ದು ಅಂತಂದ್ರೆ ಜೂಯಿಶ್ ಪೀಪಲ್ಗೆ ಏನ್ ಮಾಡಿದ್ರು ಕೊಟ್ರು ಜೂಯಿಶ್ ಪೀಪಲ್ಗೆ ದೇವರು ನ್ಯಾಯ ಪ್ರಮಾಣ ಏನ್ ಮಾಡಿದ್ರು ಕೊಟ್ಟಿದ್ರು ನ್ಯಾಯ ಪ್ರಮಾಣದ ಪ್ರಕಾರ ಇಟ್ ವಾಸ್ ದೇರ್ ಡ್ಯೂಟಿ ಟು ಲವ್ ದೇರ್ ನೇಬರ್ ಆಸ್ ದೆಮ್‌ಸೆಲ್ಫ್ ಅಂದ್ರೆ ಯಾಕಂದ್ರೆ ಎಲ್ಲಾ ಸಹೋದರ ಸಹೋದರಿಗಳು ಎಲ್ಲಾ ಯಹೂದಿಯರು ಒಂದೇ ತಂದೆಯಿಂದ ಹುಟ್ಟಿದವ್ರು ಯಾರಂತೆ ಅವರೆಲ್ಲ ಏನು ಯಾಕೋಬಿನ ಮಕ್ಕಳು ಅಲ್ವರ ಅವ್ರಿಗೆ ನ್ಯಾಯ ಪ್ರಮಾಣದಲ್ಲಿ ಲ್ಯಾಂಡ್ ಏನ್ ಮಾಡಿದ್ರು ಈಕ್ವಲ್ ಆಗಿ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ನಾವು ಧರ್ಮೋಪದೇಶ ಕಾಂಡದಲ್ಲಿ ಅವತ್ತು ನಾವು ಮೊದಲು 5 ಚಾಪ್ಟರ್ ಓದ್ಬೇಕಾದ್ರೆ ನಾವೇನ್ ನೋಡಿದಿರಿ ಅಲ್ಲಿ ಒಂದು ಒಂದು ತತ್ವ ಬಂದು ಹೇಳ್ತಾರೆ ಲಾಸ್ಟ್ ಅಲ್ಲಿ ಏನಂತ ಹೇಳ್ತಾರೆ ಬಂದ್ಬಿಟ್ಟು ನೋಡಿ ಇವಾಗ ನಾನು ನಮ್ಮ ಸಹೋದರು ಬಂದ್ಬಿಟ್ಟು ಬೇರೆ ಒಂದು ಗೋತ್ರದಿಂದ ಇನ್ನೊಬ್ರನ್ನ ಮದುವೆ ಮಾಡ್ಬೇಕಾದ್ರೆ ಇಲ್ಲಿಂದ ಲಾಸ್ಟ್ ಹೋಗ್ಬಿಡ್ತಾರಲ್ಲ ಅವಾಗ ನಾವ್ ಏನ್ ಮಾಡ್ಬೇಕು ಯುಬ್ಲಿ ಕಾಲದಲ್ಲಿ ಅಂತ ಹೇಳ್ಬೇಕ್ರೆ ಅವಾಗ ಏನಂತ ಇಂಪ್ಲಿಮೆಂಟ್ ಮಾಡ್ತಾರೆ ಆ ಗೋತ್ರದವರು ಅಲ್ಲೇ ಏನ್ ಮಾಡ್ಬೇಕು ಮದ್ವೆ ಆಗ್ಬೇಕು ಅಂತ ಹೇಳ್ತಾರೆ ಅಲ್ವರ ಏನಕ್ಕೆ ಹಂಗ್ ಮಾಡಿದ್ದು ಏನಕ್ಕೆ ಹಂಗ್ ಮಾಡಿದ್ದು ಅಂತಂದ್ರೆ ಹೊರಗಡೆ ಹೋಗಿ ಮದ್ವೆ ಆದವಾಗ ಏನಾಗ್ತಾರೆ ಅಂತಂದ್ರೆ ನಮ್ಮಂತ ಇರೋದನ್ನೆಲ್ಲ ಕಳ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾರೆ ಹೂ ಇಸ್ ಮೈ ನೇಬರ್ ಅಂತ ಯಾರು ಅಂತಂದ್ರೆ ಎವ್ರಿಬಡಿ ಆಫ್ ಯುವರ್ ಓನ್ ಸೆಟ್ ಇಸ್ ದ ನೇಬರ್ ನಿಮ್ಮ ಒಂದು ಜನಗಳೇ ನಿಮ್ಗೆ ಏನಾಗಿದ್ದಾರೆ ನೇಬರ್ ಆಗಿದ್ದಾರೆ ನಾಟ್ ಎವ್ರಿಬಡಿ ದ ಓಲ್ಡ್ ವರ್ಲ್ಡ್ ಏನಾಗಿಲ್ಲ ನಿಮ್ಗೆ ನೇಬರ್ ಆಗಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು ಯಹೂದಿಯರಿಗೆ ಫರೀಸಿಯ ಸದಸ್ಯರಿಗೆ ಬಂದು ಏನು ಅಂತಾರೆ ಯಾರಪ್ಪ ನಿನ್ನ ನೆರೆಯವರು ಇವರು ಅಂತಂದ್ರೆ ನಿನ್ನ ಅಕ್ಕಪಕ್ಕ ಇಲ್ದಿರೋಲ್ಲ ಯಾರು ಅವರೇ ನಿನ್ ನೆರೆಯವರು ಇವರೆಲ್ಲ ಏನ್ ತಿಳ್ಕೊಂಡ್ಬಿದ್ರು ಅಂತಂದ್ರೆ ಓ ಫರೀಸಿಯರ ಸದಸ್ಯರು ಮಾತ್ರ ಅದರ ನಮ್ ಪ್ರಕಾರ ಯಾರ ವಾಕ್ಯನ ನಡ್ಕೊಂಡು ಹೋಗ್ತಾರೆ ಅವ್ರು ಮಾತ್ರ ಅಂತ ತಿಳ್ಕೊಂಡಿದ್ರು ಯೇಸು ಕ್ರಿಸ್ತನ ಕ್ಲಾರಿಟಿ ಮಾಡ್ತಾರೆ ನೋಡಪ್ಪ ಹಂಗಲ್ಲ ಯಹೂದ್ಯರ ರಾಜ್ಯದವ್ರು ಎಲ್ಲಾರು ಯಾರ ಮಕ್ಕಳು ದೇವ್ರ ಮಕ್ಕಳು ಅದರಿಂದ ಯಹೂದ್ಯರಲ್ಲಿರುವಂತ ಎಲ್ಲಾರ್ಗು ದಯವಿಟ್ಟು ನೀವೇನ್ ಮಾಡಿ ನೀವು ಒಳ್ಳೇದ್ ಮಾಡಿ ಯಾಕಂದ್ರೆ ಆ ಕಾಲದಲ್ಲಿ ಏನ್ ಮಾಡೋದ್ರೆ ಲೇವಿಗಳು ಬಂದ್ಬಿಟ್ಟು ಈ ಸಾಮಾನ್ಯ ಯಹೂದ್ಯರ್ಗಳನ್ನ ಪಾಪಿಗಳನ್ನ ಕೇವಲವಾಗಿ ಟ್ರೀಟ್ ಮಾಡೋರು ಸುಂಕದವ್ರದ ಏನ್ ಮಾಡೋರಂತೆ ಕೇವಲವಾಗಿ ನೋಡೋರು ಅದಕ್ಕೆ ಫರೀಸಿಯರು ಸದೀಸಿಯರು ಇಸ್ರೇಲ್ ಜನಗಳಲ್ಲಿ ಈ ಡಿವಿಷನೇ ಮಾಡ್ಬಿಟ್ಟಿದ್ರು ಆ ಉನ್ನತವಾದಂತ ಶ್ರೇಷ್ಠವಾದ ಪರಿಶುದ್ಧವಾಗಿದ್ದಂತ ಯಹೂದ್ಯರು ಅದ್ರಲ್ಲಿ ಯಾರೋ ಫರೀಸಿಯರು ಸದೀಸಿಯರು ನ್ಯಾಯಶಾಸ್ತ್ರಿಗಳು ಈ ಒಂದು ಸ್ಕ್ರೈಬ್ಸ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಸರಿ ಇಂಗ್ಲಿಷ್ ಅಲ್ಲಿ ಅದರ ಅವರು ಎಲ್ಲ ಆಮೇಲೆ ನೆಕ್ಸ್ಟ್ ಕೇಳೋರು ಯಾರಂತಂದ್ರೆ ಈ ಸುಗ್ಗುದವರು ಪಾಪಿಗಳು ವ್ಯಭಿಚಾರಿಗಳು ಇವರೆಲ್ಲ ಇವ್ರನ್ನ ಏನ್ ಮಾಡೋರು ಈ ಬೈಫ್ರಿಕೇಶನ್ ನೋಡ್ಸೋರು ಅದಕ್ಕೆ ಸುಗ್ಗುಸೋರ್ ಕ್ಲಿಯರ್ ಆಗಿ ಕಂಡಿಸ್ತಾರೆ ನೀವು ಮಾಡಕ್ ಹೋಗ್ಬಿಡಿ ನೀವು ಎವ್ರಿಬಡಿ ಎಲ್ಲ ನಿಮ್ಮ ಸಹೋದರ ಸಹೋದರಿಗಳೇ ಎಲ್ಲ ಯಾರಂತೆ ಎಲ್ಲ ನಿಮ್ಮ ಒಂದು ಯಹೂದ್ಯರೇ ಎಲ್ಲ ಒಂದೇನ್ ತಂದೆಯಿಂದ ಹುಟ್ಟಿದವರು ಅದನ್ನ ನಿಮ್ಮಲ್ಲಿ ನೀವು ಆ ದಯವಿಟ್ಟು ನೋಡ್ಸಕ್ ಹೋಗ್ಬಿಡಿ ಅಂತೇಳ್ತಾರೆ ಅದಕ್ಕೆ ಯೇಸು ಕ್ರಿಸ್ತ ಆ ಕತೆ ಏನ್ ಮಾಡಿದ್ ನಮ್ಗೆ ಕೊಟ್ಟಿದ್ದು ಅದು ನಮ್ಗೆ ಚೆನ್ನಾಗಿ ಗೊತ್ತು ಅದು ಪ್ಯಾರಬಲ್ ಅದು ಒಂದು ಸಾಮ್ಯ ಒಬ್ಬ ಮನುಷ್ಯ ಏನ್ ಮಾಡ್ತಾನೆ ಎಲ್ಲಿಂದ ಹೋಗ್ತಾನೆ ಎರಿಕೋಯಿಂದ ಎಲ್ಲಿಗೆ ಹೋಗ್ತಾನಂತೆ ಅವನ ಸರ್ ಯೆರೂಸಲೇಮಿಂದ ಎರಿಕೋಗ್ ಏನ್ ಮಾಡ್ತಾನೆ ಹೋಗ್ತಾನೆ ಕರೆಕ್ಟ್ ಅಲ್ವಾ ಯೆರೂಸಲೇಮಿಂದ ಎರಿಕೋಗ್ತಾನೆ ಹೋಗೋದ ಅದಕ್ಕೆ ನೋಡ್ಬೇಕಾದ್ರೆ ಏನಪ್ಪ ಯೆರೂಸಲೇಮ್ ಅಂತಂದ್ರೆ ಸಮಾಧಾನ ನಗರ ಎರಿಕೋ ಅಂದ್ರೆ ನಾಶನ ನಗರ ಅದರ ಇದೇನಪ್ಪ ಅಂದ್ರೆ ಒಬ್ಬ ಮನುಷ್ಯ ನಡ್ಕೊಂಡು ಅಂದ್ರೆ ದಟ್ ಸಿಗ್ನಿಫೈಸ್ ಆಡಮ್ ಅಂತ ಪ್ಯಾರಬಲ್ ಅದು ನಿಮ್ಮ ಮನೇಲಿ ಓದಿ ಅಂತೀನಿ ಅದರ ಆ ಪ್ಯಾರಬಲ್ ಅಲ್ಲಿ ಆಡಮ್ ಬಗ್ಗೆ ಹೇಳ್ತಾರೆ ಆಡಮ್ ಏನ್ ಮಾಡ್ದಂತೆ ಅವನು ಸಮಾಧಾನದ ನಗರ ಬಿಟ್ಟು ಎಲ್ಲಿಗೆ ಒಂದು ದಂಡೆತ್ತಿ ಹೋದ ಅಂತಂದ್ರೆ ಪಾಪದ ನಗರಕ್ಕೆ ಏನ್ ಮಾಡ್ದ ಪಾಪದ ನಿಮಿತ್ತವಾಗಿ ಹೋಗ್ತಾ ಇದ್ದೀನಿ ಹೋಗ್ಬೇಕಾದ್ರೆ ತಾನು ಸುಳಿಗೆ ಮಾಡ್ಬಿಟ್ರಂತೆ ಸಾಯಿಸ್ಲಿಲ್ಲ ಸೇತಾನ ಮನುಷ್ಯನ ಏನಂತಾರೆ ಸರ್ವನಾಶ ಮಾಡಕ್ ಬಿಟ್ಟ ಇನ್ನೊಂದ್ ಸತಿ ಮನುಷ್ಯ ಇರ್ಬಾರ್ದಂತ ಮಾಡ್ಬಿಟ್ಟಂದ್ರೆ ಇಲ್ಲ ಅರ್ಧಕ್ಕರ್ಧ ಗಾಯ ಮಾಡ್ಬಿಟ್ಬಿಟ್ಟ ದೇವ್ರ ಹೃದಯ ಪಾಪ ಮಾಡ ಏನ್ ಮಾಡ್ದ ದೇವ್ರ ಕೋಪಕ್ಕೆ ಗುರಿಯಾಗತ್ತೆ ಬಿಟ್ಬಿಟ್ಟ ಅಂತೀನಿ ಅವನ್ನ ಯಾರಪ್ಪ ಲೆಕ್ಕಿಸಿದ್ರು ಅಂತಂದ್ರೆ
ಯಾರು ನೋಡಿಲ್ಲ. ಅದ ಲೇವಿಗಳು ಬಂದೋದ್ರು ಅದರ ಅದರ ಏ ದೇವರು ಮನುಷ್ಯನ ರಕ್ಷಿಸಿದ್ ಕೇಳ್ ಮಾಡಿದ್ರು ಪಾರ್ಲೋಕದಿಂದ ದೂತನ್ನೆಲ್ಲ ಕಳ್ಸಿಕೊಟ್ರು ಯಾರು ಯಾರು ಮನುಷ್ಯನ ಕೇರ್ ಮಾಡಿದ್ರ ಮನುಷ್ಯನ್ ಕಾಪಾಡಪ್ಪ ಮನುಷ್ಯನ ಜೊತೆಗೆ ಸಂಬಂಧ ಇಟ್ಕೊಂಡ್ಬಿಟ್ರು ನೋಡ್ತೀನಿ. ಅದರ ಅದಕ್ಕೆ ಯಾರು ಆಗಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದ್ರು ನೋಡ್ತೀನಿ ಯಾರು ಗೊತ್ತಾ ಗುಡ್ ಸಮಾರಿಟನ್ ಅದರ ಅವ್ರು ಬಂದ್ಬಿಟ್ಟು ಮನುಷ್ಯನ್ಗಾಗಿ ರಿಸ್ಕ್ ತಗೊಂಡಂತ ಅವಶ್ಯಕತೆ ಅಲ್ಲ ಅದ್ರ ರಿಸ್ಕ್ ತಗೊಂತ ನೋಡಿರ್ತೀನಿ. ರಿಸ್ಕ್ ತಗೊಂಡು ಏನ್ ಮಾಡ್ತಾರೆ ಬಂದ್ಬಿಟ್ಟು ಅವ್ನ ಮೈಲಿಂದ ಗಾಯ ಎಲ್ಲ ವಾಸಿ ಮಾಡ್ತಾರೆ ತನ್ನ ಕತ್ತೆ ಮೇಲೆ ಹಾಕೊಂಡು ಹೋಗ್ತಾರೆ ಎಲ್ಲಿಗೆ ಡಾಕ್ಟರ್ ಶಾಪ್ಕೊಂಡು ಹೋಗ್ತಾರೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಟ್ರೀಟ್ಮೆಂಟ್ ಕೊಡ್ಬಿಟ್ಟು ಎರಡು ನಾಣೆ ಕೊಡ್ತಾರೆ ಏನು ಡೆಡ್ ನಾಣೆ ಇದೆ ಓಲ್ಡ್ ಟೆಸ್ಟ್ಮೆಂಟ್ ನ್ಯೂ ಟೆಸ್ಟ್ಮೆಂಟ್ ಕೊಟ್ಬಿಟ್ಟು ನಾನು ತಿರ್ಗಾ ಬರ್ತೀನಿ ಸೆಕೆಂಡ್ ಕಮಿಂಗ್ ಅಲ್ಲಿ ಬಂದ್ಬಿಟ್ಟು ಏನ್ ಮಾಡ್ತೀನಿ ಇನ್ನೊಸಪ್ಪ ಏನ್ ಬೇಕಾದ್ರೆ ಕೊಡ್ತೀನಿ ದಯವಿಟ್ಟು ಮನುಷ್ಯ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಇದೇನಪ್ಪ ಕಾನ್ಸೆಪ್ಟ್ ಅಂತಂದ್ರೆ ನಮಗೇನಂತಂದ್ರೆ ಆದಷ್ಟು ನಾವೇನ್ಮಾಡ್ಬೇಕು ಒಳ್ಳೆಯವರು ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು. ಸರಿ ಇವಾಗ ಮಾಡ್ಬೇಕು ಅಂದ್ಬೇಕು ಯಾರಿಗೆ ಮಾಡ್ಬೇಕು ಅದೇ ಮೇನ್ ಪಾಯಿಂಟ್. ಹೂ ಇಸ್ ಮೈ ನೇಬರ್ ನಮ್ಮ ನೇಬರ್ಸ್ ಏನ್ ಮಾಡ್ಬೇಕು ನಾವು ಮಾಡ್ಬೇಕು ಹಂಗಂತಂದ್ಬಿಟ್ಟು ನಮ್ಮ ನೇಬರ್ ಯಾರು ಅಂತ ಇವಾಗ ಪ್ರಶ್ನೆ ಬಿಡ್ತಾ ಇದ್ರ. ಆ ಕಾಲದಲ್ಲಿ ಯೇಸು ಕುಸಿ ಯಾರು ಹೇಳಿದ್ದು ಯಹೂದ್ಯರು ಹೇಳಿದ್ರು ಯಹೂದ್ಯರು ಯಾರಪ್ಪ ನೇಬರ್ ಅಂದ್ರೆ ಅವ್ರು ಯಹೂದ್ಯರುಗಳೇ ಅಂದ್ರೆ ಅವ್ರಿಗೆ ಅವ್ರಿಗೆ ನೇಬರ್. ಅದೇ ತರ ಇವಾಗ ನಮಗೆ ಯಾರಪ್ಪ ನೇಬರ್ ಅಂತಂದ್ರೆ ಅಲ್ಲಿ ಯವನಸ್ಥನ್ ಹೇಳ್ತಾರೆ ನೀನೆಲ್ಲ ಮಾರ್ಬಿಟ್ಟು ಯಾರು ಕೊಟ್ಬಿಡೋ ಬಡವರು. ಇವಾಗ ಯಾರು ಬಡವರು ಅಂತ ಏನ್ ಮಾಡ್ಕ ನಾವು ಸತ್ಯವಾದಲ್ಲಿ ಹುಡುಕ್ಬೇಕಲ್ಲ ಬಡವರು ಅಂತ ಯಾರು ನೋಡಿ ಇವಾಗ ಕ್ರೈಸ್ಟ್ ಹೇಳ್ತಾರೆ ಎಲ್ಲಿ ಹೇಳ್ತಾರೆ ಆತ್ಮದಲ್ಲಿ ಬಡವರು. ಆತ್ಮದಲ್ಲಿ ಬಡವರು ಪವಿತ್ರ ಆತ್ಮ ಬಡವರು ಅದರ ಲೋಕದ ಆತ್ಮದಲ್ಲಿ ತುಂಬಾ ಐಶ್ವರ್ಯಂತ ಆಗಿರೋರು. ಯೋಹಾನ ಯೋಹಾನಗ್ ಬನ್ನಿ. ಯೋಹಾನದಲ್ಲಿ ಏನ್ ಮಾಡ್ತಾರೆ ಕ್ರೈಸ್ಟ್ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ ಇದೇ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಜಾನ್ 12 ಚಾಪ್ಟರ್ 12 ಚಾಪ್ಟರ್ ನೋಡ್ಬೇಕಾದ್ರೆ ನಮ್ಗೆಲ್ಲ ಗೊತ್ತು ಕಾನ್ಸೆಪ್ಟ್ ಹೇಳ್ತೀನಿ ಕೇಳ್ಕೊಳ್ಳಿ. 12 ಚಾಪ್ಟರ್ ನೋಡ್ಬೇಕಾದ್ರೆ ಮರಿಯಾಳ್ ಏನ್ ಮಾಡ್ತಾರೆ ಅಂತಂದ್ರೆ ತುಂಬಾ ಬೆಲೆ ಉಳ್ಳಂತ ತಲೆ ಏನ್ ಮಾಡ್ತಾರೆ ಅಲ್ಲಿ ಹೊಡೆದ್ಬಿಟ್ಟು ಯೇಸು ಕ್ರಿಸ್ತಗೆ ಏನ್ ಮಾಡ್ತಾರೆ ಅಭಿಷೇಕ ಮಾಡ್ತಾರೆ. ಎಷ್ಟಪ್ಪ ಅದು ಬೆಲೆ ಉಳ್ಳದು ಅಂತಂದ್ರೆ ಅದು 300 ಕಾಸು ಬೆಲೆ ಉಳ್ಳದು ಅಂತ ಐದನೇ ವಚನದಲ್ಲಿ ಏನ್ ಮಾಡೋರು ಅಲ್ಲಿ ಅಲ್ಲಿ ಹೇಳೋರು ಅಂದ್ರ ಏನಪ್ಪ ಇದು 300 ಕಾಸು ಅಂತಂದ್ರೆ ಆ ಕಾಲದಲ್ಲಿ ಒಂದ್ ದಿನದ ಕೂಲಿ ಒಂದ್ ಕಾಸು. ಸೊ 300 ಕಾಸು ಅಂದ್ರೆ ಆಲ್ಮೋಸ್ಟ್ ಒಂದ್ ವರ್ಷದ ಸ್ಯಾಲರಿ. ಯೋಚನೆ ಮಾಡಿ ಇವಾಗ ಕಾಲದಲ್ಲಿ ನಿಮ್ಗೆಲ್ಲ ಒಂದು ಇಯರ್ಲಿ ಪ್ಯಾಕೇಜ್ ಎಷ್ಟು ಬರ್ತಾರೆ ಯೋಚನೆ ಮಾಡಿ. ಕಂಪ್ಲೀಟ್ ಒಂದ್ ಇಯರ್ ಸ್ಯಾಲರಿ ಈ ಸ್ತ್ರೀ ಏನ್ ಮಾಡ್ತಾರೆ ಎಸ್ ಕೃಷ್ಣನ್ಗೆ ಹಾಕಿ ಡೆಡಿಕೇಟ್ ಮಾಡ್ಬಿಡ್ತಾರೆ. ಅಲ್ಲವರ ಅವಾಗ ಇಮ್ಮಿಡಿಯೇಟ್ ಆಗಿ ಏನಂತಾರೆ ಅಲ್ಲಿರಂತ ಜೂಡಾಸ್ ಒಂದ್ ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಆರನೇ ವಚನ ಓದಿದ್ದೀನಿ ಸಿಕ್ಸ್ತ್ ವರ್ಸ್. ಅವನು ಬಡವರಿಗೋಸ್ಕರ ಚಿಂತಿಸಿ ಅದನ್ನು ಹೇಳಲಿಲ್ಲ. ಅವನು ಕಳ್ಳನಾಗಿದ್ದು ತನ್ನ ವಶದಲ್ಲಿದ್ದ ಅವರ ಹಣದ ಚೀಲದಲ್ಲಿ ಹಾಕಿದ್ದನ್ನು ತಕ್ಕೊಳ್ಳುವವನಾಗಿದ್ದುದರಿಂದಲೇ ಹೇಳಿದನು. ಯಾಕೆ ತೈಲವನ್ನು 300 ಹಣಕ್ಕೆ ಮಾರಿ ಬಡವರಿಗೆ ಕೊಡಲಿಲ್ಲ ನೋಡ್ರಿ? ಇದೇ ತರ ಹೇಳಿದ್ದು ಯೇಸು ಕ್ರಿಸ್ತ ಬಡವರು ಕೊಡು ಅಂತ ಹೇಳ್ತಾನೆ. ಇದು ಮಾರ್ಬಿಟ್ಟು ಏನ್ ಮಾಡ್ಬೇಕಂದ್ರೆ ಬಡವರು ಕೊಡ್ಬೇಕಲ್ಲ ಕರೆಕ್ಟ್ ಆಗಿ ಯೇಸು ಕ್ರಿಸ್ತನ ಮೊಟ್ಟವನಿಗೆ ಕರೆಕ್ಟ್ ಆಗಿ ಉತ್ತರ ಕೊಡ್ತಾನೆ. ಯೇಸು ಕ್ರಿಸ್ತ ಹೇಳ್ಬೇಕಾಯ್ತಲ್ಲೇ ವೆರಿ ಗುಡ್ ಜುಡಾಸ್ ನೀನು ಒಬ್ಬನೇ ಅಪ್ಪ ಸತ್ಯ ಅರ್ಥ ಮಾಡ್ಕೊಂಡಿದ್ದು ದಯವಿಟ್ಟು ಮಾಡು. ಎಷ್ಟು ಜನ ಬಡವರು ಹೇಳ್ತಾವ್ರೆ ಎಷ್ಟು ಜನ ಕಷ್ಟ ಪಡ್ತಾರೆ ದಯವಿಟ್ಟು ಅವ್ರು ಬಡ್ತಾರೆ ಕೊಡು ಅಂತ ಯೇಸು ಕ್ರಿಸ್ತ ಹೇಳ್ಬೋದಾಯ್ತಲ್ಲ ಹಂಗ ಹೇಳಿದ್ರ ಅಂದ್ರೆ ಆ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಕೊಡ್ತಾರೆ ನೋಡ್ರಿ ಅಂತೀನಿ. ಬಡವರು ಅಂದ್ರೆ ಯಾರು ನಮ್ಮ ನೇಬರ್ ಅಂದ್ರೆ ಯಾರು ಅಂತ ಇಲ್ಲಿ ಹೇಳ್ತಾರೆ ನೋಡಿರ್ತೀನಿ. ಏನ್ ಹೇಳ್ತಾರೆ ಅಂದ್ರೆ ಯೂದಾಸ್ ಸೆವೆಂತ್ ವರ್ಸ್ ಓದಿದ್ದೀನಿ ಸೆವೆಂತ್ ವರ್ಸ್ ಮತ್ತೆ ಏಟ್ ವರ್ಸ್. ಆಗ ಯೇಸು ಈಕೆಯನ್ನು ಬಿಡು ನನ್ನನ್ನು ಹೂಳಿಡುವ ದಿವಸಕ್ಕಾಗಿ ಅದನ್ನು ಇಟ್ಟುಕೊಳ್ಳಲಿ. ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುತ್ತಾರೆ ಆದ್ರೆ ನಾನು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುವುದಿಲ್ಲ ಅಂದನು. ಇಲ್ಲೇ ಉತ್ತರ ಕೊಡೋದು ಯೇಸು ಕ್ರಿಸ್ತು. ನೋಡಪ್ಪ ಬಡವರು ಕೊಡೋ ಯಾರಿಗಪ್ಪ ಕೊಡು ಅಂತ ಹೇಳ್ತಾರೆ ಅಂದ್ರೆ ನೋಡಪ್ಪ ಬಡವರು ಲೋಕದಲ್ಲ ಯಾವಾಗ ಇರ್ತಾರೆ ಲೋಕದಲ್ಲಿ ಕಷ್ಟ ಸಂಕಟ ಹಿಂಸೆ ಯಾವಾಗ ಇರ್ತದ್ರಿ ಅದನ್ನ ಅವಾಯ್ಡ್ ಮಾಡಕ್ ಸಾಧ್ಯನೇ ಇಲ್ಲ. ಅದೇ ಎಸ್ಪೆಷಲ್ ನಾವಿರಂತ ಟೈಮ್ಗಳಲ್ಲಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಭಯಂಕರ ಪ್ರಾಬ್ಲಮ್ಸ್ಗಳು ಬರ್ತಾರೆ. ಬೈಬಲ್ ಹೇಳ್ತಾರೆ ಈ ಪ್ರಸವ ಸ್ತ್ರೀ ಮೇಲೆ ಪ್ರಸವ ಯೋಜನೆ ಬರೋ ರೀತಿಯಲ್ಲಿ ಏನ್ ಬರ್ತಾರೆ ಲೋಕದಲ್ಲಿ ಕಷ್ಟ ಸಂಕಟಗಳು ಬರ್ತಾರೆ ಅಂತ ಹೇಳ್ತಾರೆ. ಯಾವಾಗ ಮನುಷ್ಯ ಸಮಾಧಾನ ಅಂತ ಹೇಳ್ತಾರೆ ಅವಾಗ ಕಷ್ಟ ಸಂಕಟಗಳು ಬರೋದು. ಅದರ ಯೋಚನೆ ಮಾಡಿದ್ದೀನಿ ನೀನು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈ ವ್ಯಾಕ್ಸಿನ್ ಕಂಡಿದ ತಕ್ಷಣ ಇಂಡಿಯಾ ಎಲ್ಲ ರಿಲ್ಯಾಕ್ಸ್ ಆಗ್ಬಿಟ್ರಪ್ಪ ವ್ಯಾಕ್ಸಿನ್ ಬಂದ್ಬಿಡ್ತು ಬಿಡು. ವರ್ಲ್ಡ್ ಅಲ್ಲಿ ನಮ್ ಇಂಡಿಯಾನೇ ಫಸ್ಟ್ ದೇಶ ಏನಾಗಿದ್ದು ವ್ಯಾಕ್ಸಿನ್ ಇಷ್ಟು ಪಬ್ಲಿಸೈಸ್ ಮಾಡಿ ಏನ್ರಿ ಎಕ್ಸ್ಪೋರ್ಟ್ ಎಲ್ಲ ಮಾಡಕ್ ಶುರು ಮಾಡ್ಬಿಟ್ರು ಎಲ್ಲರೂ ರಿಲ್ಯಾಕ್ಸ್ ಆಗ್ಬಿಟ್ರು ನಮ್ ಇಂಡಿಯಾ ಸರೋಗ್ ಬಿಡ್ತಾರೆ ಬಿಡು ಅಂತ. ದಿಢೀರ್ ಅಂತ ಬಂತು ನೋಡ್ರಿ ಅಂತೀನಿ ಇಲ್ಲಿ ತೋಲ ಕಾಯಿಲೆ ಅಂತೀನಿ ಎಲ್ಲರಿಗೂ ಏನಾಗ್ಬಿಡ್ತು ಏನೋ ಇನ್ಫೆಕ್ಷನ್ಸ್ ಸ್ಪ್ರೆಡ್ ಆಗ್ಬಿಡ್ತು ನೋಡಿ ಅಂತೀನಿ. ಅಂದ್ರೆ ಏನಾಯ್ತು ಮನುಷ್ಯ ಯಾವಾಗ ಸಮಾಧಾನ ಅಂತ ಹೇಳ್ಕೊಂಡು ದಿಢೀರ್ ಅಂತ ಏನಾಯ್ತಿದ್ದೆ ಪ್ರಸವ ವೇದನೆ ಹತ್ರ ಕಷ್ಟ ಬರಕ್ ಶುರು ಆಯ್ತಲ್ವರ. ಇವಾಗ ಈ ಕಷ್ಟ ಯಾರಿಗಿಲ್ಲ ಲೋಕದಲ್ಲಿ ಎಲ್ಲಾರ್ಗು ಇದೆ. ಇಲ್ದಿರೋರು ಯಾರ ಇದಾರಾ ಇವತ್ತು ಯೋಚನೆ ಮಾಡಿ ಲೋಕದಲ್ಲಿ ಕಷ್ಟ ಇದ್ರೆ ಯಾರ ಇದಾರ ಅಂದ್ರೆ ಎಲ್ಲರೂ ಇದಾರಪ್ಪ ಯಾರು ಇಲ್ಲ ಎಕ್ಸ್ಕ್ಯೂಸ್ ಇಲ್ಲ ಇನ್ಕ್ಲೂಡಿಂಗ್ ಕಾನ್ಸಿಕ್ರೇಟೆಡ್ ಬೈಬಲ್ ಸ್ಟೂಡೆಂಟ್ಸ್ ಗೆ ಸಂಕಟ ಇದೆಯಾ ಕಷ್ಟ ಇದೆಯಾ ಎಸ್ ಇದೆ. ಎಷ್ಟೋ ಜನ ಸಹೋದರ ಸಹೋದರಗಳು ಇವತ್ತು ಹಾಸ್ಪಿಟಲ್ ಇದಾರೆ ಎಷ್ಟೋ ಜನ ಕೊರೋನಾ ಇಂದ ಮರಣ ಹೊಂದಿದ್ದಾರೆ ಎಷ್ಟೋ ಜನ ಇವತ್ತು ಕೂಡ ಹಾಸ್ಪಿಟಲ್ ಬಿಲ್ ಗೆ ಕಟ್ಟಕ್ ಆಗ್ತಾರೆ ಎಷ್ಟೋ ಜನ ಸಹೋದರ ಸಹೋದರಿಗಳು ಕಾನ್ಸಿಕ್ರೇಟೆಡ್ ಹೇಳ್ತಾರೆ ನಾನು ಆಯ್ತಾ. ಇವತ್ತು ಕೂಡ ಏನಾಗಿದ್ದಾರೆ ಎಷ್ಟೋ ಜನ ಇದಾರೆ
ಇವಾಗ ನೀವ್ ಹೇಳ್ರಿ, ಇವಾಗ ನಾನು ಈ ಪ್ರಶ್ನೆ ತಿರ್ಗಾ ಕೇಳಿದ್ರೆ, ಯಾರಪ್ಪ ನಿಮ್ಮ ನೆರೆಹೊರೆಯವರು ಅಥವಾ ಯಾರಪ್ಪ ಬಡವರು ಅಂತ ನಾವು ಕೇಳಿದ್ರೆ ಈ ಪ್ರಶ್ನೆಗೆ ನಾವ್ ಏನ್ ಉತ್ತರ ಕೊಡ್ಬೋದು? ನಮ್ಮ ಮನಸ್ಸಲ್ಲಿ ಯಾರು ಓಪನ್ ಆಗಿ ಹೇಳ್ಬಿಡಿ, ನಮ್ಮ ಮನಸ್ಸಲ್ಲಿ ಏನು ಉತ್ತರ ಬರ್ತಾರೆ ಅಂತಂದ್ರೆ, ಲೋಕ ಅಂತ ಬರ್ತಾರ ಅಂತಂದ್ರೆ ಲೋಕದವರು ಇದಾರೆ, ಅದಕ್ಕಿಂತ ಮೇಲಾಗಿ ನಮ್ಮ ಒಡ ಹುಟ್ಟಿರಂತ ಸಹೋದರಗಳೇನಾಗಿದ್ದಾರೆ ಇವಾಗ ಇವಾಗ ಇದಾರೆ, ಹೌದಾ ಇಲ್ವಾ? ಅದೇ ಹೇಳದ್ ಯೇಸು ಕ್ರಿಸ್ತಲ್ಲಿ, ಲೋಕ ನಿಮ್ ಯಾವತ್ತ ಇದಾರೆ, ಬಡವರು ನಿಮ್ ಹತ್ರ ಯಾವತ್ತ ಇರ್ತಾರೆ ಇಲ್ವಾ? ಬೈಬಲ್ ಅಲ್ಲಿ ಆದಾಮ್ ಪಾಪ ಮಾಡ್ದಾಗಿಂದ ಹಿಡ್ದು ಲೋಕದಲ್ಲಿ ಕಣ್ಣು ಕಾಣೋ ರೀತಿಯಲ್ಲಿ ದೇವರಾಜ ಸ್ಥಾಪನೆ ಆಗಿ ಪುನರ್ಧಾರ ಬರೋ ತನಕ ಎಲ್ಲ ಬಡವರು ಇದ್ದೇ ಇರ್ತಾರೆ. ಆದ್ರೆ ಇವಾಗ ಯಾರಿದ್ದಾರೆ ಅಂತಂದ್ರೆ ಯೇಸು ಕ್ರಿಸ್ತಲ್ಲಿ ನನಗೇನ್ ಮಾಡಿ ನೀವು ಮಾಡಿದ್ರೆ ಏನ್ರೆ ನಮಗೆ ಏನ್ರೆ ಯಾರಂತ ನಮಗೆ ಅಂತಂದ್ರೆ ದ ಕಾನ್ಸಿಕ್ರೇಟೆಡ್ ಕ್ಲಾಸ್ ಆಫ್ ಪೀಪಲ್ ಅಂದ್ರೆ ಅದಕ್ಕೆ ನೋಡಿ ಇದ್ರೆ ಬೈಬಲ್ ಅಲ್ಲಿ ಗಲಾತಿಯರಲ್ಲಿ ಗಲಾತಿಯರು 6ನೇ ಅಧ್ಯಾಯ ಗಲಾತಿಯರು 6ನೇ ಅಧ್ಯಾಯ 10ನೇ ವಚನ ಓದಿದ್ರಿ. ಆದ್ದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ, ಮುಖ್ಯವಾಗಿ ಒಂದೇ ಮನೆಯಂತಿರುವ ಕ್ರಿಸ್ತ ನಂಬಿಕೆ ಉಳ್ಳವರಿಗೆ ಮಾಡೋಣ. ಫಸ್ಟ್ ಇದು ಮಾಡೋಣ ಅಂತ ಹೇಳ್ತಾರೆ, ಒಂದೇ ನಂಬಿಕೆ ಅಂತ ಕ್ರಿಸ್ತವ್ರಿಗೆ ಮಾಡೋಣ, ಫಸ್ಟ್ ಮಾಡೋಣ ಅಂತ ಹೇಳ್ತಾರಲ್ಲ ಕ್ರೈಸ್ತ ನಂಬಿಕೆ ಅಂತ ಒಂದೇ ಒಂದು ಮನೆಯವ್ರು ಮಾಡೋಣ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ಇಲ್ಲಿ ಇಲ್ಲಿ ಈ ಪ್ರಶ್ನೆಗೆ ಬ್ರದರ್ ಅಸಲ್ ಮುಂದಕ್ಕೆ ಉತ್ತರ ಕೊಡ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಏನ್ ಹೇಳ್ತಾರೆ, ಇನ್ ದ ಲ್ಯಾಂಗ್ವೇಜ್ ಆಫ್ ಅಪೋಸ್ಟಲ್ ಲೆಟ್ ಯುವರ್ ಮಾಡರೇಷನ್ ಬಿ ಮ್ಯಾನಿಫೆಸ್ಟ್ ಟು ಆಲ್. ವಿ ಆರ್ ಟು ಯೂಸ್ ಅರ್ಥ್ಲಿ ಥಿಂಗ್ಸ್ ಅಂಡ್ ಅರ್ಥ್ಲಿ ಆಪರ್ಚುನಿಟೀಸ್ ಅಂಡ್ ಟೆಂಪರಿಟೀಸ್ ವಿತ್ ಗ್ರೇಟ್ ಮಾಡರೇಷನ್ ಸೆಲ್ಫ್ ಡಿನಯಲ್ ಆಸ್ ದ ಕೇಸ್ ಮೇ ಸೀಮ್ ಟು ಮೇಕ್ ನೆಸೆಸರಿ. ವಿ ಆರ್ ಟು ಹ್ಯಾವ್ ಬೋತ್ಸ್ ಆಫ್ ಮರ್ಸಿ ಕಂಪ್ಯಾಷನ್ ಸಿಂಪತಿ ಲವ್ ಡಿಡ್ ನಾಟ್ ಅಲೌಡ್ ಅಲೋ ಮೇರಿ ಟು ಅನಾಯಿಂಟ್ ಹಿಸ್ ಹೆಡ್ ಅಂಡ್ ಆಲ್ಸೋ ಹಿಸ್ ಫೀಟ್ ಅಂಡ್ ವೇ ನಾಟ್ ದ ಕಾರ್ಕಸಸ್ ಸಾರಿ ವೇ ನಾಟ್ ದ ಕೇರ್ಸಸ್ ಅಂಡ್ ಮ್ಯಾನಿಫೆಸ್ಟೇಷನ್ಸ್ ಆಫ್ ಲವ್ ಆಫ್ ಅನ್ ಅರ್ಥ್ಲಿ ಸಾರ್ಟ್ ದೀಸ್ ಆರ್ ದ ವೇರಿಯಸ್ ಐಟಮ್ಸ್ ಟು ಇಮಿಟೇಟ್ ಇಂಟಿಮೇಟ್ ದ ಲಾರ್ಡ್ಸ್ ಸ್ಪೆಷಲ್ ಲವ್ ಫಾರ್ ಲಾಜರಸ್ ಮಾರ್ಥಾ ಅಂಡ್ ಮೇರಿ ಜೇಮ್ಸ್ ಅಂಡ್ ಜಾನ್ ಅಂಡ್ ಫಾರ್ ಹಿಸ್ ಮದರ್ ಅಂಡ್ ದೀಸ್ ವುಡ್ ಸೀಮ್ ಟು ಗಿವ್ ಅಸ್ ಗ್ರೌಂಡ್ ಫಾರ್ ಅ ಸಿಮಿಲರ್ ಕೋರ್ಸ್ ಬಟ್ ಆಸ್ ಜೀಸಸ್ ಡಿಡ್ ನಾಟ್ ಅಲೌ ದೋಸ್ ಅರ್ಥ್ಲಿ ಲವ್ಸ್ ಟು ಹಿಂಡರ್ ಹಿಮ್ ಫ್ರಮ್ ದ ಫಾದರ್ಸ್ ಸರ್ವಿಸ್ ಸೊ ವಿ ಆಲ್ಸೋ ಮಸ್ಟ್ ನಾಟ್ ಬಿ ಆನ್ ದ ಆಲ್ಟರ್ ಅಬೌಟ್ ದ ಫಾದರ್ಸ್ ಇನ್ ಬಿಸ್ನೆಸ್ ಅಂತ ಹೇಳ್ತಾರೆ. ಹಂಗಾರೆ ಯೇಸು ಕ್ರಿಸ್ತು ಏನ್ ಮಾಡೋದು ಅದೇ ತರ ನಾವೇ ಮಾಡ್ಬೇಕು ಅಂತ ಹೇಳ್ತಾರೆ, ಅಲ್ಲಿ ಇಲ್ಲಿ ಮಾಡ್ಬೇಕು ಅಂತ ಹೇಳ್ತಾರೆ. ಹಂಗಾರೆ ಏನಪ್ಪ ಅಂತಂದ್ರೆ, ಮೊದಲು ಮುಖ್ಯವಾಗಿ ನಾವು ಯಾರಿಗಪ್ಪ ಮಾಡ್ಬೇಕು ಅಂದ್ರೆ ಒಂದೇ ನಂಬಿಕೆಯಲ್ಲಿರಂತ ವಿಶ್ವಾಸ ಮನೆಯವ್ರಿಗೆ ಏನ್ ಮಾಡ್ಬೇಕು ನಾವು ಮೊದಲು ಮಾಡ್ಬೇಕು. ಯಾಕಂದ್ರೆ ಇಲ್ಲೇ ನಮ್ಗೆ ಗ್ರೇಟ್ ಆಪರ್ಚುನಿಟೀಸ್ ಏನಾಗಿದೆ, ಇಲ್ಲೇ ಭಯಂಕರವಾಗಿದೆ ಅಲ್ಲರ. ಹಂಗಂತಂದ್ಬಿಟ್ಟು ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಬ್ರದರ್ ಇವಾಗ ನಮ್ಮ ಮನೆ ಪಕ್ಕದಲ್ಲಿ ಯಾರೋ ಕಷ್ಟದಲ್ಲಿ ಇರ್ತಾರೆ ಅಲ್ಲರ, ಈ ಒಂದು ಮೂಮೆಂಟ್ ಅಲ್ಲಿ ಕ್ರೈಸಿಸ್ ಟೈಮ್ ಎಲ್ಲರಿಗೂ ಕಷ್ಟ ಇರ್ತಾರೆ ಅಲ್ಲರ. ಇವಾಗ ನಾವು ಎಲ್ಪ್ ಏನ್ ಮಾಡ್ಬಾರ್ದಾ, ಹೇ ಪಗಪ್ಪ ನಮ್ಗೆ ಕಾನ್ಸಿಕ್ರೇಷನ್ ಮಾಡೋದ್ರ ಅಂತ ಹೇಳಿದ್ರೆ ಅವ್ರಿಗೆ ಮಾಡ್ಬೇಕು ಅಂತ ಇವ್ರಿಗೆ ಏನು ಕೊಡ್ಲೇಬಾರ್ದ ಎಲ್ಪ್ ಮಾಡ್ಬಾರ್ದ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಏನ, ನೀವು ಗ್ರೇಟ್ ಮಾಡರೇಷನ್ ಯೂಸ್ ಮಾಡಿ ಅಂತ ಹೇಳ್ತಾರೆ ಅಲ್ವರ. ನಿಮ್ಗೆ ದೇವ್ರ ಏನ್ ಮಾಡಿದ್ರೆ ಒಂದು ಜ್ಞಾನ ಬುದ್ಧಿ ತಿಳುವಳಿಕೆ ಕೊಟ್ಟಂತ ಹೇಳ್ತಾರೆ. ಅತ್ಯ ಅವಶ್ಯಕತೆ ಇರಂತ ನೇಬರ್ಗಳು ಯಾರು ಇತ್ತು ಅಂತಂದ್ರೆ ದಯವಿಟ್ಟು ನೀವೇನ್ ಮಾಡಿ ಅದನ್ನ ಒಂದು ಲಿಮಿಟ್ ಅಲ್ಲಿ ನೀವೇನ್ ಮಾಡ್ಬೇಕು ಅದೇನ್ ಮಾಡಿ ನಿಮ್ ಕೈಲಿ ಆಗಂತದ್ದು ಮಾಡಿ ಅಂತ ಹೇಳ್ತಾರೆ ಅದರ. ಆದ್ರೆ ನಾವು ಮಿತಿ ಮೀರಿ ಹೋಗಿ ನಮ್ ದಾರಿ ಬಿಟ್ಟು ಹೋಗಿ ಏನ್ರಿ ನಾವು ಲೋಕದವ್ರಿಗೆಲ್ಲ ಲೋಕದವ್ರ ತರ ಮಾಡೋಂತ ಅವಶ್ಯಕತೆ ಏನಿಲ್ಲ ಈ ಟೈಮ್ ಅಲ್ಲಿ ಇಲ್ಲ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೋಡಿರ್ತೀನಿ, ಇವಾಗ ಲೋಕದವ್ರು ಏನ್ ಮಾಡ್ತಾರೆ ಗೊತ್ತಾ, ಇವಾಗ ಕೆಲವು ಜನ ಎನ್ ಜಿ ಒ ಇದೆ, ಏನೋ ಸೋಷಿಯಲ್ ವರ್ಕ್ ವರ್ಕಿಂಗ್ ಆರ್ಗನೈಸೇಷನ್ಸ್ ಇದೆ ಅಲ್ಲ, ಹೆಂಗಿದೆ ಅಂತಂದ್ರೆ ಈ ಕೊರೋನಾ ಟೈಮ್ ಅಲ್ಲಿ ಏನ್ ಮಾಡ್ತಾರೆ ಊರವ್ರಿಗೆಲ್ಲ ಏನ್ ಮಾಡ್ತಾರೆ ಬಟ್ಟೆಗಳು ಕೊಡೋದು, ಈ ರೋಡಲ್ಲಿ ಭಿಕಾರಿಗಳಿಗೆ ಏನ್ ಮಾಡೋದು ನೀರು ಕೊಡೋದು, ದಾನ ಧರ್ಮ ಮಾಡೋದು, ಆಹಾರ ಕೊಡೋದು, ಇದೆಲ್ಲ ಮಾಡ್ತಾರೆ ಅಲ್ವರ. ಏನಕ್ಕೆ ಅಂದ್ರೆ ಅವ್ರು ಕಷ್ಟದಿದ್ದಾರೆ, ಮನ್ಸು ಕರುತ್ತಾರೆ ಅಂದ್ರ ಮನ್ಸು ತುಂಬಾ ಕಷ್ಟ ಆಗ್ತದೆ ಅಂದ್ರ ಯಾರೋ ಒಬ್ಬ ಉಪವಾಸ ಇದನ್ನ ನೋಡೋರೆ ಅಲ್ವರ. ಅದಕ್ಕಾಗಿ ಏನ್ ಮಾಡ್ತಾರೆ ಇವ್ರ ಎಲ್ಲಾ ಕೆಲಸನ ಬಿಟ್ಬಿಟ್ಟು ಅದಕ್ಕಾಗಿ ಏನ್ ಮಾಡ್ತಾರೆ ಎಲ್ಲಾ ಸಿದ್ಧತೆಗಳು ಮಾಡ್ಕೊಂಡು ಹೋಗಿ ಏನ್ ಮಾಡ್ತಾರೆ ಇವ್ರಿಗೋಸ್ಕರ ಅದನ್ನ ಮಾಡ್ತಾರೆ. ಇದನ್ನ ದೇವ್ರ ಮಕ್ಳು ಮಾಡ್ಬೇಕ ಇವಾಗ ಅಂತಂದ್ರೆ ಇದು ಆ ಟೈಮು ಅಲ್ಲ, ಆ ಟೈಮು ಅದನ್ನ ಆತರ ಮಾಡ್ಬೇಕು ಅಂತಿದ್ರೆ ನಮ್ಗೇನ್ರಿ ನಮ್ಗೆ ಸಲದೇ ಇಲ್ಲ ಅಲ್ವರ. ಅದಲ್ದಿರೋ ಮಾತ್ರ ಅಲ್ಲ, ನಾವು ಎಷ್ಟು ಮಾಡಿದ್ರು ಸರಿ ಅವ್ರಿಗೆ ಖಂಡಿತವಾಗೂ 100% ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಮಾಡೋಕ್ಕಾಗಲ್ಲ. ಮತ್ತೇನ್ ಮಾಡ್ಬೇಕು ದೇವ್ರ ಮಕ್ಳು ಯಾಕಂದ್ರೆ ಮಾಡ್ಲೇಬಾರ್ದ ಅಂತಂದ್ರೆ ಅವಕಾಶ ಇದ್ದವಾಗ ನಾವು ಮಾಡ್ಬೇಕು. ಇದಕ್ಕಾಗಿ ಎದೆ ಬೊಗ್ಗಿ ಮುಂದೆ ಹೋಗಿ ನಮ್ಮ ದೇವ್ರ ಎಲ್ಲಾ ಕೆಲಸಗಳನ್ನ ಬಿಟ್ಟು ಮಾಡೋಂತ ಅವಶ್ಯಕತೆ ಇಲ್ಲ. ಅದನ್ನೇ ಹೇಳಿದ್ರು ಬ್ರದರ್ ಅಸಲ್ ಅಲ್ಲ, ನಮ್ಮ ಯೇಸು ಕ್ರಿಸ್ತು ಕೂಡ ಅದೇ ಮಾಡಿದ್ದು ನೋಡಿ. ಇವಾಗ ಇಲ್ಲಿ ಇವ್ರು ಇಷ್ಟು ಚೆನ್ನಾಗಿ ಹೇಳ್ತಾರೆ ಯೇಸು ಕ್ರಿಸ್ತು ಬಡವ್ರಿಗೆ ಮಾಡಿ ಅಂತ ಹೇಳ್ತಾರಲ್ಲ, ಒಂದ್ಸತಿ ಅವ್ರ ಅಮ್ಮ ಬಂದು ಪ್ರಶ್ನೆ ಕೇಳ್ತಾರೆ ಅಂದ್ರ ಅಮ್ಮ ಮತ್ತೆ ಸಹೋದರು ಬಂದು ಕೇಳ್ತಾರೆ. ಅವಾಗ ಯೇಸು ಕ್ರಿಸ್ತುಗೆ ಏನ್ ಹೇಳ್ತಾರೆ, ಸ್ವಾಮಿ ನಿಮ್ಮ ತಾಯಿ ನಿಮ್ಮ ಸಹೋದರು ಅಂತ ಹೇಳ್ತಾರೆ. ಅವಾಗ ಯೇಸು ಕ್ರಿಸ್ತು ಏನಂತಂದ್ರು, ಅಯ್ಯೋ ಬಾಮ್ಮ ಏನಮ್ಮಾಯ್ತು, ಏನಮ್ಮ ಕಷ್ಟ ಅಮ್ಮ ಏನಮ್ಮಾಯ್ತು, ಅಣ್ಣ ಏನ ತಮ್ಮ ಏನಾಯ್ತಣ್ಣ, ತಮ್ಮ ಅವ್ರ ಏನ ಹೆಲ್ಪ್ ಮಾಡಕ್ ಹೋದ್ರ ಅಂತಂದ್ರೆ ಇವ್ರು ಗೊತ್ತಿತ್ತು
ಇವ್ರು ಬರಂತ ಉದ್ದೇಶನ ಏನು ಅಂತಂದ್ರೆ ಹಿಂದೆ ಮಾನಿಟರಿ ಬೆನಿಫಿಟ್ ಆಗಿ ಬಂದವ್ರೆ ಅಂತ. ಯೇಸು ಕ್ರಿಸ್ತವ್ರನ್ನ ಎಂಕರೇಜ್ ಮಾಡಕ್ ಹೋಗಿಲ್ಲ. ಅಮ್ಮಂಟರ್ ಹೇಳ್ತಾರೆ ಯಾರು ನನ್ನ ಸಹೋದರ ಯಾರು ನನ್ನ ಸಹೋದರಿಯರು, ದೇವರ ವಾಕ್ಯನ ಯಾರು ಕೇಳ್ತಾರೋ ಅವರೇ ನನ್ನ ಸಹೋದರರು ಅವರೇ ನನ್ನ ಸಹೋದರಿ. ಅದಕ್ಕೆ ನಾವು ಗ್ರೇಟ್ ಮಾಡರೇಷನ್ ಮಾಡಬೇಕು. ನಮ್ಮ ದೇವ್ರು ನಮ್ಗೆ ಒಂದು ಪವಿತ್ರ ಆತ್ಮ ಅಂದ್ರೆ ಕೆಲವೊಂದು ಬುದ್ಧಿ ಶಕ್ತಿ ಕೊಟ್ಟಾರೆ, ಅದನ್ನ ಏನ್ ಮಾಡ್ಬೇಕು ನಾವು ಏನ್ ಮಾಡ್ಬೇಕು ಇಂಪ್ಲಿಮೆಂಟ್ ಮಾಡ್ಬೇಕು. ಹಂಗಂತಂದ್ಬಿಟ್ಟು ರೋಡ್ ಅಲ್ಲಿ ಹೋಗ್ತಾ ಇರ್ತಾರೆ ಅನ್ಕೊಳ್ಳಿ, ಯಾರೋ ಒಬ್ಬರ ಏನ್ ಮಾಡ್ತಾನೆ ಒಬ್ಬ ರೋಡ್ ಅಲ್ಲಿ ಬಿದ್ದೋಗ್ಬಿಟ್ಟಾನೆ, ಆಕ್ಸಿಡೆಂಟ್ ಆಗಿ ಬಿದ್ದೋಗ್ಬಿಟ್ಟಾನೆ. ಹಂಗಂತಂದ್ಬಿಟ್ಟು ನಂಗೆ ಕಣ್ಣು ಮುಚ್ಚಿ ಹೋಗೋದಾದ್ರೆ ದಯವಿಟ್ಟು ನೀವ್ ಏನ್ ಮಾಡಿ ನಿಮ್ ಕೈಲಾಗ ಸಹಾಯ ಮಾಡಿ. ಅದನ್ನೇ ಗುಡ್ ಸಮಾರಿಟನ್ ನಮ್ಗೆ ಏನ್ ಮಾಡಿದ ನಮ್ಗೆ ಕಳ್ಸಿಕೊಟ್ಟಿರ್ತ. ಅದೇ ಅದಕ್ಕಂತಾನೆ ಪೇಷಂಟ್ ಹುಡ್ಕೊಂಡು ಹೋಗೋದು, ಅದು ದೊಡ್ಡ ತಪ್ಪು. ಎಷ್ಟು ಜನ ಮಾಡ್ತಾವೆ ಕ್ರೈಸ್ತವ್ರು ಅದಕ್ಕೆ ಅಂತ ಪೇಷಂಟ್ ಹುಡ್ಕೊಂಡು ಹೋಗ್ತಾರೆ. ಎಲ್ಲಿ ಹೋಗೋದು? ಹಾಸ್ಪಿಟಲ್ಗೆ ಹೋಗೋದು. ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಎಲ್ಲರಿಗೂ ಪ್ರೇಯರ್ ಮಾಡೋದು. ಓ ಏನ್ ಮಾಡ್ಲಿ ಇವರೆಲ್ಲ ದೇವರ ವಾಸಿ ಮಾಡ್ಲಿ ಅಂತ. ಅದೆಲ್ಲ ದೇವ್ರ ವಾಸಿ ಮಾಡಂಗಿದ್ರೆ ದೇವ್ರ ಯಾಕೆ ನನ್ನ ಅನುಮತಿ ಕೊಟ್ಟಿರೋ ವ್ಯವಸ್ಥೆ ಮಾಡಿರ್ತೀನಿ ಅಲ್ಲ. ದೇವ್ರ ಅನುಮತಿ ಕೊಟ್ಟರೆ ಇದು ವಿತೌಟ್ ಗಾಡ್ ಪರ್ಮಿಷನ್ ಬರಕ್ ಸಾಧ್ಯನೇ ಇಲ್ಲ. ನಾವು ಅದಕ್ಕೆ ದೇವ್ರ ಸುತ್ತ ವಿರುದ್ಧವಾಗಿ ದೇವ್ರೇ ನೆಲ ವಾಸಿಗಳಿಂದ ನಾವು ಪ್ರಾರ್ಥನೆ ಮಾಡಿದ್ರೆ ದಟ್ ಇಸ್ ನಾಟ್ ಅಟ್ ಗಾಡ್ಸ್ ವಿಲ್, ದೇವ್ರ ಯೋಜನೆ ಅರ್ಥ ಮಾಡ್ಕೊಳ್ಳಿ ಅಂತ ಮೀನಿಂಗ್. ಅದ್ರ ಅದಕ್ಕೆ ನಮ್ಮ ಕೈಲಾದಷ್ಟು ನಾವೇನ್ ಮಾಡ್ಬೇಕು ಮಾಡ್ಬೇಕು. ಇವಾಗ ನಾನು ನೀವು ಒಂದು ಕ್ವಶನ್ ಕೇಳ್ತೀನಿ ನೋಡ್ರಿ. ಇವಾಗ ಯಾರೋ ಭಿಕ್ಷಿಕ ಬಂದು ನಿಮ್ಮ ಹತ್ರ, ಅಮ್ಮ ಅಕ್ಕ ಅಕ್ಕ ದಯವಿಟ್ಟು ಅಕ್ಕ ನಾನು ಊಟ ಮಾಡಿ 7 ದಿನ ಆಯ್ತಕ್ಕ ದಯವಿಟ್ಟು ನನಗೆ ಏನಾದ್ರು ಸಹಾಯ ಮಾಡಕ್ಕಾದ್ರೆ ನೀವೇನ್ ಮಾಡ್ತೀರಾ? ನಿಮ್ ಊಟ ಕೊಡ್ತೀವಿ. ವೆರಿ ಗುಡ್. ಎಷ್ಟು ಕೊಡ್ತೀರಾ? ಗುಡ್, ಸಹಾಯ ಮಾಡ್ತೀರಾ, ವೆರಿ ಗುಡ್. ದಯವಿಟ್ಟು ಮಾಡಿ. ಇವಾಗ ನಿಮ್ ಪರ್ಸ್ ಅಲ್ಲಿ 2000 ರೂಪಾಯಿ ನೋಟ್ ಇದೆ, ನಿಮ್ ಪರ್ಸ್ ಅಲ್ಲಿ ಒಂದ್ 100 ರೂಪಾಯಿ ಇದೆ, ನೀವ್ ಏನ್ ಎಷ್ಟು ಕೊಡ್ತೀರಾ ಅವ್ನಿಗೆ? 100 ರೂಪಾಯಿ ಕೊಡ್ತೀನಿ. 100? ಹಾ, ಯಾಕೆ 100 ರೂಪಾಯಿ ಕೊಡ್ತೀರಿ? ನಮ್ಮ ಹತ್ರ 2000 ರೂಪಾಯಿ ಕೊಡಬಾರ್ದು ಅಂತಲ್ಲ, ಕೊಡಕ್ಕೆ ಮನ್ಸಿಲ್ಲ ಅಂತಲ್ಲ. ಕೊಟ್ರೆ ಅವ್ನ ಎಷ್ಟೋ ರೀತಿಯಲ್ಲಿ ದುರುಪಯೋಗ ಪಡಿಸಂತ ಕೂಡ ನಿಮ್ಗೂ ಅನುಭವ ಇದೆ, ನಮ್ಗೂ ಅನುಭವ ಆಗಿದೆ, ಎಲ್ಲರಿಗೂ ಚೆನ್ನಾಗ್ ಗೊತ್ತು. ನಾವೇನ್ ಮಾಡ್ತೀರಿ ಅಂದ್ರೆ ಆ ಮೂಮೆಂಟ್ಗೆ ಅವ್ನ್ ತಾತ್ಕಾಲಿಕವಾಗಿ ಅವ್ನ್ ಏನ್ ಒಳ್ಳೇದಾಗ್ಬೇಕೋ ಅದನ್ನ ಮಾಡ್ತೀರಿ ಹೊರತು ನಾವ್ ಲೋಕ ಭಿಕಾರಿಗಳ ಹುಡ್ಕೊಂಡು ಹೋಗ್ತೀರಾ? ಸರಿ, ನೀವೇ ಸಬ್ರಿ ರೋಡ್ ನಲ್ಲಿ ನಮ್ಮ ಭಿಕಾರಿಗಳನ್ನ ಹುಡ್ಕೊಂಡು ಹೋಗೋದು ನ್ಯಾಯನೇ ಇವಾಗ? ಅದನ್ನ ಹೇಳೋದು ಇದಕ್ಕೆ ಆಲ್ರೆಡಿ ಸಹೋದರ ಸಹೋದರಿಗಳು ಎಷ್ಟೋ ಜನ ಅವ್ರೆ ಕಷ್ಟ ಪಡ್ತಾ ಇರೋದು, ಎಷ್ಟೋ ಸಂಕಟದಲ್ಲಿ ಇದ್ರೆ, ಎಷ್ಟೆಷ್ಟೋ ಒಂದು ಏನಂದ್ರೆ ಮೆಂಟಲ್ ಡಿಪ್ರೆಷನ್ ಇದ್ರೆ, ಯಾವ್ದೋ ರೀತಿಲಿ ವೇದನೆ ಇದೆ. ಇವ್ರಿಗೆ ನಾವು ಸಹಾಯ ಮಾಡಬಹುದಾ ಇಲ್ವಾ ಯೋಚನೆ ಮಾಡಿ ಇವಾಗ. ಮಾಡ್ಲೇಬೇಕು ಬ್ರದರ್. ಯಾಕಂದ್ರೆ ಇವ್ರಿಗೆ ಮಾಡಿದ್ರೆ ನಾವ್ ಯಾರಿಗೆ ಮಾಡ್ದಂಗೆ ಇವಾಗ? ಹಿಂಗೆ ಯೇಸು ಕ್ರಿಸ್ತ ಹೇಳಿದ ಅಪೋಸ್ಟಲ್ ಪೌಲ್ಗೆ, ಸೌಲೆ ಸೌಲೆ ಯಾಕೆ ನಮ್ಗೆ ಹಿಂಸೆ ಪಡಿಸ್ಯ ಅಂತ ಕೇಳ್ತಾರೆ. ಅವ್ ಸೌಲ್ ಕೇಳ್ತಾರೆ, ನಾನು ಯಾವ ನಿಂಗೆ ಹಿಂಸೆ ಪಡಿಸ್ತೇವೆ ದೇವ್ರೆ ಅಂತಂದ್ಬಿಟ್ಟು, ನಾನು ಯಾವ ನಿಂಗೆ ಮಾಡ್ದೆ ಅಂತಂದ್ಬಿಟ್ಟು ಹೇಳ್ತಾರೆ. ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ಹೇಳಿ ಸಭೆಗೆ ಹಿಂಸೆ ಕೊಟ್ರೆ ಯಾರಿಗೆ ಹಿಂಸೆ ಕೊಟ್ಟಂಗೆ? ಅಂದ್ರೆ ಸಭೆಗೆ ಒಳ್ಳೇದ್ ಮಾಡಿದ್ರೆ ಯಾರಿಗೆ ಒಳ್ಳೇದ್ ಮಾಡ್ದಂಗೆ? ಎಸ್, ಅದಕ್ಕೆ ದೇವ್ರ ಮಕ್ಕಳು ಏನ್ ಮಾಡ್ಬೇಕು ಅಂದ್ರೆ ಈ ಟೈಮ್ಗಳಲ್ಲಿ ನಾವು ನಮ್ಮ ಸಹೋದರಗಳಿಗೆ ಏನ್ ಮಾಡ್ಬೇಕು ನಾವು ಆದಷ್ಟು ನಾವು ಮನೆಗಿರ್ಬೇಕಾದ್ರೆ ಆಲ್ವೇಸ್ ತಿಳ್ಕೊಂಡು ದುಡ್ಡೇ ಇಂಪಾರ್ಟೆಂಟ್ ಅಲ್ಲ, ದುಡ್ಡಿಗಿಂತ ಎಷ್ಟೋ ಮಾತುಗಳು ಒಬ್ಬ ಮನುಷ್ಯನ ಪ್ರೋತ್ಸಾಹ ಪಡಿಸ್ತದೆ. ಗೊತ್ತಾ, ಎಷ್ಟೋ ಸತಿ ಏನಾಗ್ತದೆ ಅಂದ್ರೆ ಡಾಕ್ಟರ್ಗಳು ಮಾತಾಡೋಂತ ರೀತಿಯಲ್ಲೇ ಪೇಷಂಟ್ ಗಳಿಗೆ ಏನಾಗ್ತಾ ಫುಲ್ ಎನ್ಕರೇಜ್ಮೆಂಟ್ ಬರ್ತದೆ. ಅದರ ಯಾಕಂದ್ರೆ ಡಾಕ್ಟರ್ ತುಂಬಾ ಇಂಪಾರ್ಟೆಂಟ್. ದ ವೇ ಅವ್ರು ಡಾಕ್ಟರ್ ಯಾವ ತರ ಮಾತಾಡ್ತಾರೆ, ಯಾವ ತರ ಬಿಹೇವ್ ಮಾಡ್ತಾರೆ, ಅದ್ರ ಮೇಲೆ ತುಂಬಾ ಚೇಂಜಸ್ ಆಗ್ತಾರೆ. ಎಷ್ಟೋ ಪೇಷಂಟ್ಸ್ ಗಳೆಲ್ಲ ನೀವು ಇದ್ದೀರಾ ಅಲ್ವರ, ನಾನು ಎಷ್ಟೋ ಸಲ ಅಬ್ಸರ್ವ್ ಮಾಡಿದ್ದೀನಿ ಅಲ್ವರ, ಆ ಮಾತಾಡೋ ರೀತಿಯಲ್ಲೇ ಪೇಷಂಟ್ಸ್ ಏನಾಗ್ಬಿಡ್ತದೆ ಗೊತ್ತಾ, ಎಷ್ಟೋ ಮೆಂಟಲಿ ಒಂದು ಡಿಪ್ರೆಷನ್ ಹೊಡೆದ್ರೆ ಸ್ಟ್ರೆಂತ್ ಬರ್ತಾರೆ. ಇದನ್ನೇ ದೇವ್ರ ಮಕ್ಳು ಇವಾಗ ಮಾಡ್ಬೇಕಾಗಿರೋದು. ಆಮೇಲೆ ಏನ್ರಿ, ಅದಕ್ಕೆ ನಾವು ಬೈಬಲ್ ಓದ್ತಿರಿ ಗೊತ್ತಾ, ಕೊರಿಂಥ ಸಭೆಯಲ್ಲಿ ಓದ್ಬೇಕಾರೆ ಅಪೋಸ್ಟಲ್ ಪೌಲು ಮ್ಯಾಸಿಡೋನಿಯಾ ಸಭೆಗೆ ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ. ಯಾಕೆಂದ್ರೆ ನೀವು ಕಷ್ಟದಲ್ಲಿ ಏನ್ ಮಾಡಿದೀರ ಕೊಟ್ಟಿದ್ರ? ಯಾಕಪ್ಪ ಕಷ್ಟದಲ್ಲಿ ಮ್ಯಾಸಿಡೋನಿಯಾ ಯಾರು ಭಿಕಾರಿಗಳಿಲ್ವಾ, ಯಾರು ಹೇಳೋ ದುಡ್ಡಿನ ಕೊರತೆ ಇಲ್ದಿರೋರಿಲ್ವಾ, ಮಾಡ್ಬೋದಾಗಿತ್ತಲ್ಲ. ಅಕ್ಕಪಕ್ಕ ಮನೆಗೆ ಮಾಡ್ಬೇಕಲ್ಲ, ಊಸ್ ಮೈ ನೇಬರ್ ಅನ್ನ ಎವ್ರು ಬಿಡಿ ಅನ್ನ ನೇಬರ್ ಅಂತ ಎಲ್ಲ ಮಾಡ್ಬೇಕಲ್ಲ, ಮಾಡಿದ್ರ ಅಂತ ಮಾಡಿಲ್ಲ. ಯಾಕೆ? ಯಾಕೆ ಅಂದ್ರೆ ದೇವ್ರ ಯೋಜನೆ ತಿಳ್ಕೊಂಡು ದೇವ್ರ ಲೋಕದಲ್ಲಿ ಎಲ್ಲಾರು ಕೆಟ್ಟದ ಅನುಮತಿ ಮಾಡಿರೋದು ಎಕ್ಸ್ಪೀರಿಯನ್ಸ್ ಪಡಿಲಿ ಅಂತ. ದೇ ನೀಡ್ ಟು ಗೈನ್ ದಟ್ ಎಕ್ಸ್ಪೀರಿಯನ್ಸ್, ದಟ್ ಈಸ್ ಫೋರ್ ಮೋಸ್ಟ್ ಇಂಪಾರ್ಟೆಂಟ್. ಆ ಎಕ್ಸ್ಪೀರಿಯನ್ಸ್ ಅನುಭವಿಸಿದ್ರೇನೆ ಪುನರ್ತಾಂದಲ್ಲಿ ದೇವ್ರು ಯಾರು ಅಂತ ಮಾಡೋದವರು ಯೋಚನೆ ಕೊಂಡಾಡೋದು. ವ್ಯವಸ್ಥೆ ಮಾಡಿ ಮನುಷ್ಯನ್ಗೆ ಇಷ್ಟೆಲ್ಲ ಇವತ್ತು ವಿಪತ್ತುಗಳು ಬರಲಿಲ್ಲ ಅಂತಂದ್ರೆ ಸೊಸೈಟಿಯಲ್ಲಿ ಬದಲಾವಣೆ ಆಗ್ತಾ ಇರಲ್ಲ. ಹೆಂಗಿಲ್ಲ ಗೊತ್ತಾ ಸೊಸೈಟಿ ಇವತ್ತು? ಇವತ್ತು ಎಷ್ಟು ಜನ ಒಳ್ಳೇದು ಕೆಲಸ ಮಾಡ್ಬೇಕು ಅಂತ ಮುಂದೆ ಬರ್ತಾ ಇದ್ದಾರೆ ಗೊತ್ತಾ. ಯೋಚನೆ ಮಾಡಿ ಎಷ್ಟು ಕಾಂಟ್ರಿಬ್ಯೂಷನ್ಸ್ ಕೊಡ್ತಾರೆ, ಕೋಟ್ಯಂತ ಕೋಟ್ಯಂತ ರೂಪಾಯಿ ಏನಂತ ಬರ್ತಾ ಇದೆ ಕಾಂಟ್ರಿಬ್ಯೂಷನ್ಸ್. ಯಾರಿಗೆ? ಗೌರ್ಮೆಂಟ್ಗೆ. ಏನಕ್ಕೆ ಬರ್ತಾರದು? ಮನ್ಸು ಹೊಡೆದೋಗಿರೋ ತುಂಬಾ ಜನ ಇದ್ದಾರೆ. ದೇವ್ರು ಮನ್ಸನ್ನ ಸಿದ್ಧತೆ ಮಾಡ್ತಾರಲ್ಲ ದೇವ್ರ ಲೋಕದಲ್ಲಿ. ಹೇಳ್ತಾ ಇಲ್ಲ ನಾನು ಕಲ್ಲಿನ ಮನ್ಸನ್ನ ಎತ್ಬಿಟ್ಟು ಮೃದುವಾದ ಹೃದಯನ ಕೊಡ್ತೀನಿ ಅಂತ. ಹೆಂಗ್ ಕೊಡೋದು? ಇದೇ ಕೊಡೋದು ದೇವ್ರು. ಪ್ಲೋಯಿಂಗ್ ಮಾಡ್ತಾ ಇದಾರೆ. ಒಂದು ಬೀಜ ಬಿತ್ತನೆ ಮಾಡ್ಬೇಕಾರೆ ನೆಲ ಗಟ್ಟಿ ಕಲ್ ತರ ಆಗ್ಬಿಡಿದೆ. ಏನ್ ಮಾಡಕ್ ಇವಾಗ ಹೊಡಿಬೇಕು? ಯೋಚನೆ ಮಾಡಿ, ಟಿವಿಲಿ ಎಷ್ಟು ಜನ ಅಳ್ತಾ ನೋಡಿದ್ರ? ಗಂಡಸ್ರಿ ಏನ್ ದೊಡ್ಡ ದೊಡ್ಡ ವ್ಯಕ್ತಿಗಳ್ರಿ. ಅದರ ನೆನೆ ಒಬ್ಬ ಟಿವಿಲಿ ನೋಡ್ಸ್ತಾ ಇದ್ದ, ಅವ್ರ ತಾಯಿಗೆ 900,000 ಖರ್ಚು ಮಾಡೋಣ ಅಂತ ಯೋಚನೆ ಮಾಡಿ. ಎಷ್ಟು ದಿನಕ್ಕೆ? 15 ದಿವಸಕ್ಕೆ. ಅವ್ನು ಹೇಳ್ತಾನೆ, ಸರ್ ಇನ್ನೂ 10,00,000 ಕೊಡ್ತೀನಿ, ನಮ್ಮ ತಾಯಿನ ದಯವಿಟ್ಟು ನಿಜವಾದ ತಗೊಂಡ್ಬನ್ನಿ ಅಂತ ಹೇಳ್ತಾನೆ. ಯೋಚನೆ ಮಾಡಿ, ಇದೇ ಡೈಲಾಗು ಏನ್ರಿ,
ಕ್ರಿಸ್ತನ್ ಮುಂದೆ ಹೊಡೆದಿದ್ರೆ ದುಡ್ಡು ಬಿಟ್ಟಾಕೆ ದುಡ್ಡು ಸೆಕೆಂಡ್ರಿ. ಆದ್ರೆ ಗೇಸಕ್ಕೂ ಸೇಮ್ ಮಾಡಿದ್ರ ಸತ್ತವ್ರನ್ನ ಎಬ್ಬಿಸ್ತಾ ಇದ್ರ ಇಲ್ಲ ಅವ್ರ ಅದನ್ನ ನಾವು ಮಾಡ್ಬೇಕು. ಇವಾಗ ನಮ್ ಕೈಲಿ ಮಾಡಕ್ ಆಗ್ತಾರ ಆಗಲ್ಲ. ನಾವೇನ್ ಮಾಡ್ಬೋದು, ಸತ್ತವ್ರಿಗೆಲ್ಲ ಪುನರ್ಧಾನ ತರ್ಬೋದು. ಯಾವಾಗ ನಾವ್ ಸತ್ತವರೆಲ್ಲ ಲೋಕ್ಟನ್ ಜನಗಳೆಲ್ಲ ಪುನರ್ಧಾನ ಕೊಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಹೇಳಿ? ಸಿದ್ಧ ಆಗ್ಬೇಕು. ಹೆಂಗ್ ಸಿದ್ಧ ಆಗ್ಬೇಕು? ನೀಟಾಗಿ ಟಿಪ್ ಟಾಪ್ ಆಗಿ ಸುಟ್ ಗಿಟ್ ಹಾಕೊಂಡು ಎಲ್ಲ ನೀಟಾಗಿ ರೇಷ್ಮೆ ಸೀರೆ ಹಾಕೊಂಡು ಮೇಕಪ್ ಮಾಡ್ಕೊಂಡ್ಬಿಡಲ್ವಾ? ದೇವರಿಗೆ ಸಮರ್ಪಣೆ ಮಾಡ್ಬೇಕು ಜೀವಿತವನ್ನು. ಸರಿ, ನಾನು ಸಮರ್ಪಣೆ ಮಾಡ್ತೀನಿ ಅಂತ ಹೇಳ್ತೀನಿ. ನಾನ್ ಭಯ ಹೇಳ್ತೀನಿ, ಸಮರ್ಪಣೆ ಮಾಡ್ತೀನಿ 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 ಅಂತ ಹೇಳ್ತೀನಪ್ಪ. ಸರಿ, ಇಷ್ಟ ಆಗೋಯ್ತಾ? ಮಾಡ್ಬೇಕು. ನಮ್ಮ ಗುಣಗಳು ವೆರಿ ಗುಡ್. ಎಲ್ಲಾರು ಹೇಳಿದ್ ಗೊತ್ತಾ, ವಂಡರ್ಫುಲ್ ಪಾಯಿಂಟ್ ಹೇಳಿದ್ರಿ. ನಮ್ಮನ್ನ ನಾವು ಸಿದ್ಧತೆ ಮಾಡ್ಕೊಬೇಕಂದ್ರೆ ಹೆಂಗ್ ಗೊತ್ತಾ ಮೀನಿಂಗ್? ನಾವು ಕ್ರಿಸ್ತನ್ ತರ ಸ್ವರೂಪದಲ್ಲಿ ಬೆಳೆದು ನಮ್ಮ ಕಾಲಿಂಗ್ ಎಲೆಕ್ಷನ್ ಶೋರ್ ಮಾಡ್ಕೊಬೇಕ್ರಿ. ಇದೇ ಮೇನ್ ಪಾಯಿಂಟ್. ಇದಾಯ್ತು ಅಂದ್ರೆ ಆಟೋಮೆಟಿಕ್ ಲೋಕ ಆಶೀರ್ವಾದ ಬರ್ತಾರೆ. ಎಲ್ಲ ವ್ಯವಸ್ಥೆ ಮಾಡಿ. ಒಬ್ಬ ಬಡತನದಲ್ಲಿರೋ ವ್ಯಕ್ತಿ, ಒಬ್ಬ ಕಷ್ಟದಲ್ಲಿ ಇವತ್ತು ಹಾಸ್ಪಿಟಲ್ ನಡ್ತಾ ಇದ್ದ ವ್ಯಕ್ತಿ, ಅವ್ನ್ ಸಾಯಂತ ಬದಲು ಅವ್ನ್ ಜೀವಂತ ಬರ್ತಾನೆ ಇಲ್ವಾ? ಸಭೆ ಕಂಪ್ಲೀಟ್ ಆಗಿದೆ. ನಾವು ಕಂಪ್ಲೀಟ್ ಆದ್ರೆ ಅವರು ಸತ್ತವರಲ್ಲೇ ಎದ್ ಬರ್ತಾರ ಇಲ್ಲ? ಅವಾಗ ಇವತ್ತು ಟಿವಿ ನೈನಲ್ಲಿ ಸತ್ತವ್ರ ಬಗ್ಗೆ ಅಷ್ಟು ಹೇಳ್ತಾರೆ ಅಂದ್ರ, ನಾಳೆ ಟಿವಿ ನೈನಲ್ಲಿ ನಾವೆಲ್ಲ ಓಟ ಓಡ ಮುಗಿಸಿದ್ರೆ ಆ ಸತ್ತವ್ರೆಲ್ಲ ಎದ್ ಬರ್ಬೇಕಾದ್ರೆ ಹೆಂಗಿರ್ತದೆ ಟಿವಿ ನೈನಲ್ಲಿ? ಸರ್ ಇವತ್ ನೋಡ್ರಿ ಎದ್ ಬಂದ್ಬಿಟ್ರಿ ಇವರು ಅಂತ ಅನ್ಬೇಕಾರೆ ಅವ್ರ ಮನೆಯವರೆಲ್ಲ ಹೆಂಗ್ ಕ್ಯೂ ನಿಂತಿರ್ತಾರೆ? ಅವಾಗ ಹೆಂಗಪ್ಪ ಕ್ಯೂ ನಿಂತಿರ್ತಾರೆ? ಅಯ್ಯೋ ಇವತ್ ನಮ್ಮವ್ರು ಬರ್ತಾರೆ ನೀವ್ ಹೋಗೋಣ 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 ಅಂತಂದ್ಬಿಟ್ಟು ಯಾರು ಬರ್ತಾರೆ? ಅವ್ರ ಕುಟುಂಬದವರೆಲ್ಲ ಒಂದ್ ಕ್ಯೂ ನಿಂತಿರ್ಬಿಡ್ತಾರೆ ಹೂವಿನಾರ ಹಾಕೊಂಡ್ಬಿಟ್ಟು. ಏ ಬಂದ್ರೆ ಏನ್ ಮಾಡೋಣ, ವೆಲ್ಕಮ್ ಮಾಡೋಣ ಅಂತ. ಎಷ್ಟು ಸಂತೋಷ, ಎಷ್ಟು ಖುಷಿ ಅದರ ವ್ಯವಸ್ಥೆ ಮಾಡಿದ್ನ ಅದ್ ಹೇಳೋದು ಎಂತರ ಏಷ್ಯಾದಲ್ಲಿ ಮೂವತ್ತೈದು ಹೇಳ್ತಾರಲ್ಲ, ಶಾಶ್ವತ ಸಂತೋಷ ಅಂತ ಟ್ರೀಟನ್ ಉಟ್ಕೊಂಡು ಏನ್ ಮಾಡ್ತಾರ ಅವರು? ರ್ಯಾನ್ಸಮ್ಡ್ ಆಫ್ ದ ಲಾರ್ಡ್ ರಿಟರ್ನ್ ವಿತ್ ಎವರ್ ಲಾಸ್ಟಿಂಗ್ ಕ್ರೌನ್ ಅಪ್ ಒಂದ್ ಹೆಡ್ ಅಂತ ಏನ್ ಮಾಡ್ತಾರೆ ಹೇಳ್ತಾರ ಅದರ ವ್ಯವಸ್ಥೆ ಮಾಡಿ. ಸತ್ತೋರ್ ಎದ್ ಬಂದ್ ಹಿಂಗಿದ್ರೆ ಅವರ ಕೆಲವು ಜನ ಮನೇಲಿ ಅಪ್ಪ ಅಮ್ಮ ಏನ್ರಿ ಅಕ್ಕ ತಂಗಿ ಮಕ್ಳು ಪೇಷಂಟ್ ಆಗ್ಬಿಟ್ರೆ ಎಷ್ಟು ಇದು ಮನ್ಸಿಗೆ ವೇದನೆ ಆಗ್ಬಿಡ್ತು ಗೊತ್ತಾ? ಇನ್ ಸತ್ತೋರ್ ಇದ್ ಬಂದ್ರೆ ಹಿಂಗಿರ್ತಾರೆ ವ್ಯವಸ್ಥೆ ಮಾಡಿ. ಲೋಕದ ಕಂಡೀಷನ್ ಇದೇ ಹೇಳೋದು. ನಾವು ದೇವ್ರ ಮಕ್ಳು, ಲೋಕ ಜನಕ್ಕೆ ಜೀವ ಕೊಡೋಣ, ನಮ್ ಕೆಲ ಆದಷ್ಟು ಮಾಡೋಣ ಖಂಡಿತವಾಗ. ಆದ್ರೆ ಇವಾಗ ವಿಶ್ವಾಸ ಮನೆಯವರಿಗೆ ನಾನು ಏನ್ ಮಾಡೋಣ ಮಾಡೋಣ, ಅವಕಾಶ ಸಿಗ್ತದೆ ದೇವ್ರು ನಮ್ಗೆ ಕೊಡ್ತಾರೆ. ನಮ್ಗೆ ನಿಮ್ಗೆ ಇಲ್ಲಿರೋರು ಎಲ್ಲರಿಗೂ ಮನ್ಸಿದೆ ಅಲ್ಲರ, ಅದಕ್ಕೆ ನಾವೆಲ್ಲರೂ ಏನಾಗೋದು ವಾಕ್ಯನ ಕೇಳಕ್ ಇಷ್ಟೆಲ್ಲ ನಾವು ಕಷ್ಟ ಪಡೋದು. ನಮ್ಗೆಲ್ಲರಿಗೂ ಮನ್ಸಿದೆ ಗೊತ್ತಾ? ಆದ್ರೆ ನಮ್ಗೆಲ್ಲ ಲಿಮಿಟೇಷನ್ಸ್ ಏನಿದೆ ಇದೆ ಅಲ್ವರ ನೋಡಿ. ಇವಾಗ ನಾವು ಇಲ್ಲಿ ಇರೋ ನೋಡ್ಬೇಕ್ರೆ ಎಷ್ಟೋ ಜನ ಶ್ರೀಮಂತ ಇದ್ದೀರಾ, ಎಷ್ಟೋ ಜನ ಬಡತನದಲ್ಲಿದ್ದೀರಾ. ಯಾಕಪ್ಪ ನಮ್ಮ ತೇರಂತದೆಲ್ಲ ಆಸ್ತಿ ಮಾಡ್ಬಿಟ್ಟು ನಾವೆಲ್ಲರೂ ಈಕ್ವಲ್ ಆಗಿ ಹಂಚ್ಬಿಡೋದಲ್ಲ, ಎಲ್ಲರಿಗೂ ಒಂದು ಸ್ವಂತ ಮನೆ ಕಟ್ಕೊಬಿಟ್ಟು ಎಲ್ಲ ಫ್ರೀ ಕ್ಲೀನ್ ಆಗಿ ಒಂದು ಏರಿಯಲ್ಲ ಒಂದು ಲೊಕ್ಯಾಲಿಟಿಯಲ್ಲಿ ಒಬ್ಬರೇ ಇರ್ಬಿಡ್ಬೋದಲ್ಲ, ಒಂದು ಮುಂದೆ ಲೊಕ್ಯಾಲಿಟಿ ಅಂತ ಬಿಡ್ತಾರೆ ಮಾಡ್ಬೋದಲ್ಲ ಅಂತಂದ್ರೆ ಅದು ಸರಿಯಲ್ಲ, ಅದು ವರ್ಕೌಟ್ ಆಗಲ್ಲ ಪ್ರಾಪರ್ ಆಗಿ. ಯಾಕೆ ಗೊತ್ತಾ? ನಮ್ಮಲ್ಲಿ ಅನೇಕ ಬಲಹೀನತೆಗಳು ಏನಾಗಿದೆ ಇದೆ. ನಾವೇನ್ ಮಾಡ್ಬೇಕಂದ್ರೆ ಇದನ್ನೆಲ್ಲ ಜಯಿಸಿ ನಾವು ಓಟ ಓಡಿ ಮಾಡ್ಬೇಕು. ನಾವು ನಮ್ಮ ಮುಗಿಸೋವಾಗ ಮಾಡ್ದವಾಗ ಏನಂತಂದ್ರೆ ಗೊತ್ತಾ, ನಾವು ನಮ್ಮಲ್ಲಿರೋಂತ ಒಂದು ಏನ್ರಿ ನಮ್ಮ ಬಲಹೀನತೆಗೆ ನೀರು ಏನ್ ಮಾಡ್ಬೋದು ನಾವು ಮಾಡ್ಬೋದು ಅಂದ್ರ ದಯವಿಟ್ಟು ಅದನ್ನ ನಾವೇನ್ ಮಾಡ್ಬೇಕು ನಾವು ಮಾಡ್ಬೇಕು. ಅದಕ್ಕೆ ಈ ಪ್ರಶ್ನೆಗೆ ಏನಪ್ಪ ಉತ್ತರ ಅಂತಂದ್ರೆ, ನಮ್ಗೆ ಇವಾಗ ನೀವೇ ನೀವೆಲ್ಲರೂ ಕರೆಕ್ಟ್ ಉತ್ತರ ಕೊಟ್ಟಿದ್ದೀರಾ, ಏನೋ ಇಲ್ವೇ ಇಲ್ಲ, ನಿಮ್ಗೆ ಅಧ್ಯಕ್ಕಾಗಿ ಹೇಳೋದು ಬೇಕಾಗಿಲ್ಲ. ಅಂದ್ರ ನಮ್ಗೆ ಲಿಮಿಟೇಷನ್ಸ್ ಪ್ರಕಾರ ನಾವೇನ್ ಮಾಡೋಣ ನಾವ್ ಮಾಡೋಣ. ಆದ್ರೆ ಇದು ಯಾವುದೇ ರೀತಿಗೂ ದೇವ್ರ ಕೆಲ್ಸಕ್ಕೆ ಏನಾಗ್ಬಾರ್ದು, ಅಡ್ಚನಾಗ ರೀತಿಲಿ ಇರ್ಬಾರ್ದು. ಅಂದ್ರ ಫಸ್ಟ್ ನಾವೇನ್ ಮಾಡ್ಬೇಕು, ಇದು ಯಾರು ಮಾಡ್ಬೇಕು, ವಿಶ್ವಾಸದ ಮನೆಯವ್ರಿಗೆ ಮಾಡ್ಬೇಕು. ನೆಕ್ಸ್ಟ್ ಯಾರು ಮಾಡ್ಬೇಕು, ಸಭೆಯವ್ರಿಗೆ. ಎಸ್, ಸಭೆಯವ್ರಿಗೆ, ಅದೇ ವಿಶ್ವಾಸ ಮನೆಯವರು ಅಲ್ವರ. ಅದ್ ಬಿಟ್ಟು ನೆಕ್ಸ್ಟ್ ಏನಾದ್ರು ಆಪರ್ಚುನಿಟಿ ಇದ್ದಾಗ ಏನ್ ಮಾಡ್ಬೇಕು ನಾವು, ನಮ್ಮ ಮನೆಯವರಿಗೂ ಕೂಡ ಏನ್ ಮಾಡಕ್ಕೆ ಪ್ರಯತ್ನ ಮಾಡಕ್ಕೆ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಇವಾಗ ನೋಡಿ, ಇವಾಗ ಯಾರೋ ನಮ್ಗೆ ಹೇಳ್ತಾರೆ ಅಯ್ಯೋ ದಯವಿಟ್ಟು ಸರ್ ಎಮರ್ಜೆನ್ಸಿ ಹಾಸ್ಪಿಟಲ್ಗೆ ಹೋಗ್ಬೇಕು, ದಯವಿಟ್ಟು ನೀವು ಕಾರ್ ತಗೊಂಬಂದು ಡ್ರಾಪ್ ಕೊಡಿ ಅಂತಂದ್ರೆ, ಏ ಕೊರೋನಾ ಪೇಷಂಟ್ ಹೋಗಪ್ಪ, ಏ ಇನ್ಫೆಕ್ಷನ್ ಆಗ್ಬಿಡ್ತದೆ ನಾ ಬಿಡಕತ್ತದ ಅಲ್ವರ. ನಮ್ ಕೈಲಿ ಆಗಿಲ್ಲ ಅಂದ್ರೆ ಸರಿ, ಅಟ್ಲೀಸ್ಟ್ ಗಾಡಿ ಗಿಡಿ ಕೊಟ್ಟು ಅಷ್ಟೇ ಹೆಲ್ಪ್ ಮಾಡ್ಬೇಕು ಅಲ್ವರ. ಏನಾದ್ರು ಮೂಮೆಂಟ್ ಅಲ್ಲಿ ಏನ್ ಮಾಡ್ಬೇಕು, ಅವಾಗ ನಾವು ನಮ್ ಕೈಲಾಗಂತ ಸಹಾಯ ಮಾಡೋದು ತಪ್ಪೇ ಇಲ್ಲ. ಆದ್ರೆ ಅದಕ್ಕಾಗಿ ಎದೆ ಬಗ್ಗಿ ಹೋಗಿ ಇದಕ್ಕಾಗಿ ನಾವು ಹುಡ್ಕೊಂಡು ಅವಕಾಶಗಳು ಹುಡ್ಕೊಂಡು ಮಾಡೋದು ಅದು ಅವಶ್ಯಕತೆ ಇವಾಗ ಏನಾಗಿಲ್ಲ, ಇವಾಗಿಲ್ಲ. ಅದಕ್ಕೆ ಯೇಸುಕ್ರಿಸ್ತ ಮಿನಿಸ್ಟ್ರಿ ಮಾಡ್ಬೇಕಾರೆ ಏನ್ ಮಾಡಿದ್ರು, ಅವ್ರನ್ನ ಹುಡ್ಕೊಂಡು ಜನಗಳು ಬಂದ್ರೆ ಹೊರತು ಜನಗಳು ಯೇಸುಕ್ರಿಸ್ತ ರೋಗಿಗಳನ್ನ ಕಾಲೆ ಇರೋದನ್ನ ದವಾಗಳಲ್ಲಿ ಹಿಡ್ದು ಹುಡ್ಕೊಂಡು ಏನೋ ಇಲ್ಲ, ಅವ್ರ ಹೋಗಿಲ್ಲ. ದೇವ್ರು ನಮ್ಗೆ ದೇವ್ರ ಸಿಗ್ತಾ ಇದ್ರೆ ಹೆಂಗ ಗೊತ್ತಾ, ದೇವ್ರೇ ನಮ್ಗೆ ದಾರಿ ನೋಡ್ತಾರ. ಓಕೆನಾ, ಇದು ಕ್ಲಿಯರಾ ಎಲ್ಲರಿಗೂ? ಹೌದು ಬ್ರದರ್. ಸರಿ, ಓಕೆ, ಇವಾಗ ಟೈಮ್ ಆಗೋದ್ರಿಂದ ಅಲ್ಲಿ ನಿಲ್ಸ್ಬಿಡೋಣ. ಇದ್ರಲ್ಲಿ ಏನೋ ಡೌಟ್ಸ್ ಇದ್ರೆ ಕೇಳ್ರಿ, ಬೇರೆ ಏನ್ ಡೌಟ್ ಇದೆಯಾ ಯಾರಿಗಾರ? ಸರಿ, ಯಾರಿಗೇನ್ ಡೌಟ್ಸ್ ಇಲ್ಲ, ವೆರಿ ಗುಡ್, ಫೈನ್. ಹಾಗಾದ್ರೆ ಮೀಟಿಂಗ್ ಏನ್ ಮಾಡೋದು, ಡೌಟ್ ಇದೆಯಾ, ಸಜೆಷನ್ಸ್ ವ್ಯೂಸ್ ಏನಾದ್ರು ಇದ್ರೆ ಹೇಳಿ.
ಬ್ರದರ್ ಅದೇ ಕ್ವಶನ್ ಅಂತಲ್ಲ ಅದೇ ಒಂದು ಕ್ಲಾರಿಫಿಕೇಶನ್ ಬ್ರದರ್. ಒಂದ್ ವರ್ಡ್ ಹೇಳಿದ್ವಿ ನಾವು ಅಲ್ಲಿ, ನಾವು ಇವತ್ತೆರಡು ಅಧ್ಯಾಯಗಳನ್ನ ತಿಳ್ಕೊಂಡ್ಬಿಟ್ಟು ಒಂದ್ ಫರ್ಮ್ ಆಗಿತ್ತು ಮೈಂಡ್, ಆ ಫರ್ಮ್ ಆಧಾರದ ಮೇಲೆ ನಾವು ದೀಕ್ಷಾ ಸ್ನಾನ ತಗೊಂಡಿವಿ ಅಂತ ಹೇಳ್ತಲ್ವಾ. ಸೊ ಅದರಲ್ಲಿ ಫಸ್ಟ್ ಗೆ ಆ ಕಾನ್ಸೆಪ್ಟ್ ಬಂದಿರೋದ್ರನ್ನ ಕಾನ್ಸಕ್ರೇಷನ್ ಅಂತ ಹೇಳ್ತಾರ ಬ್ರದರ್. ಹೌದು, ನಮಗೆ ಇದುವರೆಗೆ ಆ ತರ ಅನ್ಕೊಂಡಿರ್ಲಿಲ್ಲ ಅಲ್ವಾ, ಹಾಗಾಗಿ ನಾವು ಕೂಡ ಉತ್ತರ ಎಲ್ಲ ಹಂಗೆ ಆಪೋಸಿಟ್ ಆಗಿದ್ವಿ. ಪರವಾಗಿಲ್ಲ ಬ್ರದರ್, ಏನ್ ಬ್ರದರ್ ಎಲ್ಲಾರ ಹಂಗೆ. ನಾವು ಇನ್ನು ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ನಾನು ಕಾನ್ಸಕ್ರೇಷನ್ ಮಾಡ್ಬೇಕಾದ್ರೆ ನನಗೆ ಏನ್ರಿ ನನ್ನ ಹಿಡಿಯಪ್ಪ ನಾನ್ ಇರೋ ವ್ಯೂ ನಲ್ಲಿ ನನಗೆ ದೇವ್ರ ತಾನೆ ಕ್ಲಿಯರ್ ಆಗಿ ಅರ್ಥ ಆಗಿತ್ತು. ಆಮೇಲೆ ನಾನು ನನ್ನ ಲೈಫ್ ನ ಏನ್ರಿ ಸ್ಯಾಕ್ರಿಫೈಸ್ ಆಗಿ ದೇವ್ರಿಗೆ ಅರ್ಪಿಸ್ಬೇಕು ಅಂತ ಈ ಕಾನ್ಸೆಪ್ಟ್ ನಂಗೆ ಏನಾಗಿತ್ತು ಗೊತ್ತೆ. ಆದ್ರೆ ಇದ್ರೊಳಗೆ ಸತ್ಯಾಂಶ ಇದೆ ಗೊತ್ತಾ? ಹಾ, ಇವಾಗ ಆತ್ಮ ಅಂತ ಏನ್ ಕೇಳ್ತಾ ಇದ್ರೆ ಕೇಳಿದ್ರೆ ಏ ಸಾಯ್ತಾರಪ್ಪ ಅಂತ ಹೇಳ್ತಾರೆ, ನರ್ಕ ಏನು ವೇದನಿಸ್ತಲ್ಲ ಅಲ್ಲ ಅಂತ ಹೇಳ್ತಾ ಇದ್ದೆ, ಏ ಬಿಡಿಸಣಪ್ಪ ಅಂತಂದ್ರೆ ನನ್ಗೆ ಹೇಳಕ್ ಆಗ್ತಾ ಇರ್ಲಿಲ್ಲ. ಅಂದ್ರ ತತ್ವ ಏನಿದೆ, ನನ್ ಕಾನ್ಸೆಪ್ಟ್ ಏನಿದೆ ಗೊತ್ತಾ, ಅದು ಮೇನ್. ಆದ್ರೆ ಇಂಟ್ರಿಕೇಟ್ ಡೀಟೇಲ್ಸ್ ನಮ್ಗೆ ಯಾರಿಗೂ ಗೊತ್ತಿರಲ್ಲ. ಆ ಇಂಟ್ರಿಕೇಟ್ ಡೀಟೇಲ್ಸ್ ನಮ್ಗೆ ಯಾವಾಗಪ್ಪ ಗೊತ್ತಾಗೋದು ಅಂದ್ರೆ ನಾವು ಕಾನ್ಸಿಕ್ರೇಷನ್ ಮಾಡ್ಕೊಂಡಿದ್ಮೇಲೆ ಆ ಕಾನ್ಸಿಕ್ರೇಷನ್ ನ 100% ದೇವ್ರು ಅಕ್ಸೆಪ್ಟ್ ಮಾಡಿದ್ಮೇಲೆ ನಮ್ಗೆ ಹೋಲಿ ಸ್ಪಿರಿಟ್ ಅಂತ ಕೊಡ್ತಾರೆ. ಹೋಲಿ ಸ್ಪಿರಿಟ್ ಕೊಟ್ಟಿದ್ಮೇಲೆ ನಮ್ಗೆ ಇನ್ನ ಕ್ಲಾರಿಟಿಯಿಂದ ನಮ್ಗೆ ಅರ್ಥ ಆಗೋದು ಶುರು ಆಗ್ತದೆ. ನೋಡಿ, ಇವಾಗ ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳಿದ್ರೆ, ಫಸ್ಟ್ ಟೈಮ್ ಬೇಸಿಕ್ ಕ್ಲಾಸ್ ಕೇಳೋದಕ್ಕೂ ಇವಾಗ ಬೇಸಿಕ್ ಕ್ಲಾಸ್ ಕೇಳೋದಕ್ಕೂ ವ್ಯತ್ಯಾಸ ಆಯ್ತೋ ಇಲ್ಲ ಅಂತ ನೀವೇನ್ ಹೇಳ್ತೀರಾ ಎಲ್ಲರೂ? ವ್ಯತ್ಯಾಸ ಇದೆ ಅಲ್ವಾ? ತುಂಬಾ ವ್ಯತ್ಯಾಸ ಇದೆ. ನಾನು ಇದನ್ನೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ಫಸ್ಟ್ ಟೈಮ್ ಕೇಳ್ಬೇಕ್ರೆ ನಾವೆಲ್ಲ ಹೆಂಗ್ ಕೇಳ್ತಿದ್ದೆ ಅಂದ್ರೆ, ನಾನ್ ಹೆಂಗ್ ಕೇಳ್ದಪ್ಪ ಅಂದ್ರೆ ಅತ್ಯಾಶ್ಚರ್ಯ, ಏನಪ್ಪ ಬೈಬಲ್ ಅಲ್ಲಿ ಇವೆಲ್ಲ ಇದೆಯಾ, ನನ್ನ ಲೈಫ್ ಅಲ್ಲಿ ಕನ್ಸಲ್ ಕೂಡ ನೆನೆಸಿಲ್ವಲ್ಲ ಅಂತ. ಆದ್ರೆ ಸೆಕೆಂಡ್ ಟೈಮ್ ಕೇಳ್ಬೇಕ್ರೆ ಇನ್ನ ಕ್ಲಾರಿಟಿನ, ಓಹೋ ಅಂಗ್ರೇಜಲ್ಲಿ ಏನೋ ಇದೆ, ಇದನ್ನ ತಿಳ್ಕೊಬೇಕು, ಇದನ್ನ ತಿಳ್ಕೊಂಡು ಇದ್ರ ಪಕ್ಕ ನಡಿಬೇಕು ಅಂತ ಮುಟ್ಟ ನಾವೇ ಮಾಡೋದು ತಿಳ್ಕೊಂಡಿರೋದು. ಈ ತರ ನಾನೇನ್ ಬಿಲೀವ್ ಮಾಡ್ತೇನೆ ಇಲ್ಲಿ ಪ್ರತಿಯೊಬ್ಬರದ್ದು ಅನುಭವ ಇದೆ ಆಯ್ತಾ. ಅದಕ್ಕೆ ನಮ್ಗೆ ಏನಾಗ್ತದೆ ಗೊತ್ತಾ, ಕೆಲವೊಂದ್ಸತಿ ಬೇಸಿಕ್ ಕ್ಲಾಸ್ ಫಸ್ಟ್ ಟೈಮ್ ಕೇಳೋದಕ್ಕಿಂತ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಕೇಳ್ಬೇಕಂದ್ರೆ ಎಷ್ಟೋ ಪ್ರಶ್ನೆಗಳು ಕ್ಲಿಯರ್ ಆಗ್ತಾರೆ. ಅದಕ್ಕೆ ನಾವು ಹೇಳೋದು ದಯವಿಟ್ಟು ಕೇಳಿ ಅಂತ. ಓಕೆ, ನೆಕ್ಸ್ಟ್ ಏನಾದ್ರು ಪ್ರಶ್ನೆ ಇದೆಯಾ ಬಸವರಾಜ್ ಬ್ರದರ್? ಕ್ಲಿಯರ್ ಓಕೆನಾ? ಬ್ರದರ್ ಹಂಗಾದ್ರೆ ಮದರ್ ತೆರೇಸಾ ಅವ್ರು ಮಾಡಿದ್ದು ಇದು ಹೇಗೆ ಬ್ರದರ್, ಅವ್ರು ಮಾಡಿದ್ದು ಸೇವೆ ಹೇಳಿ ಹೇಳಿ. ಅಲ್ಲ, ಎಲ್ರಿಗೂ ಸೇವೆ ಮಾಡ್ತಿದ್ರಲ್ಲ ಅವರು. ಇವಾಗ ನಾವು ಏನೇ ಒಂದು ಕಾನ್ಸೆಪ್ಟ್ ಅಥವಾ ಏನೇ ಒಂದು ಲೋಕದಲ್ಲಿ ನಡೀತಂತ ವಿಚಾರ ನೋಡ್ಬೇಕು, ಇಷ್ಟ ಇನ್ನ ಬೈಬಲ್ ಮುಖಾಂತರ ಕಂಪೇರ್ ಮಾಡ್ಬೇಕು. ನೋಡಿ, ಮದರ್ ತೆರೇಸಾ ಬಂದ್ಬಿಟ್ಟು ಮಾಡಿದಂತ ಒಂದ್ ಕೆಲಸ, ವೆರಿ ಗುಡ್ ಸೋಷಿಯಲ್ ವರ್ಕ್ ಆಯ್ತಾ, ವೆರಿ ಗುಡ್, ಪೂವರ್ಗೆಲ್ಲ ಹೆಲ್ಪ್ ಮಾಡಿದಾರೆ, ವೆರಿ ಗುಡ್. ಆದ್ರೆ ದಿಸ್ ಇಸ್ ನಾಟ್ ದ ಕಾನ್ಸಿಕ್ರೇಷನ್ ವಿಚ್ ಗಾಡ್ ಅಕ್ಸೆಪ್ಟ್ಸ್ ಇನ್ ದ ಗಾಸ್ಪೆಲ್ ಏಜ್. ಅವ್ರು ಸತ್ಯ ತಿಳ್ಕೊಂಡಿರ್ಲಿಲ್ಲ ಬ್ರದರ್. ಅವರು ಸತ್ಯ ತಿಳ್ಕೊಂಡಿರ್ಲಿ, ಅದು ಸೆಕೆಂಡ್ ಕಾನ್ಸೆಪ್ಟ್. ಇವರು ಅವರು ಮಾಡಿದಂತ ಕೆಲಸ ಅಥವಾ ಇವಾಗಿರಂತ ಲೋಕದಲ್ಲಿ ಕ್ರೈಸ್ತವರುಗಳು ಮಾಡಿದಂತ ಅನೇಕ ಒಂದು ಸೋಷಿಯಲ್ ವರ್ಕ್ ಇದೆಲ್ಲ, ಇದು ಇವಾಗ ದೇವ್ರ ಚಿತ್ತಕ್ಕೆ ಒಳಪಡಂತದ್ದು ಅಲ್ಲ. ಯಾಕಂದ್ರೆ ಸತ್ಯವೇದದಲ್ಲಿ ಆತರ ಎಲ್ಲವೂ ನಮ್ಗೆ ಕೊಟ್ಟಿಲ್ಲ. ಹಂಗಿದ್ದಿದ್ರೆ ಅಪೋಸ್ಟಲ್ಸ್ ಮತ್ತೆ ಯೇಸು ಕ್ರಿಸ್ತು ಅದನ್ನ ಮಾಡಿ ಬಿಟ್ಟಿರೋರು. ಯಾಕಪ್ಪ ಯೇಸು ಕ್ರಿಸ್ತು ಹಾಸ್ಪಿಟಲ್ ಕಟ್ಟಿಲ್ಲ? ಯಾಕೆ ಯೇಸು ಕ್ರಿಸ್ತು ಬಂದವ್ರಿಗೆಲ್ಲ ಊಟ ಕೊಡ್ಲಿಲ್ಲ? ಯಾಕೆ ಎರಡೇ ಸಂದರ್ಭದಲ್ಲಿ ಊಟ ಕೊಟ್ರು, ಮಿಕ್ಕಿ ಸಂದರ್ಭದಲ್ಲಿ ಯಾಕೆ ಕೊಡ್ಲಿಲ್ಲ? ಯಾಕಂದ್ರೆ ಯೇಸು ಕ್ರಿಸ್ತು ನೋಡ್ಬೇಕಾರೆ ರಾತ್ರಿ ಸಂಜೆಯಿಂದ ಹಿಡಿದು ಬೆಳಿಗ್ಗೆ ಸೂರ್ಯ ಉದಯ ತನಕ ಅದ್ಭುತ ಮಾಡ್ತಾ ಇದ್ರಂತೆ ಅದರ. ಆದ್ರೆ ಬಂದವ್ರಿಗೆಲ್ಲ ಯಾಕೆ ಅವರು ಬೇಕಾದಂತ ಎಲ್ಲ ವ್ಯವಸ್ಥೆ ಮಾಡಿಲ್ಲ? ಊಟದ ವ್ಯವಸ್ಥೆ, ಅವ್ನ ಮಲ್ಗಕ್ ವ್ಯವಸ್ಥೆ, ಛತ್ರ ಗಿತ್ರ ಕಟ್ಟಿ ಒಂದ್ ಜಾಗದಲ್ಲಿ ಕೂತ್ಬಿಟ್ಟಿದ್ರೆ ಯೇಸು ಕ್ರಿಸ್ತು ಏನಾಗಿರೋದು? ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಲ್ವ, ಎಲ್ಲ ಎಲ್ಲರಿಗೂ ಕಾಲಿಗೆ ಭಾಷೆ ಆಗ್ಬಿಟ್ಟಿದ್ರೆ ಇಸ್ರೇಲರ್ ಎಲ್ಲರೂ ಸ್ವಸ್ಥ ಚಿತ್ರ ಆಗ್ಬಿಟ್ಟಿರೋರಲ್ಲ. ಯಾಕೆ ಮಾಡ್ಲಿಲ್ಲ? ಯಾಕೆ ಅಂದ್ರೆ ಸತ್ಯವಾದ ಓದಿ ಅಂತೀನಿ ನೋಡಿ, ಲೂಕದಲ್ಲಿ ಓದಿ ಇಷ್ಟ. ಯಾಕೆ ಯೇಸು ಕ್ರಿಸ್ತು ಮಾಡ್ಲಿಲ್ಲ ಅಂತ ಹೇಳ್ತಾರೆ ಲೂಕದಲ್ಲಿ? ನನ್ ದೇವರ ಜ ಸುವಾರ್ತೆನ ಎಲ್ಲ ನಗರಕ್ಕೆ ಸಾರ್ಬೇಕು, ಇದಕ್ಕ ಕಳಿಸಲ್ಪಟ್ಟಿದ್ದೀನಿ ಅಂತ ಒಂದು ವಚನ ಬರ್ತಾರೆ. ಒಂದ್ ನಿಮಿಷ ಇಷ್ಟ ಹೇಳಿ. ಯಾವ್ದು ಕರೆಕ್ಟ್? ಎಸ್ ಕರೆಕ್ಟ್, ಓದಿ ಸರ್. 4:43
ನಾನು ದೇವರ ರಾಜ್ಯದ ಸುವಾರ್ತೆಯನ್ನು ಬೇರೆ ಊರುಗಳಿಗೂ ಸಾರಿ ಹೇಳಬೇಕಾಗಿದೆ, ಅದಕ್ಕಾಗಿಯೇ ಕಳುಹಿಸಲ್ಪಟ್ಟಿದ್ದೇನೆ ಎಂದು ಹೇಳಿದನು. ಇದಕ್ಕಿಂತ ಮುಂಚೆ ಓದುತ್ತೆ, ಅಲ್ಲಿ ಯೇಸು ಕ್ರಿಸ್ತ ಮಾಡಿದ್ರು ಇದೇ ಕೆಲಸ, ಅದ್ಭುತಗಳು ಮಾಡಿ ಕಾಲೆಲ್ಲ ವಾಸಿ ಮಾಡ್ತಾರೆ. ಮತ್ತೆ ಹೇಗೆ ಮಾಡಿದ್ರು ಅಂದ್ರೆ, ಕ್ರೈಸ್ಟ್ ಟುಕ್ ದಟ್ ಆಪರ್ಚುನಿಟಿ. ಅವ್ರೇನ್ ಮಾಡಿದ್ರೆ, ಅವಕಾಶ ಉಪಯೋಗಿಸಿ ಅವ್ರಿಗೆಲ್ಲ ಸ್ವತಃ ಚಿತ್ರಾಗಿ ಮಾಡಿ ಆ ಅವಕಾಶದಲ್ಲಿ ದೇವರಾಜ ಸುವಾರ್ತೆ ಏನ್ ಮಾಡಿದ ಅವ್ರಿಗೆ ಹೇಳಿ, ಅವ್ರಿಗೆ ಏನ್ ಮಾಡಿದ್ರೆ ಈ ಲಿಟಿಲ್ ಫ್ಲಾಕ್ಗೆ ಎಷ್ಟು ಪೀಪಲ್ ನ ಗ್ಯಾದರ್ ಮಾಡಬೇಕಾಗಿತ್ತೋ ಅದನ್ನ ಏನ್ ಮಾಡಿದವರು, ಅವ್ರು ಗ್ಯಾದರ್ ಮಾಡಿದ್ರು. ಆದ್ರೆ ಇದೇ ಅವ್ರ ಮೇನ್ ಟಾರ್ಗೆಟ್ ಏನಾಗಿಲ್ಲ, ಆಗಿಲ್ಲ. ಅದಕ್ಕೆ ನೋಡಿ ಯೇಸು ಕ್ರಿಸ್ತು ಎಷ್ಟು ಸೂಪರ್ ಕೆಲಸ ಮಾಡಿದ್ರಲ್ವಾ. ಈ ವ್ಯವಸ್ಥೆ ಮಾಡಿತ್ತು ನಮ್ಗೇನೋ ಈ ತರ ಯಾರ ಕಲೆಗಿಲ್ಲ ವಾಸಿ ಮಾಡಿದ್ರೆ ಏನ್ ಮಾಡ್ಬಿಡ್ತದೆ, ಯೇಸು ಕ್ರಿಸ್ತು ಸೆಂಟರ್ ಆಗಿ ಹಿಂದೆ ಹೋಗ್ಬಿಡ್ತದೆ. ಅಂತ ಇಷ್ಟೆಲ್ಲ ಮಾಡಿದ್ರು ಸರಿ, ಯೇಸು ಕ್ರಿಸ್ತು ಹಿಂದೆ ಎಷ್ಟು ಜನ ಬಂದ್ರು ಶಿಲುಬೆ ಎತ್ಕೊಂಡು? ಅಂದ್ರ ಅದಕ್ಕೆ ಯೇಸು ನೋಡಿ ವಚನ ಎಷ್ಟು ಚೆನ್ನಾಗಿದೆ. ಲುಕ್ ನೋಡಿ ಟ್ವೆಲ್ ಟ್ವೆಲ್ ಅಲ್ಲಿ ಒಂದ್ ನೋಡಿ, ಟ್ವೆಲ್ ಒಂದ್ ನೋಡಿ. ಇಷ್ಟರಲ್ಲಿ ಸಾವಿರಾರು ಜನರು ಒಬ್ಬರನ್ನೊಬ್ಬರು ತುಳಿಯುವಷ್ಟು ಕೂಡಿ ಬಂದಿರಲಾಗಿ ಆತನು ಮೊದಲು ತನ್ನ ಶಿಷ್ಯರಿಗೆ ಹೇಳುವುದಕ್ಕೆ ತೊಡಗಿದ್ದೇನೆಂದರೆ, ನೋಡ್ರ ಒಬ್ಬರೊಬ್ಬರು ತುಳಿಯಂತ್ರಿಗೆ ಬಂದಂತೆ, ಫುಲ್ ಕ್ರೌಡ್ ನೋಡ್ಬಿಟ್ಟು ಇನ್ನಿತ್ರಿಗೆ ಹೇಳ್ತಾರೆ, ಯಾರು ಶಿಷ್ಯನಾಗಿ ಬರ್ಬೇಕು ಅಂದ್ರೆ ದಯವಿಟ್ಟು ಏನ್ ಮಾಡಿ ಫಸ್ಟ್ ತನ್ನ ತಾನೇ ನಿರಾಕರಿಸ್ಬಿಟ್ಟು ಏನ್ ಮಾಡಿ, ನೀವು ನನ್ನ ಹಿಂದೆ ಎತ್ಕೊಂಡೇ ಮಾಡಿ, ನೀವು ಬಂದಿಂತ ಹೇಳ್ತಾರೆ ನೋಡಿ. ಲುಕ್ 14:25 ಎದ್ದು ಕದ ಹಾಕಿ ಕೊಂಡ ಮೇಲೆ ಆಗ ಬಹು ಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ನೋಡಿ ನಾವು ಫಸ್ಟ್ ಕಾನ್ಸೆಪ್ಟ್ ಫಿಲ್ ಮಾಡ್ಬೋದು, ಡಿನೈ ಯೋರ್ಸೆಲ್ಫ್ ಮಾಡ್ಬೋದು, ಕ್ಯಾರಿ ದ ಕ್ರಾಸ್, ಆಮೇಲೆ ನೆಕ್ಸ್ಟ್ ಯೇಸು ಕ್ರಿಸ್ತನ ಫಾಲೋ ಮಾಡ್ಬೇಕು. ನಾನು ನನ್ನಷ್ಟಿಗೆ ನಾನು ಡಿನೈ ಮಾಡ್ಕೊಂಡು ನನಗೆ ಯಾವ್ದು ಸರಿ ಅನ್ಸ್ತದೋ ಅದನ್ನ ದೇವ್ರ ಸೇವೆ ಅಂತ ತಿಳ್ಕೊಂಡು ನಾನು ಮಾಡಿ ಇದನ್ನ ದೇವ್ ಚಿತ್ತ ಅಂತ ನಾನು ತಿಳ್ಕೊಂಡಿದ್ರೆ, ಅದರ ಇದು ಕ್ರೈಸ್ತನ ಫಾಲೋ ಮಾಡ್ತಿಂತ ನಾನು ತಿಳ್ಕೊಂಡಿದ್ರೆ ಅದು ಪ್ರಯೋಜನ ಆಗಲ್ಲ. ಇದು ಯಾರು ತಿಳ್ಕೊಬೇಕು? ದೇವ್ರು ತಿಳ್ಕೊಬೇಕು. ನಮ್ಮ ಕಾನ್ಸಿಕ್ಯೂಷನ್ ದೇವ್ರು ಅಕ್ಸೆಪ್ಟ್ ಮಾಡ್ಬೇಕು. ಅದರ ನಾ ಮಾಡಂತ ತ್ಯಾಗ ಇದೆಲ್ಲ ಅದು ದೇವ್ರಿಗೆ ಏನಾಗಿರ್ಬೇಕು, ಮೆಚ್ಚುಗೆ ಆಗಿರ್ಬೇಕು. ಅದಕ್ಕೆ ಅಪೋಸ್ಟಲ್ ಕೊಳ್ಳೋದು ನಿಮ್ಮ ದೇಹಗಳನ್ನ ಸಜೀವಯಜ್ಞವಾಗಿ ದೇವ್ರಿಗೆ ಮೆಚ್ಚುಗಾಗಿ ಅರ್ಪಿಸಿ. ದೇವ್ರಿಗೆ ಯಾವ ತರ ಇಷ್ಟಪಡ್ತಾರೆ ಆ ತರ ನೀವು ಮಾಡಿ. ಅದರ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ಮಾಡ್ತೀನಿ ಅಂತ ತಕ್ಷಣ ಅದು ದೇವ್ರು ಅಕ್ಸೆಪ್ಟ್ ಮಾಡ್ಬೇಕು ಅಂತಂದ್ರೆ ಖಂಡಿತವಾಗ ಆಗಲ್ಲ. ಅದಕ್ಕೆ ಹೇಳ್ತಾರಲ್ಲ ಯೇಸು ಕ್ರಿಸ್ತ ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಎಲ್ಗೆ ಹೋಗಲ್ಲ, ದೇವರಾಜ್ಯಕ್ಕೆ ಹೋಗೋದಿಲ್ಲ. ಅದರ ಸ್ವಾಮಿ ನಿನ್ನೆಸಲ ಮಾಡಿದೆ, ನಿನ್ನೆಸಲ ಈ ತರ ಎಲ್ಲ ಕೆಲಸ ಮಾಡಿದೆ ಅಂತಂದ್ರೆ ಹೇಳ್ತಾರೆ ಅಂದ್ರೆ ಹೇಳ್ಕೊಳ್ಳಿ. ಅದರ ನೀವು ಮಾಡ್ತೀರ ನನ್ನ ಹೆಸರು ಸಂತೋಷ, ಆದ್ರೆ ಅದು ಖಂಡಿತವಾಗ ನೀವು ಪರಲೋಕ ರಕ್ಷಣೆಗೆ ಚಿಕ್ಕ ಇಂಡಲ್ ಒಬ್ರು ಆಗೋದಿಕ್ಕೆ ಕಂದ ಪಾಲ್ ಕೊಡ್ತದ ಅಂತ ನಮ್ ಪ್ರಶ್ನೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳೋದು ದೇವ್ರ ಚಿತ್ತ ಮಾಡೋರು ಏನಾಗೋದು ಪರಲೋಕ ರಾಜ್ಯಕ್ಕೆ ಸೇರೋದು ಅಂತ. ಓಕೆನಾ ಸಿಸ್ಟರ್, ಕ್ಲಿಯರಾ? ವಿಜಯ್ ಸಿಸ್ಟರ್ ಕ್ಲಿಯರಾ? ಓಕೆ ನಾವೇನು ಸರ್ ಏನಂದ್ರೆ ನೋಡಿ, ಅದೆಲ್ಲ ವಂಡರ್ಫುಲ್ ವರ್ಕ್ ಸರ್, ಅದ್ರಲ್ಲಿ ತುಂಬಾ ಡೆಡಿಕೇಶನ್ ಬೇಕು ಅವ್ರು ಮಾಡಿರೋ ಸ್ಯಾಕ್ರಿಫೈಸ್ ಗೆಲ್ಲ. ಆದ್ರೆ ಇಟ್ ಈಸ್ ಎ ಮ್ಯಾಟರ್ ಆಫ್ ಕ್ವಶನ್, ಈಸ್ ಇಟ್ ಗಾಡ್ಸ್ ವಿಲ್ ಇನ್ ಗಾಸ್ಪೆಲ್ ಅಷ್ಟೇ. ಓಕೆನಾ ಮ್ಯಾಗಿಸ್ಟರ್ ಹೇಳಿ. ನೀವು ನನ್ನನ್ನು ಅರಿಯದ ಕಾರಣ ನಾನು ನಿಮ್ಮನ್ನು ಯಾರೆಂದು ಅರಿಯನು ಅಂತ ಹೇಳ್ತಾರೆ ಸ್ವಾಮಿ. ನೀವು ನನ್ನನ್ನು ಅರಿಯದ ಕಾರಣ ನಾನು ಯಾರೆಂದು ನಿಮ್ಮನ್ನು ಅರಿಯನು ಅಂತ ಯೇಸು ಬೈಬಲಲ್ಲಿ ಹೇಳಿದ್ದಾರೆ. ಬೈಬಲಲ್ಲಿ ವಾಕ್ಯದಲ್ಲಿದೆ. ಕರೆಕ್ಟ್ ಎಲ್ಲಿ ಹೇಳೋರೆ ವಚನ ತೆಗಿರಿ. ಚಾಪ್ಟರ್ ಗೊತ್ತಿಲ್ಲ. ಓಕೆ ಯಾಕೆ ಕೇಳಿದೆ ಅಂದ್ರೆ ನೋಡಿ, ನಿಮ್ಗೆ ಇಂಟ್ರಗೇಟ್ ಮಾಡ್ಬೇಕು ಅಂತ ಕೇಳಿಲ್ಲ. ಏನಕ್ಕೆ ಕೇಳಿದೆ ಅಂದ್ರೆ, ನಾವು ಯಾವಾಗ ಬೈಬಲ್ ಒಂದು ವಚನ ಕೊಟ್ಕೊಂಡ್ರೆ ವಚನ ಕಾಂಟೆಕ್ಸ್ಟ್ ಓದ್ಬೇಕು ಆಯ್ತಾ. ನಿಮ್ ಹಿಂದಿಗೂ ನಾನು ಅರಿಯನೋ ನೀವು ಹೋಗಿ ಅಂತ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತ ಯಾವ ಸಂದರ್ಭದಲ್ಲಿ ಹೇಳಿದ್ರು ಅಂತ ತೆಗೆದು ಓದಿದ್ರೆ ನಮ್ಗೆ ಗೊತ್ತಾಗ್ತದೆ. ಇವಾಗ ನಾನು ಹೇಳ್ದಲ್ಲ Matthew 7:chapter ಏನ್ರಿ, Matthew 7:21 ನಲ್ಲಿ ಏನಂತಾರೆ, ನಾನು ಆ ದಿನದಲ್ಲಿ ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಪರಲೋಕರಿಸಿಗೆ ಬರಲ್ಲ ಅಂತಾರ. ಆ ಸಂದರ್ಭದಲ್ಲಿಯೇ ಹೇಳ್ತಾರ ಅಥವಾ ಮತ್ತೆ 25 ಕೂಡ ಒಂದ್ ಕಡೆ ಬರ್ತದೆ, ಅದರ ಆ ಸಂದರ್ಭದಲ್ಲಿ ಹೇಳ್ತಾರೆ ನೋಡ್ಬೇಕು. ಅದಕ್ಕೆ ನಂಗೆ ಕೇಳಿದ್ದು. ಓಕೆನಾ ಸರಿ, ಬೇರೆ ಏನೋ ಡೌಟ್ಸ್ ಇದೆಯಾ ಯಾರಿಗಾರ, ಏನೋ ಕ್ವಶನ್ಸ್?
ಕೇಳ್ಬೋದಿ? ನಲ್ಲ ಸಮಾಧಿ ಏನು ಒಳ್ಳೆ ಸಮಾಧಿ ಏನು ಅದು ಕಲ್ಲು ಅಂದ್ರೆ ಕಲ್ಲನ ಕೈಯಿಂದ ಅಡಿ ವಾಂಗಿ ಉಳಿದ ಮನುಷ್ಯನ ಅಂದ ರೆಂಡು ಆಸೆ ಲೇವಿಗಳು ವಂದು ಪಾತ್ರ ಪೋರಾಂಗ ಅವ್ರು ಮಾಡಿ ತಾನೆ ನ್ಯಾಯ ನ್ಯಾಯ ಪ್ರಮಾಣ ಅಂದ್ರೆ ಕರೆಕ್ಟ್ ತಾನೆ. ಹೌದು ಕರೆಕ್ಟ್ ಅಲ್ಲ ಬ್ರದರ್ ಅವ್ರು ಮಾಡಿರೋದು. ಯಾರು ಆ ಲೇವಿ ಮತ್ತೆ ಯಾಜಕ ಅಂತಾನ? ಹೌದು ಬ್ರದರ್. ಹಾ ಇವಾಗ ಅವನು ಆಕ್ಚುಲಿ ಮಾಡಿರೋದು ಎಕ್ಸಾಕ್ಟ್ ಆಗಿ ಕರೆಕ್ಟ್ ಅಲ್ಲ. ಯಾಕೆಂದ್ರೆ ನೋಡಿ ಏನ್ ಹೇಳವ್ರೆ ದೇವ್ರ ಬಂದ್ಬಿಟ್ಟು ಕತ್ತೆ ನಿನ್ ಕತ್ತೆ ಹಳ್ಳದಲ್ಲಿ ಬಿದ್ದರೆ ನೀ ಏನ್ ಮಾಡ್ತೀನಿ ಕತ್ತೆ ಎತ್ತೇ ಇಲ್ಲ ಅಂತ ಕೇಳ್ತಾರೆ. ಅದ್ರ ಹಂಗೆ ಇರ್ಬೇಕಾದ್ರೆ ಇವ್ರು ಏನ್ ಮಾಡ್ಬೇಕಾಯ್ತಂದ್ರೆ ಅಲ್ಲಿ ಮನುಷ್ಯ ಸತ್ತೋಗಿಲ್ಲ, ಅಟ್ಲೀಸ್ಟ್ ಅವ್ರು ನೋಡ್ಬೋದಾಯ್ತಲ್ಲ ಅವ್ನು ಸತ್ತೋಗೋನ ಇಲ್ಲ ಅಂತ ಅಂದ್ಬಿಟ್ಟದ್ರ ಏನ್ ಅಟ್ಲೀಸ್ಟ್ ಅವ್ನ್ ಜೀವಂತವಾಗಿದ್ರೆ ಅಟ್ಲೀಸ್ಟ್ ಅವ್ನ್ ಎಲ್ಪ್ ಮಾಡ್ಬೋದಿಲ್ಲ. ಅದನ್ನ ಮಾಡೋದಕ್ಕೆ ದೇವ್ರೇನ್ ತಡೆ ಮಾಡ್ತಾ ಇರ್ಲಿಲ್ಲ. ನ್ಯಾಯ ಪ್ರಮಾಣದಲ್ಲಿ ಪ್ರೀತಿಗೆ ಯಾವತ್ತೇ ರೀತಿ ಕೊಡ್ತಾನೆ ಇರ್ತಿರ್ಲಿಲ್ಲ. ಇವ್ರ ಏನ್ ಮಾಡ್ಬಿಟ್ರು ನ್ಯಾಯ ಪ್ರಮಾಣ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ರು. ಅದಕ್ಕೆ ಯೇಸು ಕ್ರಿಸ್ತ ಅವ್ನ್ ಏನ್ ಮಾಡೋದು ರಿಬ್ಯೂಕ್ ಮಾಡೋದು. ಯಾಕಂದ್ರೆ ಇವರೆಲ್ಲ ಹಿಂಗೆ ಮಾಡ್ತಾ ಇದ್ದ ಏನ್ರಿ ತುಂಬಾ ಸ್ಟ್ರಿಕ್ಟ್ ಆಗಿ ಏನೋ ನ್ಯಾಯ ಪ್ರಮಾಣ ಫಾಲೋ ಮಾಡ್ತಾರೆ. ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ನ್ಯಾಯ ಪ್ರಮಾಣ ತುಂಬಾ ಇದೆಯಪ್ಪ ಅರ್ಥ ಮಾಡ್ಕೊಂತ ಹೇಳ್ತಾರೆ. ಅದೇ ಸರಿ ಓಕೆ ಕ್ಲಿಯರ್ ಎಂಡ್ ಮಾಡೋಣ ಮೀಟಿಂಗ್ ಓಕೆನಾ? ಓಕೆ ರೀ ಸರಿ.